ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕಸ್ತೂರೀತಿಲಕಂ ಲಲಾಟಪಟಲೇ ವಕ್ಷಸ್ಥಲೇ ಕೌಸ್ತುಭಂ ನಾಸಾಗ್ರೇ ವರಮೌಕ್ತಿಕಂ ಕರತಲೇ ವೇಣುಃಕರೇ ಕಂಕಣಂ ಸರ್ವಾಂಗೇ ಹರಿಚಂದನಂ ಸುಲಲಿತಂ ಕಂಠೇ ಚ ಮುಕ್ತಾವಳಿ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲಚೂಡಾಮಣಿ ವಂಶೀ ವಿಭೂಷಿತಕರಾನ್ನವನೀರದಾಭಾ ಪೀತಾಂಬರಾದರುಣಬಿಂಬಫಲಾಧರೋಷ್ಠಾತ್ ಪೂರ್ಣೇಂದುಸುಂದರಮುಖಾದರವಿಂದನೇತ್ರಾತ್ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೆ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೆ. ಪ್ರಸಂಗ ಸಂದರ್ಭ ಏನು ನಡೆಯುತ್ತಿತ್ತು? ಶೌನಕಾದಿ ಮಹರ್ಷಿಗಳು ಸೂತನನ್ನು ಪ್ರಶ್ನೆ ಮಾಡಿದರು ಏನೆಂದು. ಇದು 4ನೇ ಅಧ್ಯಾಯದಲ್ಲಿ ವೇದವ್ಯಾಸ ಭಾಗವತವನ್ನು ಯಾವಾಗ ಯಾವ ಸಂದರ್ಭದಲ್ಲಿ ಏಕೆ ಬರೆಯಬೇಕಾಯಿತು ಇದು ತಿಳಿಯತಕ್ಕದ್ದೇ. ನೋಡಿ, ಮಹನೀಯರು ಒಂದು ಲೋಕಾನುಗ್ರಹ ರೂಪವಾದ ಕಾರ್ಯ ಮಾಡಿದ್ದರೆ ಅದಕ್ಕೆ ಒಂದು ವಿಶೇಷ ಸಂದರ್ಭ ಬೇಕಾಗ್ತದೆ. ಭಗವದ್ಗೀತೆಗೆ ನೋಡಿ, ಅದು ಯಾವ ಸಂದರ್ಭದಲ್ಲಿ ಉಪದೇಶ ಮಾಡಬೇಕಾಯಿತು? ಅರ್ಜುನನಿಗೆ ಆ ಸಂದರ್ಭದಲ್ಲಿ ಸಂದೇಹ ಹುಟ್ಟುವುದು, ಅಯ್ಯೋ ಇಷ್ಟು ಜನರೆಲ್ಲ ಸತ್ತು ಹೋಗ್ತಾ ಇದ್ದಾರೆ, ನಾನು ಯುದ್ಧ ಮಾಡಿದರೆ ನಾನು ಯುದ್ಧ ಮಾಡಲ್ಲ ಎಂದು ಹೇಳುವುದು. ಆವಾಗ ಶ್ರೀಕೃಷ್ಣ ಅಷ್ಟುವರೆಗೂ ತನ್ನ ಮಿತ್ರನಾಗಿದ್ದ, ತನ್ನ ನೆಂಟ ಭಾವ ಆಗಿದ್ದ, ಈಗ ಮಾತ್ರ ಗುರುವಾಗಿದ್ದಾನೆ. ಈ ಸಂದರ್ಭವೆಲ್ಲ ಒಳ್ಳೆಯದೇ, ತಿಳ್ಕೊಳ್ಳತಕ್ಕದ್ದೆ. ಯಾವ ಸಂದರ್ಭದಲ್ಲಿ ನಮಗೆ ಆಧ್ಯಾತ್ಮಿಕ ವಿಷಯವು ಕೇಳಬೇಕೆಂಬ ಬುದ್ಧಿ ಹುಟ್ಟುತ್ತದೆ, ಆವಾಗ ನಮಗೆ ಆ ಸಂದರ್ಭದಲ್ಲಿ ಯಾರು ಗುರುಗಳು ಸಿಗ್ತಾರೆ ಇದೆಲ್ಲ ಸ್ವಲ್ಪ ತಿಳಿಯತಕ್ಕದ್ದೆ. ಆದ್ದರಿಂದ ವೇದವ್ಯಾಸ ಭಾಗವತವನ್ನು ಯಾವ ಸಂದರ್ಭದಲ್ಲಿ ಬರೆಯಬೇಕಾಯಿತು, ಯಾವುದನ್ನು ನೋಡಿಕೊಂಡು, ಜನರಿಗೆ ನಾವು ಕೇಳ್ತೀವಲ್ಲ ಯಾವುದೋ ಒಂದು ನೋಡಿ ನಿಮಗೆ ಪ್ರೇರಣೆ ಆಯಿತಾ ಇದು ಮಾಡಬೇಕೆಂದು, ಯಾವುದೋ ಒಂದು ನೋಡಿ ಯಾವುದೋ ಘಟನೆಯಿಂದ ಏನೂ ಆಗಬೇಕು ಅಂಥದ್ದಾಯಿತಾ ಅದಂತೂ ಕಾರಣ. ಇಂಥದ್ದು ವೇದವ್ಯಾಸರು ಯಾವ ಸಂದರ್ಭದಲ್ಲಿ ಮಾಡಬೇಕಾಯಿತು? ಅಥವಾ ಸುಮ್ಮನೆ ಕಾಲಕ್ಷೇಪಕ್ಕೆ ಏನು ತೋಚಲ್ಲ ಎಂದು ಬರೆದು ಬಿಟ್ರ? ಹಾಗೇನಲ್ಲ. ಮತ್ತು ಶುಕರು ಒಂದು ಕಡೆ ನಿಲ್ಲುವರಲ್ಲ, ಎಲ್ಲ ಕಡೆ ಓಡಾಡುವರೇ, ಅಷ್ಟು ವಿರಕ್ತ, ಅಂಥವನು ಏಕೆ ಓದಬೇಕಾಯಿತು? ಅಷ್ಟೇ ಅಲ್ಲ, ಪರೀಕ್ಷತ್ತಿಗೆ ಹೇಗೆ ಸಿಕ್ಕಿದ? ಪರೀಕ್ಷತ್ತಿಗೆ ಸಿಕ್ಕುವುದು ಕಷ್ಟವೇ. ಪರೀಕ್ಷತ್ತು ಸಹ ಅವನು ರಾಜ್ಯ ಪರಿಪಾಲನೆ ಮಾಡುವನು, ಅದರಲ್ಲೇ ಬ್ಯುಸಿ ಇರುತ್ತಾನೆ. ಎಲ್ಲ ಬಿಟ್ಟು ನೀವು ಹೇಳಿದ್ದೀರಿ ಗಂಗಾ ದಡದಲ್ಲಿ ಕುಳಿತುಕೊಂಡು ಪ್ರಾಯೋಪವೇಶ ಅಂದರೆ ಈ ಕಾಲದಲ್ಲಿ ಏನು ಹೇಳ್ತಾರೆ, ಪೂರ್ತಿ ಪ್ರಾಣ ಬಿಡುವಕ್ಕೆ ಉಪವಾಸ ಮಾಡ್ತಾರೆ ನೋಡಿ. ಪ್ರಾಯೋಪವೇಶ ಅಂದರೆ ಒಂದು ಪ್ರಾಣ ಬಿಡುವವರೆಗೂ ಉಪವಾಸ ಮಾಡೋದು. ಹಾಗೆ ಗಂಗಾ ದಡದಲ್ಲಿ ಬಂದು ಹಾಗೆ ಬಿಟ್ಟ ಅಂದರೆ ಅವನಲ್ಲಿ ಪರೀಕ್ಷತ್ತಿನಲ್ಲಿ ವೈರಾಗ್ಯ ಕಂಡು ಬರ್ತಾ ಇದೆ. ಒಂದು ತರಹ ಸನ್ಯಾಸ. ಸನ್ಯಾಸ ಎರಡು ಬಗೆ ಇರುತ್ತದೆ. ಒಂದು ವಿಧಿವತ್ತು ಸನ್ಯಾಸ, ಕಷಾಯ ತಗೊಂಡುವುದು, ಅದು ಸಂಸ್ಕಾರ ಮಾಡುವುದು ಅದೆಲ್ಲ. ಇನ್ನೊಂದೇನೆಂದರೆ ನಿಮಗೆ ಯಾವುದು ಬೇಡ ಎಂದು ಮನಸ್ಸಿನಲ್ಲಿ ಎಲ್ಲ ಬಿಟ್ಟು ಕುಳಿತುಕೊಳ್ಳುವುದು, ಅದು ಒಂದು ತ್ಯಾಗ ಮಾತ್ರ ಸನ್ಯಾಸ ಹೇಳ್ತೀವಿ. ಒಂದು ವಿಧಿವತ್ತು ಸನ್ಯಾಸ, ಇನ್ನೊಂದು ತ್ಯಾಗ ಮಾತ್ರ ಸನ್ಯಾಸ. ತ್ಯಾಗ ಮಾತ್ರ ಅಂದರೆ ಮನಸ್ಸಿನಲ್ಲಿ ಆಸಕ್ತಿ ಹೋಯಿತು, ಎಲ್ಲ ಬಿಟ್ಟುಬಿಟ್ಟು ಒಂದು ಕಡೆ ಎಲ್ಲ ಏಕಾಂತದಲ್ಲಿ ಕುಳಿತುಕೊಂಡು ಸಾಧನಾದಿಗಳು ಮಾಡ್ತಾನೆ. ಇದು ಇದರಲ್ಲಿ ಸನ್ಯಾಸದ ಮುಖ್ಯ ಲಕ್ಷಣವಾದ ತ್ಯಾಗ ಇದೆ. ಇದರಲ್ಲಿ ಸನ್ಯಾಸದ ಮುಖ್ಯ ಲಕ್ಷಣವಾದ ತ್ಯಾಗ ಇದೆ, ಆದರೆ ವಿಧಿ ಇಲ್ಲ. ಶಾಸ್ತ್ರ ವಿಧಿ ಅಂದರೆ ಅದಕ್ಕೆ ಒಂದು ಯಜ್ಞ ಮಾಡುವುದು, ಯಾರ್ಯಾರನ್ನೇ ಹೇಳುವುದು, ಗುರು ಕೈಯಿಂದ ತಗೊಳ್ಳುವುದು, ಮತ್ತು ಕಾಷಾಯ ವಸ್ತ್ರ, ಒಂದು ಜೀವನ ಪದ್ಧತಿ, ಅದಕ್ಕೆ ಒಂದು ಅದು ಆಶ್ರಮ. ಆಧುನಿಕ ಭಾಷೆಯಲ್ಲಿ ಇಂಗ್ಲೀಷ್ನಲ್ಲಿ ಹೇಳಬೇಕಾದರೆ ಫಾರ್ಮಲ್ ಸನ್ಯಾಸ ಎಂದು ಹೇಳ್ತಾರೆ. ಫಾರ್ಮಲ್, ಒಂದು ನಿಯಮಬದ್ಧವಾಗಿ.
ಇನ್ನೊಂದು ಏನಂದರೆ ನಮ್ಮ ಮನಸ್ಸಿನಿಂದ ಆಸಕ್ತಿ ಹೋಯಿತು, ನಾನು ಬಿಟ್ಟೆ, ನನ್ನದಲ್ಲ ಹಾಗೆ ಅಲ್ಲ. ಅದನ್ನು ತ್ಯಾಗರೂಪ ಸನ್ಯಾಸ, ಪರೀಕ್ಷತ್ತು ಮಾಡಿದ್ದು ತ್ಯಾಗರೂಪ ಸನ್ಯಾಸ, ಅದು ಸಾಕು ಆಧ್ಯಾತ್ಮಿಕ ಸಾಧನಕ್ಕೆ, ಅದು ಸಾಕು ಆಧ್ಯಾತ್ಮಿಕ ಸಾಧನಕ್ಕೆ, ಅದು ಸಾಕು. ಮುಂದೆ ಹೇಳೋಣ ಅದರ ಬಗ್ಗೆ, ಸನ್ಯಾಸ ಬಗ್ಗೆ ಎಷ್ಟು ಬಗೆ. ತ್ಯಾಗ ಮಾತ್ರವು ಆಧ್ಯಾತ್ಮಿಕ ಸಾಧನಕ್ಕೆ, ಭಕ್ತಿಗೆ, ಭಗವತ್ ಪ್ರಾಪ್ತಿಗೆ ಅದು ಸಾಕು. ಇದು ವಿಧಿವತ್ತು ಏಕೆ ಅಂದರೆ ಅದಕ್ಕೆ ಒಂದು ಎರಡು ಪದ್ಧತಿಗಳಿರುತ್ತವೆ, ಹೇಳಲ್ಲ ಅದು ಸಂದರ್ಭ ಬಂತಲ್ಲ, ಒಂದೆರಡು ಹೇಳ್ತೀನಿ. ಎರಡು ಕಾರಣಗಳು, ಒಂದು ಯಾರಿಗೆ ಮೊದಲು ಸನ್ಯಾಸ ಮಾಡುವಾಗ ಅಷ್ಟು ಬಲವಾದ ವೈರಾಗ್ಯವಿರಲ್ಲವೋ, ಅಷ್ಟು ಬಲವಾದ ವೈರಾಗ್ಯವಿರಲ್ಲವೋ, ವಿಧಿವತ್ತಾಗಿ ಮಾಡಿಬಿಟ್ಟರೆ ಅದು ಒಂದು ಅವರಿಗೆ ಸಂಸ್ಕಾರ ಆಗಿಬಿಡ್ತದೆ. ಈಗ ಸಮಾಜದಲ್ಲಿ ಜೀವಿಸುವಾಗಲೂ ನಾನು ಸನ್ಯಾಸ ಎಲ್ಲ ಬಿಟ್ಟೆ, ಅದರಿಂದ ನಿಮ್ಮ ಜೀವನ ಅದೇ ವಾತಾವರಣದಲ್ಲಿರುವುದು, ಆಶ್ರಮಗಳಲ್ಲಿಯೋ ಎಲ್ಲೆಲ್ಲೋ ಓಡಾಡುತ್ತಾ ಇರುವುದು, ಸನ್ಯಾಸಿಗಳ ಮಧ್ಯೆ ಇರುವುದು, ಅದೆಲ್ಲ ಆ ಜೀವನ ವಿಧಾನವೆಲ್ಲ ಮನಸ್ಸಿನಲ್ಲಿ ಒಂದು ಚೂರು ಕಡಿಮೆ ಇದ್ದರೆ ವೈರಾಗ್ಯದ ಗಟ್ಟಿ ಮಾಡಿ ಅದೇ ಜೀವನದಲ್ಲಿ ಮಾಡುವಂತೆ ಮಾಡ್ತಾರೆ, ಒಂದು ಪದ್ಧತಿ. ಇನ್ನೊಂದು, ಸಾಂಪ್ರದಾಯಿಕರಲ್ಲಿ ಯಾರು ಸನ್ಯಾಸಿ ಯಾರು ಅಲ್ಲ ಎಂದು ಗೊತ್ತಾಗಬೇಕಲ್ಲವೇ. ಒಂದು ಗುರುಗಳು ಬೇಕಾದರೆ, ಇಂಥದ್ದು ಪೀಠಾಧಿಪತಿಗಳು ಬೇಕಾದರೆ, ಇವರು ವಿಧಿವತ್ತು ಸನ್ಯಾಸ ತಗೊಂಡರೆ ಇವರು ಪೀಠಾಧಿಪತಿ ಎಂದು ಎಲ್ಲರಿಗೂ ಗೊತ್ತಾಗ್ತದೆ. ಅದಕ್ಕನುಗುಣವಾಗಿ ಅವರಿಗೆ ಸನ್ಯಾಸಕ್ಕೆ ತಕ್ಕ ಏನಾದರೂ ಶಾಸ್ತ್ರಜ್ಞಾನ ಏನಾದರೂ ತಿಳ್ಕೊಳ್ಳಬೇಕಾದರೆ ಹಾಗೆ ವ್ಯವಹಾರ ಇರುತ್ತೆ. ಯಾರೋ ಸುಮ್ಮನೆ ಪರೀಕ್ಷೆತ್ತು ಹಾಗೆ ಬಿಟ್ಟು ಬಂದರೆ ಅವರು ಸನ್ಯಾಸ ಅಲ್ಲವೋ ಗೊತ್ತಾಗಲ್ಲ. ಮನಸ್ಸಿನಲ್ಲಿ ಸನ್ಯಾಸ ಆಗಬಹುದು, ಬಟ್ ಇನ್ನೊಬ್ಬರಿಗೆ ಗೊತ್ತಾಗಲ್ಲ. ಹೇಗೆ ಪೊಲೀಸ್ ಒಂದು ಯೂನಿಫಾರ್ಮ್ ಹಾಕ್ಕೊಂಡು ಅದು ಮಾಡಿಬಿಟ್ರೆ ಮಫ್ಟಿಯಲ್ಲಿ ಪೊಲೀಸ್ ಇದ್ದಂತೆ ಆಗುತ್ತದೆ. ಅವರು ಪೊಲೀಸೇ ಆದರೆ ಮಫ್ಟಿಯಲ್ಲಿದ್ದಾನೆ. ಅವರಿಗೆಲ್ಲ ಪೊಲೀಸ್ ಟ್ರೈನಿಂಗ್ ಇದೆ, ಆದರೆ ಏನಾದರೂ ಮಾಡುವುದಕ್ಕೆ ಯೂನಿಫಾರ್ಮ್ ಇರಬೇಕು, ಬ್ಯಾಜ್ ಇರಬೇಕು, ಇಲ್ಲದರೆ ಮಾಡೋಕ್ಕಾಗಲ್ಲ, ಗೊತ್ತಿರುತ್ತದೆ. ಈ ಯೂನಿಫಾರ್ಮ್ ಇದ್ದರೆ ಇನ್ನೊಬ್ಬರು ಹೋಗಿ ಇವರೇ ಪೊಲೀಸು ಏನಾದರೂ ತೊಂದರೆ ಇದ್ದರೆ ಕೇಳಿಕೊಳ್ಳಬೇಕಂದ್ರೆ ಇವರನ್ನು ಕೇಳಿಕೊಳ್ಳಬಹುದು. ಅವ್ರು ಮಫ್ತಿಯಲ್ಲಿ ತಿರುಗಿದ್ದರೆ ಯಾರೋ ನಮ್ಮಂಥವ್ರು ಅಂದ್ಕೊಂಡು ಇನ್ನೊಬ್ಬರಿಗೆ ಹುಡುಕ್ತಾ ಇದ್ದೀವಿ, ಪೊಲೀಸೇ ಇಲ್ಲ, ಪೊಲೀಸೇ ಇಲ್ಲ, ಪೊಲೀಸ್ ಬೇಕೇ, ನಮಗೇನು ತೊಂದರೆ ಆಯಿತು ಎಂದು ಅಲ್ಲಿ ಓಡಾಡಿ ಇಲ್ಲಿ ಓಡಾಡಿ ಅಲ್ಲಿ ಹೋಗ್ತೀವಿ. ಇಲ್ಲೇ ಯೂನಿಫಾರ್ಮ್ ಕಂಡು ಬಂದರೆ ಇವನೇ ಎಂದು ಗೊತ್ತಾಗಿಬಿಡ್ತು. ಹಾಗೆ ಭಾಷ್ಯ ಜನರಿಗೆ ಗೊತ್ತಾಗುವುದಕ್ಕೆ ಹೊರತು ಇದು ಹಾಕ್ಕೊಂಡ ಮಾತ್ರದಿಂದ ಒಳಗೆ ಏನಾಗಲ್ಲ, ಆಗಬೇಕಾಗಿದ್ದೆಲ್ಲ ಇಲ್ಲಿ ಆಗಬೇಕು. ನಿಜವಾದ ಸನ್ಯಾಸ ಮನಸ್ಸಿನಲ್ಲಿ ಆಗ್ತದೆ, ಅಲ್ಲಿ ಆಗಬೇಕು, ಅದೇ ನಿಜವಾದ ಸನ್ಯಾಸ. ಇದು ಹೇಗೆ ಪೊಲೀಸ್ಗೆ ಟ್ರೈನಿಂಗ್ ಕೊಟ್ಟ ನಂತರ, ಡಾಕ್ಟರ್ ಕೋರ್ಸ್ ಓದಿದ ನಂತರ ಬಟ್ಟೆ ಹಾಕ್ಕೊಳ್ತಾನೆ ಅಷ್ಟೇ ಹೊರತು, ಸುಮ್ಮನೆ ಬಿಳಿ ಕೋಟ್ ಹಾಕ್ಕೊಂಡ್ರೆ ಡಾಕ್ಟರ್ ಆಗ್ತಾನೆ? ಯಾರೋ ಸಾಮಾನ್ಯರು ನಮ್ಮಂಥವ್ರು ಬಿಳಿ ಕೋಟ್ ಹಾಕ್ಕೊಂಡ್ರೆ ಅವ್ರಿಗೆ ವೈದ್ಯಶಾಸ್ತ್ರ ಬಂದುಬಿಡ್ತದೆ ಏನು? ಯಾವ ಇಂಜೆಕ್ಷನ್, ಯಾವ ಟ್ಯಾಬ್ಲೆಟ್, ಯಾವುದು ಗೊತ್ತಾಗಲ್ಲ. ಎಲ್ಲ ಓದಿಕೊಂಡು ತಿಳ್ಕೊಂಡವನಿಗೆ ಅದು ಹಾಕ್ಕೊಂಡ್ರೆ ಒಳ್ಳೆಯದಾಗುತ್ತದೆ. ಇದೇನೋ ತೊಂದರೆ ಕೊಡ್ತಾ ಇದೆ. ಆದ್ದರಿಂದ ಹಾಗೆ ಮಾನಸಿಕವಾಗಿ ಆಗುವುದೇ ನಿಜವಾದ ಸನ್ಯಾಸ. ಅದನ್ನು ಭಾಷ್ಯ ಏಕೆ ಅಂದರೆ ಸಮಾಜದಲ್ಲಿ ಇವರು ಸನ್ಯಾಸಿ ಇವರಲ್ಲ ಎಂದು ಗೊತ್ತಾಗ್ತದೆ, ಗೊತ್ತಾದರೆ ಅದಕ್ಕೆ ಅನುಗುಣವಾಗಿ ವ್ಯವಹಾರ ಇರುತ್ತೆ. ಆದರೆ ಪರೀಕ್ಷತ್ತಿಗೆ ಇಲ್ಲಿ ಕೊನೆಯ ಜೀವನ ಬಂತು, ಕೊನೆಯ ಏಳು ದಿವಸಗಳು ಉಳಿದಿವೆ, ಆ ಕಥೆ ನಿಮಗೆ ಗೊತ್ತಿದೆ. ಅದು ಮತ್ತೆ ಬರ್ತದೆ, ಮುಂದೆ ಬಂತು, ಎಲ್ಲ ಪ್ರಾಣ ಹೋಗಲಿದೆ, ಶಾಪ ಬಂದಿದೆ, ಅದರಿಂದ ಬಿಟ್ಟು ಬಂದ. ಈಗ ಮನಸ್ಸಿಗೆ ಸನ್ಯಾಸವಾಯಿತು, ರಾಜ್ಯ ಬಿಟ್ಟ, ಎಲ್ಲ ಬಿಟ್ಟ, ನನ್ನದು ಯಾವುದೂ ಇಲ್ಲ, ಕೇವಲ ಪರಮಾತ್ಮ. ಇದು ಆಧ್ಯಾತ್ಮಿಕ ಸಾಧನಕ್ಕೆ ಸಾಕು. ಲೋಕಕ್ಕೆ ಗೊತ್ತಾಗಲ್ಲ ಇವರು ನಿಜವಾದ ಸನ್ಯಾಸಿ ಎಂದು, ಆದರೆ ಮನಸ್ಸಿಗೆ ಮಾತ್ರ ಸನ್ಯಾಸಿ. ಇಂಥ ಸನ್ಯಾಸ ಎಲ್ಲರೂ ತಗೊಳ್ಳಬಹುದು, ಶಾಸ್ತ್ರ ಹೇಳ್ತದೆ ಎಲ್ಲರೂ ತಗೊಳ್ಳಬಹುದು. ಆದರೆ ವಿಧಿವತ್ತಕ್ಕೆ ಕೆಲವು ನಿಯಮಗಳಿರುತ್ತವೆ, ಯಾರಿಂದ ತಗೊಳ್ಳಬೇಕು, ಅದಕ್ಕೆ ಮಂತ್ರ ಬೇಕು, ಯಜ್ಞ ಬೇಕು, ವಿಧಿ ಬೇಕು, ಏನೇನೋ ನಿಯಮಗಳಿರುತ್ತವೆ. ಆದರೆ ಆಧ್ಯಾತ್ಮಿಕ ಸಾಧನಕ್ಕೆ ಬೇಕಾಗಿರುವ ಮಾತ್ರ ಯಾರು, ಯಾವ ಜಾತಿ, ಯಾವ ವರ್ಣ, ಯಾವ ಆಗಲಿ, ಯಾವ ವಯಸ್ಸಿನಲ್ಲಿ ಆಗಲಿ, ಎಲ್ಲರೂ ಮಾನಸಿಕ ಸನ್ಯಾಸ, ತ್ಯಾಗರೂಪ ಸನ್ಯಾಸ ಎಲ್ಲರೂ ತಗೊಳ್ಳಬಹುದು. ಅದಕ್ಕೆ ಅನುಗುಣವಾಗಿ ಆಧ್ಯಾತ್ಮಿಕ ಸಾಧನ ಮಾಡಬಹುದು ಎಂದು ನಮ್ಮ ಪುರಾಣ ಹೇಳ್ತಾ ಇದೆ, ಭಾಗವತ ಹೇಳ್ತಾ ಇದೆ. ನೋಡಿ, ಪರೀಕ್ಷತ್ತು ಹಾಗೆ ಆಗಬಹುದು. ಇಲ್ಲಿ ಪ್ರಶ್ನೆ ಒಂದು ಒಳ್ಳೆಯದು, ಮಹನೀಯರು ಸಾಮಾನ್ಯವಾಗಿ ತಮಗೋಸ್ಕರ ಜೀವಿಸಲ್ಲ. ಪ್ರಶ್ನೆದಲ್ಲೇ ಎಷ್ಟು ಚೆನ್ನಾಗಿದೆ ನೋಡಿ. ಶಿವಾಯ ಲೋಕಸ್ಯ ಭವಾಯ ಭೂತಯೇ ಯ ಉತ್ತಮ ಶ್ಲೋಕ ಪರಾಯಣ ಜನಾ ಜೀವಂತಿನಾತ್ಮಾರ್ಥಮಸೌನ ಪರಾಶ್ರಯಂ. ಮಹಾತ್ಮರು, ನಾನು ನನ್ನದು ಅಭಿಮಾನ ಬಿಟ್ಟಿರುವ ತ್ಯಾಗಶೀಲರು ಸಜ್ಜನರು ಪರೋಪಕಾರಕ್ಕಾಗಿ ಜೀವಿಸ್ತಾರೆ ಅಂಥವರು ತನ್ನ ಶರೀರ, ಇದು ನೋಡಿ ಒಳ್ಳೆಯದು, ತ್ಯಾಗ ಮಾಡಿದ ನಂತರ ನಮಗಿದು ಬೇಕಾಗಿಲ್ಲ ಎಂದು ವೈರಾಗ್ಯ ಬಂದಿದೆ ಅಂದರೆ ಏನು ಮಾಡ್ತಾರೆ? ವಸ್ತುವನ್ನು ಬಿಸಾಕಬೇಕಾ, ಹಾಳು ಮಾಡಬೇಕಾ? ವೈರಾಗ್ಯ ಬಂದರೆ, ಶರೀರದಿಂದ ವೈರಾಗ್ಯ ಬಂತು, ಅವಾಗ ಏನು ಮಾಡ್ತೀವಿ? ನನಗೆ ಶರೀರ ಬೇಕಾಗಿಲ್ಲ, ಅದರಿಂದ ನಾನು ಪ್ರಾಣ ಬಿಟ್ಟು ಬಿಡ್ತೀನಿ. ಅಲ್ಲಪ್ಪ, ನಿಮ್ಮ ಶರೀರ ಇನ್ನೊಬ್ಬರಿಗೋಸ್ಕರ, ಪರೋಪಕಾರಕ್ಕೋಸ್ಕರ ಜೀವಿಸುವವರು ಶರೀರವನ್ನು ರಕ್ಷಿಸಬೇಕು, ಆಹಾರ ವಿಹಾರ ವ್ಯಾಯಾಮ ಮಾಡಬೇಕು. ಏಕೆ ಅಂದರೆ ತನಗೋಸ್ಕರ ಅಲ್ಲ, ಈ ಶರೀರ ಬದುಕಿದ್ದರೆ ಇದರಿಂದ ಇನ್ನೊಬ್ಬರಿಗೆ ಚೆನ್ನಾಗಿ ನಾನು ಸೇವೆ ಮಾಡ್ತೀನಿ, ಲೋಕೋಪಕಾರ ಮಾಡ್ತೀನಿ.
ಇದು ಲೋಕೋಪಕಾರ ಸಾಧನೆ ಆಗುವುದರಿಂದ ಲೋಕೋಪಕಾರ ಸಾಧನೆಯನ್ನು ಸುಮ್ಮ ಸುಮ್ಮನೆ ನಾಶ ಮಾಡಬಾರದು. ಏಕೆ, ಲೋಕಕ್ಕೆ ಅಡ್ಡಿಯಾಗ್ತದೆ, ಪಾಪ ಅವರಿಗೆ ತೊಂದರೆ. ಅವರಿಗೋಸ್ಕರ ತನ್ನ ಶರೀರ ಬದುಕಿಸಿ ಆರೋಗ್ಯವಾಗಿ ಇಟ್ಕೊಂಡು ಅದನ್ನು ಇನ್ನೊಬ್ಬರಿಗೆ ಉಪಕಾರ ಮಾಡ್ತಾರೆ ಅಂತ ಪರೀಕ್ಷಿತ್ತು ಮಹಾತ್ಮ ತ್ಯಾಗಶೀಲಿ ವಿರಕ್ತ. ಏಕೆ, ಪಾಂಡವರ ವಂಶದಲ್ಲಿ ಹುಟ್ಟಿದ ಅಭಿಮನ್ಯು, ಅಭಿಮನ್ಯುಗೆ ಮಗ. ಇನ್ನೊಂದು, ಅತ್ಯಂತ ಋಷಿಗಳ ಸನ್ನಿಧಿಯಲ್ಲಿದ್ದಾನೆ. ಸಾಕ್ಷಾತ್ ಶ್ರೀಕೃಷ್ಣನೇ ಹುಟ್ಟುವಕ್ಕೆ ಮುಂಚೆನೇ ತಾಯಿ ಗರ್ಭದಲ್ಲಿರುವಾಗಲೇ ದರ್ಶನ ಕೊಟ್ಟ. ಜನ್ಮ, ಅದು ಪರೀಕ್ಷಿತ್ತಿನ ವಿಶೇಷವೇನೆಂದರೆ, ಜನ್ಮ ಪ್ರಪಂಚದ ದರ್ಶನಕ್ಕೆ ಮುಂಚೆ ಭಗವಂತನ ದರ್ಶನ ಮೊದಲಾಯಿತು. ಪ್ರಪಂಚ ಭಗವದ್ ದರ್ಶನ ಆಗ ನಂತರನೇ ಪ್ರಪಂಚ ದರ್ಶನ. ನೋಡಿ, ಪ್ರಪಂಚ ದರ್ಶನಕ್ಕೆ ಮುಂಚೆಯೇ ಅವರಿಗೆ ಭಗವದ್ ದರ್ಶನವಾಯಿತು. ಅದರಿಂದ ಪರಮ ಭಾಗವತೋತ್ತಮ ಅಂತ ಭಾಗವತೋತ್ತಮ ಪರೀಕ್ಷಿತ್ತು. ಅವರು ಜೀವಿಸುವುದೇ ಇಡೀ ಜೀವನ, ಲೋಕಕ್ಕೆ ಸಮಾಜದಲ್ಲಿ ತನ್ನ ದೇಶದಲ್ಲಿ ಧರ್ಮಸ್ಥಾಪನ ಆಗಬೇಕು. ಎಲ್ಲಿ ಕಲಿಪುರುಷ ಅಜ್ಞಾನ ಮೋಹ ಅಧರ್ಮ ಬರಬಾರದು ಹಾಗೆ ತುಂಬ ರಕ್ಷಿಸಿಕೊಂಡ. ಎಲ್ಲರಲ್ಲಿ ಭಕ್ತಿ, ಅದು ಮುಂದೆ ಬರುತ್ತದೆ. ಪರೀಕ್ಷಿತ್ತು ರಾಜ್ಯಪಾಲನ ಹೇಗಿತ್ತು, ತಾನು ಊರೂರ ತಿರುಗಿ ಎಲ್ಲಿಯಾದರೂ ಅಧರ್ಮ ಒಂದು ಚೂರಿದ್ದರೆ ತಕ್ಷಣವೇ ಕರೆಕ್ಷನ್ ಮಾಡಿ ಧರ್ಮಸ್ಥಾಪನ ಮಾಡುವುದು, ಎಲ್ಲರನ್ನು ಸಜ್ಜನರು ಧರ್ಮಾತ್ಮರು ಭಕ್ತರಾಗಿಡುವುದು, ಅದೆಲ್ಲ ಜೋಪಾನವಾಗಿ ನೋಡ್ಕೊಳ್ತೀವಿ. ಅಂಥ ಮಹನೀಯರ ಜೀವನವೇ ಲೋಕಕ್ಕಿದೆ. ಅಂತ ಪಾಪ ತನ್ನ ಶರೀರವನ್ನು ಏಕೆ ಬಿಡಬೇಕಾಯಿತು, ತನ್ನ ಪ್ರಾಣವನ್ನು ಏಕೆ ಬಿಟ್ಟ ಅಲ್ಲ. ತನ್ನ ಪ್ರಾಣವನ್ನು ಬಿಡುವುದು ಅದು ಆಶ್ಚರ್ಯವಾಗ್ತದೆ. ಅದಕ್ಕೆ ಕಾರಣವೇನು? ಏದೋ ವಿಶೇಷ ಕಾರಣ ಇರಬಹುದು. ಅದಕ್ಕಾಗಿ ಜೀವಂತಿ ನಾತ್ಮಾರ್ಥಮಸೌ ಪರಾಶ್ರಯಂ ಮುಮೋಚ ನಿರ್ವಿದ್ಯ ಕುತಃ ಕಲೇವರಂ. ಅಂಥವರು ತಮ್ಮ ಶರೀರವನ್ನು ಏಕೆ ಬಿಟ್ಟರು? ದಾನ ಒಂದು, ತ್ಯಾಗ ಒಂದು, ಎರಡರಲ್ಲಿ ವ್ಯತ್ಯಾಸ ಇದೆ. ದಾನ ಅಂದರೆ ತನ್ನ ವಸ್ತು ಮೇಲೆ ಇರುವಂಥ ಇದು ನನ್ನದು ಎಂದು ಅಭಿಮಾನ ಬಿಟ್ಟು ಇನ್ನೊಬ್ಬರಿಗೆ ಕೈಗೆ ಕೊಡುವುದು. ಅಂದರೆ ಏನು, ಇದು ಇಷ್ಟು ದಿವಸ ನನ್ನದಿತ್ತು. ನನ್ನದು ಅಂದರೆ ಏನು, ನನ್ನ ಅಭಿಮಾನ ಇತ್ತು, ಇದನ್ನು ಬಳಸಿಕೊಳ್ಳುವ ಅಧಿಕಾರ ಇತ್ತು ಹಣ ಮೇಲೆ, ಯಾವುದೋ ವಸ್ತು ಮೇಲೆ. ಇದು ನನ್ನನ್ನು ಹೇಗಾದರೂ ನನ್ನ ಇಷ್ಟ ಬಂದಂತೆ ನಾನು ಬಳಸಿಕೊಳ್ಳಬಹುದು, ಏಕೆ ನನಗೆ ಅಧಿಕಾರ. ಈ ನನ್ನ ಅಧಿಕಾರವನ್ನು ಬಿಟ್ಟು ಇನ್ನೊಬ್ಬರಿಗೆ ಒಪ್ಪಿಸ್ತಾ ಇದ್ದೀನಿ ಅಲ್ಲವೇ. ಇನ್ನೊಬ್ಬರಿಗೆ ಒಪ್ಪಿಸ್ತಾ ಇದ್ದೀನಿ ಅಂದರೆ ಅವರ ಕೈ ಕೊಟ್ಟಾಗ ಇನ್ನು ಮೇಲೆ ನಿಮ್ಮದಾಯಿತು, ಇದು ನೀವೇ ಬಳಸಿಕೊಳ್ಳಬಹುದು. ಈಗ ನಮ್ಮನ್ನು ಕೇಳಬೇಕಾಗಿಲ್ಲ, ನೀವು ಹೇಗಾದರೂ ಬಳಸಿಕೊಳ್ಳಬಹುದು, ನೀವೇ ಬಳಸಿಕೊಳ್ಳಬಹುದು, ಬಿಸಾಕಬಹುದು, ಇನ್ನೊಬ್ಬರು ಕೊಡಬಹುದು, ಏನಾದರೂ ಮಾಡ್ಕೊಳ್ಳಬಹುದು, ಅದು ನಿಮ್ಮದಾಯಿತು. ಅದಕ್ಕಾಗಿ ದಾನ ಮಾಡಿದಾಗ ಏನು ಮಾಡ್ತಾರೆ, ಕೊಟ್ಟು ನಮ್ಮ ಮಾ ಎಂದು ಹೇಳಿಬಿಡ್ತಾರೆ. ಅಂದರೆ ಏನು, ಇದು ನನ್ನದು ಎಂದು ಅಭಿಮಾನ ಬಿಡ್ತಾ ಇದ್ದೀನಿ, ಈ ಕ್ಷಣದಿಂದ ನಿಮ್ಮದಾಯಿತು. ಅದಕ್ಕೋಸ್ಕರ ನಮ್ಮ ಶಾಸ್ತ್ರೀಯ ವಿಧಿಯನ್ನು ನೀರು ಬಿಡುತ್ತಾರೆ ನೋಡಿ, ಏನದು ನೀರನ್ನು ಧಾರೆ ಎರೆಯುವುದ ಏನೋ ಏನೋ ಹೇಳ್ತಾರೆ ನೋಡಿ ಕನ್ನಡದಲ್ಲಿ. ಆ ಧಾರೆ ಇರುವುದಂದರೆ ಇದು ಆ ನೀರಿನ ಜೊತೆಗೆ ಅಂದರೆ ಈಗ ಬಿಟ್ಟೆ ಎಂದು, ನಾನು ಕೈ ಬಿಟ್ಟೆ, ನನ್ನದಲ್ಲ ಎಂದು ಮನಸ್ಸಿಗೆ ಆ ಸಂಸ್ಕಾರ ಆಗಬೇಕು. ಕೆಲವರು ಏನು ಮಾಡ್ತಾರೆ, ದಾನ ಬಾಣಿ ಮಾಡಿದ ನಂತರ ಅವರು ಎಲ್ಲಿಟ್ಟರು, ಯಾವುದಕ್ಕೆ, ಯಾರಿಗೆ ಕೊಟ್ಟರು, ಅದಕ್ಕೆ ಎರಡೂ ಇದೆ. ತಾನೇ ಬಳಸಿಕೊಳ್ಳಬಹುದು, ತನ್ನ ನೆಂಟರು ಬಂಧುಗಳು ಶಿಷ್ಯರು ಗುರುಗಳು ತಮ್ಮ ಅಣ್ಣ ಆಯಿ ತಾಯಿ ಯಾರ್ಯಾರು ಇರ್ತಾರೋ ತನ್ನ ನೆಂಟರಿಗೆ ಕೊಡಬಹುದು, ಸ್ನೇಹಿತರಿಗೆ ಕೊಡಬಹುದು, ಅಥವಾ ಇನ್ನೊಬ್ಬರಿಗೆ ದಾನವೂ ಮಾಡಬಹುದು. ಯಾಕೆಂದರೆ ಒಂದು ಸಲ ಅವರದಾದ ನಂತರ ಏನಾದರೂ ಮಾಡಿಕೊಳ್ಳಲಿ. ತಾನೇ ಬಳಸಿಕೊಂಡರೆ ಅದಕ್ಕೇನು ಪುಣ್ಯವಿಲ್ಲ, ಭೋಗ ಸಿಗ್ತದೆ ಸುಖ, ಆದರೆ ಪುಣ್ಯವಿಲ್ಲ. ತನ್ನ ನೆಂಟರಿಗೆ ಕೊಟ್ಟರೆ ಒಂದು ಚೂರು ಪುಣ್ಯ, ಬಟ್ ದಾನ ಸ್ವೀಕಾರ ಮಾಡಿದ್ದು ಇನ್ನೊಬ್ಬರಿಗೆ ದಾನ ಮಾಡಿದರೆ ಇನ್ನೂ ಡಬಲ್ ಪುಣ್ಯ. ಏಕೆಂದರೆ ಅದರಲ್ಲಿ ತ್ಯಾಗಭಾವ ಇದೆ, ನನ್ನದು ಒಂದು ಅಭಿಮಾನ ಬಿಟ್ಟ, ಸಿಕ್ಕಿದ್ದೆಲ್ಲ ನಾವೇ ಬಳಸ್ಕೊಳ್ಳಬೇಕೆಂದೇನಲ್ಲ, ಸ್ವಲ್ಪ ಬಳಸ್ಕೊಂಡು ಸ್ವಲ್ಪ ಭಾಗ ಆದರೂ ಇನ್ನೊಬ್ಬರಿಗೆ ದಾನ ಮಾಡಬೇಕು, ಅದು ವಿಶೇಷ ಪುಣ್ಯ, ಅದು ಹಕ್ಕಿರುತ್ತದೆ. ಇವರು ಇನ್ನೊಬ್ಬರಿಗೆ ದಾನ ಕೊಟ್ಟರೆ ಇವರು ಬೇಜಾರು ಮಾಡ್ಕೊಳ್ತಾರೆ, ನಾನು ಅವ್ರಿಗೆ ಕೊಟ್ಟೆ ನೋಡೋದು ಇನ್ನೊಬ್ಬರು ಕೊಟ್ಟುಬಿಟ್ಟ. ಹೌದು, ಅವರದು ನೀವು ಕೊಟ್ಟು ಬಿಟ್ಟಿದ್ರೆ ನಿಮ್ಮದಲ್ಲ, ನೀವು ಒಂದು ಸಲ ಬಿಟ್ಟು ಬಿಟ್ಟಾಗ ನನ್ನದು ಒಂದು ಅಭಿಮಾನ ಬಿಟ್ಟಾಯಿತು. ಈಗ ಅವ್ರು ಏನೇ ಮಾಡ್ಕೊಳ್ಳಲಿ, ಅದಾಗುವುದಕ್ಕೆ ನೀವು ದಾನ ಮಾಡ್ತಾ ಇದ್ದೀರಿ. ಈಗ ತ್ಯಾಗಕ್ಕೆ ದಾನಕ್ಕೆ ವ್ಯತ್ಯಾಸ. ತ್ಯಾಗ ಅಂದರೆ ಏನಂದರೆ, ಇದು ನನ್ನದಲ್ಲ, ಅಭಿಮಾನ ಬಿಟ್ಟೆ, ಇನ್ನೊಬ್ಬರದು ಎಂದು ಇನ್ನೊಬ್ಬರ ಕೈ ಕೊಡ್ತಾ ಇಲ್ಲ, ನನಗೆ ಇಷ್ಟವಿಲ್ಲ ಅಲ್ಲಿ ಬಿಸಾಕ್ಬಿಟ್ಟೆ. ಯಾರು ತೊಗೊಳ್ತಾರೋ ಅದು ವೇಸ್ಟ್ ಆಗ್ತದೋ ಹಾಳಾಗುತ್ತದೋ, ಇನ್ನೊಬ್ಬರು ತೊಗೊಳ್ತಾರೋ ಯಾರ್ದಾರು ನನ್ನದಲ್ಲ ಬಿಟ್ಟುಬಿಟ್ಟೆ ಅಷ್ಟೇ. ತ್ಯಾಗಕ್ಕೆ ದಾನಕ್ಕಿದು ವ್ಯತ್ಯಾಸ. ನನ್ನ ಅಭಿಮಾನ ಬಿಟ್ಟು ಇನ್ನೊಬ್ಬರಿಗ ಕೈಗೆ ಒಪ್ಪಿಸಿ ಯಾರೋ ಒಬ್ಬರ ಜವಾಬ್ದಾರಿಯಲ್ಲಿ ಒಪ್ಪಿಸುವುದು. ತ್ಯಾಗ ಅಂದರೆ ನನಗಿಷ್ಟವಿಲ್ಲ ಬಿಟ್ಟೆ, ಏನಾಗುತ್ತದೆ ಅಂದರೆ ಏನೇ ಆಗಲಿ ನಮ್ಗೆ ಗೊತ್ತಿಲ್ಲ, ನನ್ನದಲ್ಲ ಆಯಿತು ಏನೇ ಆಗಲಿ, ಅದು ತ್ಯಾಗ. ಆದರೆ
ಇದು ಸನ್ಯಾಸಿಗಳು ಹಾಗೆ ತನ್ನದು ಬಿಟ್ಟು ಹೋಗ್ತಾರೆ, ಮತ್ತೆ ಅದು ಹಿಂದೆ ನೋಡಲ್ಲ, ಮತ್ತೆ ಅದು ಏನಾಗ್ತಾ ಇದೆ ಅಂತ ತಾನು ಯೋಚನೆ ಮಾಡಬಾರ, ಅದು ಯಾರ್ದಾಗ್ತದೋ ಅವ್ರು ನೋಡ್ಕೊಳ್ತಾರೆ. ಇಲ್ಲಿ ಇವರು ತ್ಯಾಗ ಮಾಡಿದ್ದೇ ಆದರೂ ತನ್ನ ಶರೀರವನ್ನು, ಇಲ್ಲಿ ತ್ಯಾಗ ಇನ್ನೊಂದು ಬಗೆಯಾದ ತ್ಯಾಗ, ತ್ಯಾಗ ಅಂದರೆ ನನ್ನದು ನನ್ನ ವಿನಿಯೋಗ ಎಂದು ಬಿಟ್ಟು ಲೋಕಕ್ಕೋಸ್ಕರ ಬಳಸ್ತಾ ಸುಮ್ಮನೆ ಇಟ್ಕೊಂಡಿದ್ದ ಅವರ ವಸ್ತುವು ಇಲ್ಲಿಟ್ಟಿದ್ದೀನಿ ಅಷ್ಟೇ. ಶರೀರ ನಮ್ಮ ಕೈಯಲ್ಲಿದೆ ಆದರೆ ನಮ್ಮದಲ್ಲ, ಅಂದರೆ ನನ್ನ ಇದರ ಮೇಲೆ ಅಭಿಮಾನವಿಲ್ಲ, ಇನ್ನೊಬ್ಬರಿಗೋಸ್ಕರ ಬಳಸುವಂಥದ್ದು. ಇದು ಲೋಕಾನುಗ್ರಹಕ್ಕೋಸ್ಕರ ಉಪಯೋಗವಾಗುವ ಶರೀರ. ಮಹನೀಯರು ಹಾಗೆ ಜೀವಿಸ್ತಾರೆ, ತಮಗೋಸ್ಕರ ಜೀವಿಸಲ್ಲ, ಇನ್ನೊಬ್ಬರಿಗೋಸ್ಕರ. ಇನ್ನೊಬ್ಬರಿಗೋಸ್ಕರ ಜೀವಿಸುವಾಗ ಇನ್ನೊಬ್ಬರಿಗೋಸ್ಕರ ನಾನು ಇದೆಲ್ಲ ಪೋಷಿಸಬೇಕಾ, ಇದಕ್ಕಿಷ್ಟು ಕಷ್ಟಪಡಬೇಕಾ, ಆಹಾರ ವಿಹಾರ ನಿಯಮಗಳು ಕಷ್ಟಪಡ ಇದೆಲ್ಲ ಏಕೆ ಮಾಡುವುದು, ನನ್ನ ಪ್ರಯೋಜನ ತೀರಿ ಹೋಯಿತು ಏಕೆ ಬಿಸಾಕೋಣ, ಹಾಗೆ ಮಾಡಬಾರದು. ತನ್ನ ಪ್ರಯೋಜನ ಮುಗಿದ ನಂತರನೂ ಆ ವಸ್ತುವು ಯಾರಿಗೋ ಒಬ್ಬರಿಗೆ ಉಪಯೋಗವಾಗ್ತದೆ, ಸರಿಯಾಗಿ ಇರಲಿ, ಆದ್ದರಿಂದ ಶರೀರವನ್ನು ರಕ್ಷಿಸಿ ಅದರ ಮೂಲಕ ಲೋಕೋಪಕಾರ ಲೋಕಾನುಗ್ರಹ ಮಾಡ್ತಾರೆ. ಉಪಕಾರದಲ್ಲಿ ನೋಡಿ, ಲೋಕೋಪಕಾರದಲ್ಲಿ ಸ್ವಲ್ಪ ದಾನ ಹಾಗೆ ಇದೆ ಬುದ್ಧಿ, ಸ್ವಲ್ಪ ಅವರಿಗೆ ಉಪಯೋಗವಾಗಲಿ ಅದರಿಂದ ನಮಗೆ ಪುಣ್ಯ ಬರಲಿ ಅಂತ. ಅನುಗ್ರಹದಲ್ಲಿ ಪುಣ್ಯ ಯೋಚನೆ ಇಲ್ಲ. ಉಪಕಾರ ಅಂದರೆ ಸ್ವಲ್ಪ ದಾನ ಇರುತ್ತದೆ, ನಾನು ಈ ವಸ್ತು ಕೊಟ್ಟರೆ ಅವರು ಉಪಯೋಗಿಸ್ಕೊಳ್ತಾರೆ, ಅವರು ಉಪಯೋಗಿಸಿಕೊಂಡು ನೋಡಿಕೊಂಡರೆ ನಮಗೆ ಸಂತೋಷವಾಗ್ತದೆ, ಏನೋ ಒಂದು ಪುಣ್ಯ ಬರುತ್ತದೆ. ಬಟ್ ಅನುಗ್ರಹದಲ್ಲಿ ಅವರಿಗಾಗಲಿ ಅಷ್ಟೇ, ಮತ್ತೆ ಅದರಲ್ಲಿ ಯೋಚನೆ ಇಲ್ಲ, ನನಗೇನು ಬರುತ್ತದೆ ಪುಣ್ಯ ಎಂದು ಯೋಚನೆಯೂ ಇಲ್ಲ. ಲೋಕಾನುಗ್ರಹೈಕ ಪರಾಯಣ ಹಾಗೆ ಅದು ಪೂರ್ತಿ ನಿಸ್ವಾರ್ಥರು ತ್ಯಾಗಶೀಲರಿಗಾಗ್ತದೆ. ಅಂಥ ಪರೀಕ್ಷಿತ್ತು ತನ್ನ ಶರೀರವನ್ನು ಲೋಕಾನುಗ್ರಹಕ್ಕೋಸ್ಕರನೇ ಬಳಸುವವನು ಶರೀರವನ್ನು ಏಕೆ ಬಿಟ್ಟರು, ಅದಕ್ಕೆ ಒಂದು ಕಾರಣ ಇದೆ, ಇದೆಲ್ಲ ನಮಗೆ ಹೇಳಿ ಈಗ ವೇದವ್ಯಾಸರಿಂದ ಶುರು ಮಾಡ್ತಾರೆ. ಯಾವ ಸಂದರ್ಭದಲ್ಲಿ ಭಾಗವತವು ಬರೆಯಬೇಕಾಯಿತು, ನಂತರ ಶುಕರಿಗೆ ಉಪದೇಶ, ನಂತರ ಪರೀಕ್ಷಿತ್ತು. ಪರೀಕ್ಷಿತ್ತು ಯಾವ ಸಂದರ್ಭದಲ್ಲಿ ಇದು ಭಾಗವತ ಕೇಳುವುದಕ್ಕೆ ಬಂದ, ಅದೆಲ್ಲ ಇಡೀ ಅಧ್ಯಾಯವೆಲ್ಲ ಅದೇ ಕಥ. ದೊಡ್ಡ ಐ ಥಿಂಕ್ 10-15 ಅಧ್ಯಾಯಗಳೆಲ್ಲ ಪರೀಕ್ಷಿತ್ತು ಕುರಿತು. ಅದರ ಮೊದಲು ವೇದವ್ಯಾಸರು ಯಾವ ಸಂದರ್ಭದಲ್ಲಿ ಭಾಗವತವನ್ನು ಬರೆಯಬೇಕಾಯಿತು ಅದು ನೋಡೋಣ. ತತ್ಸರ್ವಂ ನ ಸಮಾಚಕ್ಷ ಪೃಷ್ಟೋ ಯದಿಹ ಕಿಂಚನ ಮನ್ಯೇ ತ್ವಾಂ ವಿಷಯೇ ವಾಚಾಂ ಸ್ನಾತಮನ್ಯತ್ರ ಛಂದಸಾತ್. ಸೂತ ಉವಾಚ ದ್ವಾಪರೇ ಸಮನು ಪ್ರಾಪ್ತೇ ತೃತೀಯೇ ಯುಗ ಪರ್ಯಯೇ. ದ್ವಾಪರ ಯುಗ ಮುಗಿಯಿತು, ಕಲಿಯುಗ ಶುರುವಾಯಿತು. ಸಂಧಿ ಸಮಯ, ಸಂಧಿ ಸಮಯ ಅಂದರೆ ಒಂದು ಯುಗ ಮುಗಿದು ಇನ್ನೊಂದು ಯುಗ ಮುಗಿಯುವಾಗ ಶುರುವಾದಾಗ ತಕ್ಷಣವೇ ಕಲಿ ಬರಲ್ಲ, ಸ್ವಲ್ಪ ಸ್ವಲ್ಪ ಜನರ ಬುದ್ಧಿ ಬದಲಾಯಿಸಬೇಕು, ಜನರಿನ್ನು ಕೆಟ್ಟ ಆಗ್ತಾ ಇರಬೇಕು ಅಲ್ಲವೇ, ಸ್ವಲ್ಪ ನಿಧಾನವಾಗುತ್ತೆ. ಆ ಮಧ್ಯದಲ್ಲಿ ಸ್ವಲ್ಪ ಸಂಧಿ ಕಾಲ ಇರುತ್ತೆ. ದ್ವಾಪರೇ ಸಮನು ಪ್ರಾಪ್ತೇ ತೃತೀಯೇ ಯುಗ ಪರ್ಯಯೇ ಜಾತ ಪರಾಶರಾದ್ಯೋಗಿ ವಾಸವ್ಯಾಂ ಕಲಯಾ ಹರೇ. ದ್ವಾಪರದ ಕೊನೆಯ ಸಂದರ್ಭದಲ್ಲಿ ಪರಾಶರನಿಂದ ಸತ್ಯವತಿಗೆ ವೇದವ್ಯಾಸರು ಹುಟ್ಟಿದರು. ಸ ಕದಾಚಿತ್ ಸರಸ್ವತ್ಯ ವಸ್ಪೃಶ್ಯ ಜಲಂ ಶುಚಿ. ವೇದವ್ಯಾಸರ ಇಡೀ ಜೀವನ ಹೇಳ್ತಾ ಇಲ್ಲ, ಭಾಗವತವನ್ನು ಬರೆಯುವ ಸಂದರ್ಭ ಮಾತ್ರ ಹೇಳ್ತಾ ಇದ್ದಾರೆ, ಮಿಕ್ಕದ ಬೇಡ. ಒಂದು ದಿನ ಸರಸ್ವತಿ ನದಿ ದಡದಲ್ಲಿ ಕುಳಿತಿದ್ದಾರೆ. ಪೂರ್ವಕಾಲದಲ್ಲಿ ಸರಸ್ವತಿ ನದಿ ಎಂದಿತ್ತು, ನಮ್ಮ ವೇದದಲ್ಲಿ ಶಾಸ್ತ್ರಗಳಲ್ಲಿ ಕಂಡು ಬರ್ತದೆ ಸರಸ್ವತಿ ವರ್ಣನೆ. ಈಗ ಅನಂತರದ ಅನೇಕ ವರ್ಷಗಳು, ಸಾವಿರ ಸಾವಿರ ವರ್ಷ ಮುಗಿದು ಹೋಯಿತು, ಸರಸ್ವತಿ ನದಿ ಎಲ್ಲಿದೆಯೋ ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಇತ್ತೀಚೆಗೆ ಜನರೇನು ತಿಳ್ಕೊಳ್ತಾ ಇದ್ದಾರೆ, ಈ ತ್ರಿವೇಣಿ ಸಂಗಮ ಅಂತ ಹೇಳ್ತಾರಲ್ಲ ಪ್ರಯಾಗದಲ್ಲಿ, ಗಂಗಾ ಇದೆ ಎಲ್ಲಿಂದ ಬರ್ತದೆ, ಯಮುನಾ ಎಲ್ಲಿಂದ ಬರ್ತದೆ ಎಲ್ಲರಿಗೆ ಗೊತ್ತು. ಅದಕ್ಕೆ ಸರಸ್ವತಿ ಎಲ್ಲಿದೆ ಅಂದರೆ ಅಂತರ್ವಾಹಿನಿ ಇದೆ ಎಂದು ತಿಳ್ಕೊಂಡು, ಅಂತರ್ವಾಹಿನಿ ಅಂದರೆ ಭಾವನಾತ್ಮಕವಾಗಿ ಸರಸ್ವತಿ ನಮಗೆ ಕಣ್ಣಿಗೆ ಕಂಡು ಬರದಿದ್ದರೂ ಭಾವನದಲ್ಲಿ ಸರಸ್ವತಿಯನ್ನು ಸೇರಿಸಿಕೊಂಡು ಮನೋಭಾವನದಲ್ಲಿ ಮೂರು ದೇವತೆಗಳ ಆಶೀರ್ವಾದವಾಗಿ ಅನುಗ್ರಹವಾಗಿ ಸ್ನಾನ ಮಾಡ್ತಾ ಇದ್ದೀವಿ ಎಂದು ಭಾವನೆಯಲ್ಲಿ ಸೇರಿಸಿಕೊಳ್ತಾ ಇದ್ದೀವಿ. ಅದಕ್ಕಾಗಿ ಸರಸ್ವತಿ ಅಂತರ್ವಾಹಿನಿ ಎಂದು ಹೇಳ್ತಾರೆ. ಇನ್ನೊಂದೇನಿದೆ ಅಂದರೆ ಬದ್ರಿನಾಥನಲ್ಲಿ, ನೀವು ಬದ್ರಿನಾಥ್ ನೋಡಿರ್ಬೋದು, ಅಲ್ಲಿಂದ 1 ಕಿಲೋಮೀಟರ್ ಸ್ವಲ್ಪ ಮೇಲಕ್ಕೆ ಹೋದರೆ ದಾರಿ ಇದೆ, ಮೇಲಕ್ಕೆ ಹೋದರೆ ಅಲ್ಲಿ ಒಂದು ಚಿಕ್ಕ 2 ಗುಹೆಗಳು ಕಂಡು ಬರ್ತವೆ. ಪಕ್ಕಪಕ್ಕದಲ್ಲಿ ಒಂದು ವಿನಾಯಕ ಇದ್ದಾನೆ, ವಿನಾಯಕನ ಪಕ್ಕಕ್ಕೆ ವ್ಯಾಸ ಗುಹ ಇದೆ. ಅಲ್ಲಿ ಹೇಳ್ತಾರೆ ಅಲ್ಲಿ ಒಂದು ಚಿಕ್ಕ ನದಿ ಬಂದು ಅಲ್ಲಿ ಸೇರಿಕೊಳ್ತಾ ಇದೆ. ಅದೇನು ಮಂದಾಕಿನಿಯ, ಮಂದಾಕಿನಿ ಅಲ್ಲ, ಅಲಕಾನಂದ, ಅಲಕಾನಂದಕ್ಕೆ ಸೇರಿಕೊಳ್ತದೆ. ಆ ಸೇರಿಕೊಂಡುವಾಗ ಆ ಚಿಕ್ಕ ನದಿ ಹಾಗೆ ಒಂದು ಇದೆ, ಅದನ್ನು ನೋಡಿ ಇದೇ ಸರಸ್ವತಿ ಎಂದು ಹೇಳಿಬಿಟ್ಟರು ಜನರು. ಈಗಲೂ ಅದೇ ಸರಸ್ವತಿ ತಿಳ್ಕೊಳ್ತಾರೆ. ಮಹಾಭಾರತವನ್ನು ಅಲ್ಲೇ ಬರೆದರು ಬದ್ರಿನಾಥ್ನಲ್ಲಿ. ಅಲ್ಲಿ ಒಂದು ವ್ಯಾಸನದ ಗುಹ ಇದೆ, ಪಕ್ಕಕ್ಕೊಂದು ಚಿಕ್ಕದ ಗುಹ ಇದೆ, ಪಕ್ಕಕ್ಕಿದೆ ಇದೆ ಎಂದು ಹೇಳ್ತಾರೆ. ಅದೇ ಸರಸ್ವತಿ ನದಿ, ಅದು ನಿಜ.
ನಿಜವಾಗೆಲ್ಲ ನಿಜವಾದ ಸರಸ್ವತಿ ಹೋದ ನಂತರ ಇದು ಅದರ ಸ್ಮರಣಕ್ಕೋಸ್ಕರ ಮಾಡಿರುವ ನದಿ. ಇದು ನದಿ ಎಂದು ಹೆಸರಿಟ್ಕೊಂಡು ಇಲ್ಲಿ ವ್ಯಾಸರದ್ದು ಅದು ಮಾಡಿದ್ದಾರೆ. ನಿಜವಾಗಿ ಇದು ಮಾಡಿದ್ದು ಸರಸ್ವತಿ ನದಿ ದಡದಲ್ಲಿ. ಸರಸ್ವತಿ ಎಲ್ಲಿತ್ತು? ರಾಜಸ್ಥಾನ ಪಾಕಿಸ್ತಾನ ಎಲ್ಲ ಸೇರಿಕೊಂಡಿತ್ತು ನೋಡಿ ಪೂರ್ವಕಾಲದಲ್ಲಿ. ಪಾಕಿಸ್ತಾನ ಅಂದರೆ ಅದು ಸಿಂಧೂ ದೇಶ. ಈಗ ಪಾಕಿಸ್ತಾನ ಎಂದು ಹೇಳಿದ್ದೀವಿ ಸಿಂಧೂ ದೇಶ. ಅದು ನಮ್ಮ ಸಿಂಧೂ ದೇಶದಲ್ಲಿ ಪಂಜಾಬ್ ಸಿಂಧೂ ದೇಶ. ಆ ಸಿಂಧೂ ದೇಶ ಭಾರತ ದೇಶದಲ್ಲಿ ಆವಾಗ ಎಷ್ಟು ಸಾವಿರ ವರ್ಷ, 5000 ವರ್ಷ ಹಿಂದೆ, ಆವಾಗ ಸರಸ್ವತಿ ಹಿಮಾಲಯದಲ್ಲಿ ಹುಟ್ಟಿ ಅದೇನು ಆ ಸಿಂಧೂ ದೇಶ ರಾಜಸ್ಥಾನಿನ ಹೀಗೆ ಅದೇನು ಹೇಳ್ತಾರೆ ಡೆಸರ್ಟ್ ಏನು ಹೇಳ್ತಾರೆ ಮರುಭೂಮಿಯ, ಆ ಮರುಭೂಮಿಯಿಂದ ಹರಿಯುತ್ತಾ ಇದರಲ್ಲಿ ಅರೇಬಿಯಾ ಸಮುದ್ರದಲ್ಲಿ ಆ ಗುಜರಾತ್ ಹತ್ತಿರ ಅಲ್ಲಿ ಸೇರಿಕೊಳ್ತಿದ್ದು ಸಮುದ್ರ. ಅದು ದೊಡ್ಡ ಸಮುದ್ರ. ಈ ನದಿ ಅಂದರೆ ಭಾರತ ದೇಶದಲ್ಲಿರುವ ಎಲ್ಲ ನದಿಗಳಿಗಿಂತ ದೊಡ್ಡದು, ಗಂಗಕ್ಕಿಂತ ದೊಡ್ಡದು, ಗಂಗೆ ನದಿಗಿಂತ ದೊಡ್ಡದು. ಎಷ್ಟು ದೊಡ್ಡದು ಅಂದರೆ ಅಗಲ ಎಷ್ಟಿತ್ತು ಗೊತ್ತಾ? ಒಂದು ಕಡೆ 10 ಕಿಲೋಮೀಟರ್ ಅಗಲ ಇತ್ತಂತೆ. 10 ಕಿಲೋಮೀಟರ್ ನದಿ ಒಂದು ಸಮುದ್ರ ಹಾಗೆ ರಚನೆ ಮಾಡಿದ್ದರೆ 10 ಕಿಲೋಮೀಟರ್. ಈಗಿನ ಕಾಲದಲ್ಲಿ ಗಂಗಾ ನದಿ ಎಷ್ಟಿದೆಯೋ ಗೊತ್ತಿಲ್ಲ, ಗೋದಾವರಿ ಮಾತ್ರ ರಾಜಮಂಡ್ರಿಯಲ್ಲಿ 4 ಕಿಲೋಮೀಟರ್ ಅಗಲ ಇದೆ. 4 ಕಿಲೋಮೀಟರ್ ಅಗಲ ಗೋದಾವರಿ ನದಿ. ಸೊ ಗಂಗೆಯೂ ಅಲ್ಲಿ ಕಲ್ಕತ್ತಾ ಪ್ರಾಂತದಲ್ಲಿ ನೋಡಿದರೆ ಅಷ್ಟು ಇರಬಹುದು. ಹೌರಾ ಬಿಜ್ಜು ಎಷ್ಟಿದೆಯೋ ಗೊತ್ತಿಲ್ಲ, ಹೌರಾ ಬಿಜ್ಜು ಅಷ್ಟು ಇರಬಹುದು ಹೌರಾ ಕಲ್ಕತ್ತಾಯಲ್ಲಿ, ಅದು 4-5 ಕಿಲೋಮೀಟರ್ ಹೆಚ್ಚು ಇರಬಹುದು. ಯಾಕಂದರೆ ಮಿಕ್ಕ ನದಿಗಳು ಸೇರ್ಕೊಳ್ತಾ ಸಮುದ್ರಕ್ಕೆ ಹತ್ತಿರ ಬರುವಾಗ ತುಂಬ ಅಗಲ ಆಗಿಬಿಡ್ತದೆ 4-5. ಅದು 10 ಕಿಲೋಮೀಟರ್ ಇತ್ತಂತೆ, ಅಷ್ಟು ದೊಡ್ಡ ನದಿ ಅದು, ಮಹಾ ದೊಡ್ಡ ನದಿ. ಎಷ್ಟೋ ಋಷಿಗಳು ವೇದ ಮಂತ್ರಗಳು, ಋಷಿಗಳೆಲ್ಲ ಅಲ್ಲೇ ವೇದ ಮಂತ್ರಗಳನ್ನು ಕಂಡುಹಿಡಿದಿರುವ ಋಷಿಗಳ ವಾಸ ಹೆಚ್ಚು ಅಲ್ಲೇ ಇತ್ತು. ಅದರಿಂದ ನಮ್ಮ ವೇದಗಳ ಪ್ರಕಟನ, ಭಗವದ್ ಅನುಗ್ರಹದಿಂದ ಋಷಿಗಳಿಗೆ ವೇದ ಪ್ರಕಟನ ಅಲ್ಲಿ ಸರಸ್ವತಿ ನದಿಯಲ್ಲೇ ಆಯಿತು. ಅದಕ್ಕೆ ಹರಪ್ಪ ಮಹೇಂಜದಾರ ನಾಗರಿಕತೆ ಹೇಳ್ತಾರೆ, ಅಲ್ಲ ಅದು ಸರಸ್ವತಿ ನಾಗರಿಕತೆ ಹೇಳಬೇಕು. ಅದೆಲ್ಲ ಆ ಸರಸ್ವತಿ ನದಿ ದಡದಲ್ಲಿತ್ತು. ಏನೋ ಒಂದು ಪ್ರಕೃತಿ ವೈಪರೀತ್ಯದಿಂದ ಕಾರಣವೇನು, ಆ ನದಿ ಏಕೆ ಮುಚ್ಚಿ ಹೋಯಿತು, ಆ ನಗರಗಳೆಲ್ಲ ಏಕೆ ನಾಶವಾಯಿತು ಅಂದರೆ ಈ ಕಾಲದಲ್ಲಿ ಏನೋ ಆರ್ಯರ ದಂಡಯಾತ್ರೆ ಅದೆಲ್ಲ ಹೇಳಿಸಿಟ್ಟು ಸುಳ್ಳು ಹೇಳಿಬಿಟ್ರು. ಅದು ಸುಳ್ಳೆಂದು ಈಗ ಗೊತ್ತಾಯಿತು. ಅದು ಮಾತ್ರ ತುಂಬ ಮೋಸ ಮಾಡಿ ನಮಗೆ ಸುಳ್ಳು ಹೇಳಿ ಭಾರತ ದೇಶಕ್ಕೆ ಎಲ್ಲರೂ ಅದೇ ನಿಜ ಎಂದಂತೆ ವಿಶ್ವಾಸ ಮಾಡುತ್ತಾ ಇದ್ದಾರೆ. ಈಗ ಅದು ಇತ್ತೀಚೆಗೆ ಗೊತ್ತಾಯಿತು ಅದೆಲ್ಲ ಸುಳ್ಳೆಂದು. ಪ್ರಕೃತಿ ವೈಪರೀತ್ಯನೇ ಹೇಳ್ತಾರ, ಅಲ್ಲಿ ಹಿಮಾಲಯ ನದಿಯಿಂದ ಯಾವ ನದಿ ಹರಿಯಬೇಕೋ ಅಲ್ಲಿ ನಿಂತು ಹೋಯಿತು. ಅಲ್ಲಿ ಆ ಮಿಂಚು ಪರ್ವತಕ್ಕೆ ಏನು ನಿಂತು ಹೋಯಿತು. ಸ್ವಲ್ಪ ಭೂಕಂಪಾದಿಗಳು ಅಂಥದ್ದು ಬಂತು, ಅದರಿಂದ ನದಿ ನಿಂತು ಹೋಯಿತು. ಒಂದು ದಿವಸ ಅಲ್ಲ, ಅನೇಕ ಶತಮಾನಗಳು ನಿಂತು ಹೋದಾಗ ಅಲ್ಲಿ ಜನರ ವಾಸ ಕಷ್ಟವಾಗ್ತಿತ್ತು. ಅದೆಲ್ಲ ಬಿಟ್ಟು ಇಲ್ಲಿ ಗಂಗಾ ನದಿ ಯಮುನಾ ನದಿ ಇಲ್ಲಿಗೆ ಬಂದುಬಿಟ್ಟರು. ಅದರಿಂದ ಆ ನಗರಗಳೆಲ್ಲ ಹಾಗೆ ಬಿಟ್ಟುಬಿಟ್ಟರು. ಆದ್ದರಿಂದ ಅದು ಸರಸ್ವತಿ ನದಿ ಕಲಿಮಹಿಮೆ ಅಷ್ಟೇ, ದ್ವಾಪರ ಯುಗದಲ್ಲಿತ್ತು. ಕಲಿಯುಗ ಶುರುವಾದಾಗ ಸ್ವಲ್ಪ ನಿಂತು ಹೋಗಿ ಹೋಯಿತು. ಆದ್ದರಿಂದ ಆ ಸರಸ್ವತಿ ನದಿ ದಡದಲ್ಲಿ ಕುಳಿತುಕೊಂಡು ಒಂದು ದಿವಸ ಯೋಚನೆ ಮಾಡ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಸರಸ್ವತಿ ಬಂತಲ್ಲ, ಅದಕ್ಕಾಗಿ ಆ ಸರಸ್ವತಿ ಬಗ್ಗೆ ಸ್ವಲ್ಪ ಹೇಳಿದ್ದೀನಿ. ಆ ಸರಸ್ವತಿ ಅತ್ಯಂತ ಪವಿತ್ರ ನದಿ. ಏಕೆ? ವೈದಿಕ ಋಷಿಗಳು, ನಮ್ಮ ಶಾಸ್ತ್ರದಲ್ಲಿರುವ ಅನೇಕ ಋಷಿಗಳ ವಾಸ ಅಲ್ಲಿತ್ತು. ಅದು ದಿವ್ಯ ಕ್ಷೇತ್ರ. ಅಲ್ಲಿ ಯಾವುದೇ ಸಾಧನ ಮಾಡಲಿ, ಅಲ್ಲಿ ವಾಸ ಮಾಡಿದರೆ ಸಾಕು, ಅತ್ಯಂತ ಪುಣ್ಯಾತ್ಮನಾಗ್ತಾನೆ, ಪಾಪಕ್ಷಯವಾಗ್ತದೆ. ಅದಕ್ಕಾಗಿ ಆ ಸರಸ್ವತಿ ಸ್ಮರಣ ಮಾಡಿಕೊಂಡರೂ ಅತ್ಯಂತ ಪವಿತ್ರವೇ. ಅದಕ್ಕಾಗಿ ಅದನ್ನು ಈ ತ್ರಿವೇಣಿಯಲ್ಲಿ ಸೇರಿಸಿಕೊಂಡು ಸ್ನಾನ ಮಾಡುವಾಗ ಸರಸ್ವತಿ ಸ್ಮರಣ ಮಾಡಿ ತ್ರಿವೇಣಿಯಲ್ಲಿ ಸ್ನಾನ ಮಾಡ್ತಾ ಇದ್ದೇನೆ, 3 ನದಿಗಳು ಎಂದು ಸರಸ್ವತಿ ಸ್ಮರಣ ಮಾಡ್ತಾ ಇದ್ದೇನೆ, ಸರಸ್ವತಿಯನ್ನು ಸೇರಿಸಿಕೊಂಡಿದ್ದೇನೆ ಅಂತ. ಸ ಕದಾಚಿತ್ ಸರಸ್ವತ್ಯಾಹ ಉಪಸ್ಪೃತ್ಯ ಜಲಂ ಶುಚಿ. ಆ ನದಿ ದಡದಲ್ಲಿ ಕುಳಿತುಕೊಂಡು ಆಚಮನ ಮಾಡಿ ಸರಸ್ವತಿ ನದಿಯಲ್ಲಿ ಸಂಧ್ಯಾ ವಂದನ ಆಚಮನ ಮಾಡಿ ಕುಳಿತಿದ್ದಾನೆ. ವಿವಿಕ್ತ ದೇಶ ಆಸೀನ ಉದಿತೇ ರವಿಮಂಡಲೆ. ಸೂರ್ಯೋದಯವಾಯಿತು. ಪ್ರಾತಃ ಕಾಲದಲ್ಲಿ ಸ್ನಾನ ಸಂಧ್ಯಾ ಮಾಡಿಕೊಂಡು ಆಚಮನ ಮಾಡಿ ಏಕಾಂತವಾಗಿ ಕುಳಿತಿದ್ದಾನೆ ಧ್ಯಾನ ಸ್ಥಿತಿಯಲ್ಲಿ. ಆವಾಗ ಪರಾವರಜ್ಞ ಸರುಷಿ ಕಾಲೇನ ವ್ಯಕ್ತರಂ ಹಸ. ಅವರು ಪರಾವರಜ್ಞ, ಹಿಂದೆ ಮುಂದೆ ಭೂತ ಭವಿಷ್ಯದ ವರ್ತಮಾನ ಎಲ್ಲ ಗೊತ್ತಿರುವವರು. ಅವರಿಗೆ ತತ್ವಜ್ಞಾನವೇ ಅಲ್ಲ, ದಿವ್ಯ ದೃಷ್ಟಿ ಇತ್ತು ವೇದವ್ಯಾಸರಿಗೆ. ಮುಂದಿನದು ಹಿಂದಿನದೆಲ್ಲ ಗೊತ್ತಾಗ್ತಿತ್ತು. ಆದ್ದರಿಂದ ಕಾಲೇನ ಅವ್ಯಕ್ತರಂ ಹಸ, ಈ ಅವ್ಯಕ್ತ ಶಕ್ತಿ ಇರುವಂಥ ಕಾಲದಿಂದ ಏನೇನಾಗಲಿದೆ ಭವಿಷ್ಯತ್ತು, ಪ್ರಪಂಚ ಭಾರತ ದೇಶ ಗತಿ ಏನಾಗಲಿದೆ ಎಂದು ನೋಡಿಕೊಂಡು ಬಿಟ್ಟರೆ ಅಬ್ಬಾ ಭಯಂಕರ ಕಲಿಕಾಲ ಬರಲಿದೆ. ಜನರ ಸ್ವಭಾವ ಬುದ್ಧಿ ಬಹಿರ್ಮುಖವಾಗ್ತಾರೆ, ಭೋಗಪರಾಯಣರಾಗ್ತಾರೆ, ಏನೇನಾಗ್ತಾರೆ ನೋಡಿ. ಹಿಂದಿನ ಕಾಲದಲ್ಲಿ ಧರ್ಮ ಹೆಚ್ಚಿತ್ತು, ಈಗ ಧರ್ಮ ಹೋಗಿ ಭೋಗಪರಾಯಣದ ಹೆಚ್ಚು ಕಂಡು ಬರುತ್ತಾ ಇದೆ ಹಿಂದಿನ ಕಾಲಕ್ಕಿಂತ.
ಎಷ್ಟು ಹೆಚ್ಚು ಕಂಡು ಬರ್ತಾ ಇದೆ ಅಂದರೆ, ಈಗಿನ ಕಾಲದ ಜನರಿಗೆ ಹೇಳಿದರೆ ಪೂರ್ವಕಾಲದಲ್ಲಿ ಹೀಗಿದ್ದರು, ಹೀಗೆ ತ್ಯಾಗ ಮಾಡ್ತಾ ಇದ್ದರು, ಹೀಗೆ ನಿರಾಡಂಬರವಾಗಿ ಜೀವಿಸ್ತಿದ್ದರು, ಈಗ ಸಜ್ಜನರು ಪರೋಪಕಾರ ಮೋಸ ಇರಲಿಲ್ಲ ಸತ್ಯ ಹೇಳುತ್ತಿದ್ದರೆ ಅಂದರೆ ಇದೆಲ್ಲ ನಿಜವಾ? ಹರಿಶ್ಚಂದ್ರ ಹೇಳಿದ್ದರೆ, ಅವರ ಹೆಸರೇನು, ಶ್ರವಣಕುಮಾರ ತಾಯಿ ತಂದೆಗೆ ಸೇವೆ ಮಾಡಿದ್ರೆ ಇದೆಲ್ಲ ನಿಜವಾ? ಎಲ್ಲ ಸುಳ್ಳಾಗಿರ್ಬೋದು, ಯಾರು ಮಾಡ್ತಾರೆ ಇಷ್ಟು ಸತ್ಯಕ್ಕೋಸ್ಕರ ಇಷ್ಟೆಲ್ಲ ರಾಜ್ಯ ಬಿಟ್ಟು ಮಾಡ್ತಾನ, ಅದೇನೋ ಕಲ್ಪಿತ ಕಥೆ ಆಗಬಹುದು. ಜನರಿಗೆ ವಿಶ್ವಾಸವೇ ಆಗ್ತಾ ಇಲ್ಲ. ಏಕೆ? ಸುತ್ತಿರುವ ಜನರೆಲ್ಲ ಮೋಸಗಾರರು, ಸುಳ್ಳು ಹೇಳುವರು, ತ್ಯಾಗ ವೈರಾಗ್ಯ ಸದ್ಗುಣ ಇಲ್ಲವೇ ಇಲ್ಲ. ಆದ್ದರಿಂದ ನಮ್ಮಲ್ಲಿ ವಿಶ್ವಾಸವೇ ಆಗ್ತಾ ಇಲ್ಲ. ಮನುಷ್ಯರು ಇಷ್ಟು ಸಜ್ಜನರು, ಇಷ್ಟು ತ್ಯಾಗಶೀಲರಿರುತ್ತಾರೆ, ಸುಮ್ಮನೆ ಒಂದು ಮಾತುಗೋಸ್ಕರ ರಾಮಚಂದ್ರ ಎಲ್ಲ ಬಿಟ್ಟು ಕಾಡಿಗೆ ಹೋಗೋದು ಒಂದು ಮಾತುಗೋಸ್ಕರ ಇಷ್ಟು ಮಾಡ್ತಾರ? ಅದೇನೋ ಕಲ್ಪಿತ ಕಥೆ ಆಗಬಹುದು ಅನಿಸುತ್ತಾ ಇದೆ ಜನರು. ಏಕೆಂದರೆ ಸಮಾಜದಲ್ಲಿ ಸಂಸ್ಕಾರ ಹೋಗುತ್ತಾ ಇರುವಾಗ ಅಷ್ಟೇಕೆ ಒಂದು 50 ವರ್ಷ ಹಿಂದಿನ ಸ್ವಭಾವ ಹೀಗೆ ಕಂಡು ಬರ್ತಾ ಇಲ್ಲ. ಹಿಂದಿನ ಕಾಲದಲ್ಲಿ ನಾವು ನೋಡಿದ್ದು ಹೇಳಿದರೆ ಇಷ್ಟೆಲ್ಲ ನಿಜವಾ ಅನಿಸುತ್ತಾ ಇದೆ ಜನರಿಗೆ? ಏನೋ ಕಲ್ಪಿತ ಆಗಬಹುದು, ಸುಮ್ಮನೆ ಅತಿಶಯವಾಗಿ ಹೇಳುತ್ತಿರಬಹುದು, ಅತಿಶಯೋಕ್ತಿ ಮಾಡಿರಬಹುದು. ಅತಿಶಯೋಕ್ತಿ ಅಲ್ಲ, ಇದೆಲ್ಲ ನಿಜ. ಅವರಿಗೆ ಅಂದರೆ ಕಾಲ ಬದಲಾಯಿಸ್ತಾ ಇರುವಾಗ ಜನರು ಇಷ್ಟು ತ್ಯಾಗಶೀಲರು, ನಿಸ್ವಾರ್ಥರು, ಇನ್ನೊಬ್ಬರಿಗೋಸ್ಕರ ಇಷ್ಟು ಕಷ್ಟಪಡ್ತಾರ, ಇಷ್ಟು ಪ್ರಾಣ ಬಿಡ್ತಾರಾ ಇನ್ನೊಬ್ಬರಿಗೋಸ್ಕರ? ಸ್ವಾರ್ಥ ಎಷ್ಟಾಗಿದೆ ಅಂದರೆ ಇನ್ನೊಬ್ಬರನ್ನು ಮೋಸ ಮಾಡಿ ನಿಶ್ಚಿಂತವಾಗಿ, ಇದು ಮೋಸವಾಯಿತು ಎಂದು ಚಿಂತೆ ಇಲ್ಲದೆ ನಿಶ್ಚಿಂತವಾಗಿ ನಗುತ್ತಾ ಹಾಗೆ ಬದುಕುತ್ತಾ ಇದ್ದ. ಮೋಸ ಮಾಡಿದೆ ಎಂದು ಚಿಂತೆನೂ ಇಲ್ಲ, ಅಷ್ಟು ಭಯಂಕರವಾಗಿಬಿಟ್ಟಂದರೆ ಮನಸ್ಸಷ್ಟು ಕಲ್ಲಾಗಿಬಿಟ್ಟಿದೆ ಜನರಿಗೆ. ಅದು ಕಲಿಕಾಲ ಮಹಿಮೆ. ಅಂದರೆ ಕಲಿಕಾಲ ಮಹಿಮೆ ಅಂದರೆ ಎಲ್ಲರೂ ಇರುತ್ತಾರೆ ಎಂದೇನಲ್ಲ, ಜನರು ಕಲಿ ಸ್ವಭಾವಕ್ಕೆ ಒಳಗಾಗಿರುವವರು ಹೆಚ್ಚಾಗ್ತಾರೆ ಎಂದ ಅರ್ಥ ಅಷ್ಟೇ. ಅಂದರೆ ಸಜ್ಜನರು ಇಲ್ಲ ಎಂದ ಅರ್ಥ. ಒಂದು ಕಾಲು ಭಾಗ, ಒಂದು ಕಾಲು ಅಂದರೆ 4 ಕಾಲುಗಳಲ್ಲಿ ಒಂದು ಕಾಲು, 1/4, ಒಂದು ಕಾಲು ಧರ್ಮ ಇರುತ್ತದೆ ಅಂದರೆ 1/4 ಆದರೂ ಸಜ್ಜನರು ಧರ್ಮಾತ್ಮರು ಇರುತ್ತಾರೆ. ಆ ಕಾಲದಲ್ಲಿರುವಷ್ಟು ಮಹನೀಯರು, ಜ್ಞಾನಿಗಳು, ತ್ಯಾಗಶೀಲರು ಇದ್ದಾರೆ. ಈಗಲೂ ಅಲ್ಲಿ ಅಲ್ಲಿ ಕಂಡು ಬರ್ತಾರೆ ಯಾರೋ ಒಂದು ಕಡೆ. ಅದು ಈಗ ಜನರಿಗೆ ಹೇಳಿದರೆ ಅದು ನಿಜವಾ, ನೀವು ಸುಳ್ಳು ಹೇಳ್ತಾ ಇದ್ದೀರಾ, ನಿಜವಾ ಅನಿಸುತ್ತೆ. ಹೋಗಿ ನೋಡುವವರೆಗೂ ವಿಶ್ವಾಸವಾಗ್ತಾ ಇಲ್ಲ. ಅಂಥವ್ರು ಇದ್ದಾರೆ, ಇರಲ್ಲ ಎಂದಲ್ಲ, ಆದರೆ ಕಡಿಮೆ. ಕೃತಯುಗದ ಸ್ವಭಾವ ಜನರು ತುಂಬ ಕಡಿಮೆ ಇರ್ತಾರೆ, ಇದ್ದಾರೆ. ಎಲ್ಲೋ ಒಬ್ಬರು ಕೆಲವರಾದರಿದ್ದಾರೆ. ಆವಾಗ ನೋಡಿದ, ಭವಿಷ್ಯತ್ತು ಕಾಲ ಹೇಗೆ ಬರಲಿದೆ, ಜನರಿಗೆ ಯಾವಾಗ ಭೋಗಪರಾಯಣತೆ ಹೆಚ್ಚಾಗ್ತದೋ, ಶರೀರ ದೃಷ್ಟಿ, ಇಂದ್ರಿಯ ಭೋಗ, ಸುಖಭೋಗ, ಮಮಕಾರ ಅಹಂಕಾರ ಭೋಗಬುದ್ಧಿ, ಈ ಮೂರಿನಿಂದಲೇ ಮನುಷ್ಯನಿಗೆ ಬಹಿರ್ಮುಖ ಬುದ್ಧಿ ಆಗುತ್ತದೆ. ಇದಕ್ಕೋಸ್ಕರ ಯಾರೂ ಇಲ್ಲ, ನಾನು, ನನ್ನವರು, ಕುಟುಂಬ ಜನರು, ತಾಯಿ ತಂದೆ, ಅಣ್ಣ ತಮ್ಮಂದರೇ ಮೋಸ ಮಾಡ್ತಾರೆ ಒಬ್ಬರಿಗೊಬ್ಬರು, ಇದೆಲ್ಲ ಆಗುತ್ತೆ. ಇದು ಈ ಕಾಲ, ಇಂತಹ ಕಾಲ ಯಾವಾಗ ಬರುತ್ತದೋ ಅದು ಕಲಿಕಾಲ. ಅದು ನೋಡಿದ್ದರು, ಇಂಥ ಕಲಿಕಾಲ ಬರಲಿದೆ. ಮತ್ತು ಕಲಿಕಾಲ ಬರಲಿದೆ ಅಂದರೆ ಪ್ರತಿಯೊಂದು ಯುಗಕ್ಕೆ ತಮ್ಮ ತಮ್ಮ ಧರ್ಮ ಇರುತ್ತದೆ. ಧರ್ಮ ಅಂದರೆ ಒಂದು ಸಾಮಾಜಿಕ ವ್ಯವಸ್ಥೆ ಅಷ್ಟೇ. ಯುಗ ಧರ್ಮ ಅಂದ್ರೇನು? ಸಾಮಾಜಿಕ ವ್ಯವಸ್ಥೆ, ಯುಗ ಪರಿಸ್ಥಿತಿ. ಯಾವಾಗಲೂ ಸಮಾಜ ಒಂದೇ ಬಗೆ ಇರಲ್ಲ. ಒಂದು ಕಾಲದಲ್ಲಿ ಒಂದು ಬಗೆ, ಇನ್ನೊಂದು ಕಾಲದಲ್ಲಿ ಇನ್ನೊಂದು ಬಗೆ. ಅದು ಪ್ರಕೃತಿ ಧರ್ಮ, ಪ್ರಕೃತಿ ಲೀಲ, ಈಶ್ವರನ ಲೀಲ ಅಷ್ಟೇ. ಬೇಜಾರೇನು ಮಾಡ್ಕೊಳ್ಳಬಾರ್ದು, ಅಯ್ಯೋ ಹಾಗಿತ್ತೆ ಕಲಿಯುಗ ಹೀಗೆ ಬಂತೆ ಅಂದರೆ ಕಲಿಯುಗದ ಒಳ್ಳೆಯದು ಇದೆ, ಕೆಟ್ಟ ಇದೆ. ಈ ಕಾಲಕ್ಕೆ ಒಂದು ಒಳ್ಳೆಯದೇ ಅಂಶ ಇದೆ, ಒಂದು ಕೆಟ್ಟದ್ದು, ಎರಡೂ ಇದೆ. ಕೆಲವು ಅಂಶದಲ್ಲಿ ಒಳ್ಳೆಯದೂ ಇದೆ. ಆದ್ದರಿಂದ ಬೇಜಾರು ಮಾಡ್ಕೊಳ್ಳಬೇಡಿ. ಆಯಾದ ಯುಗಧರ್ಮ ಅಷ್ಟೇ. ಪ್ರಪಂಚ ಯಾವಾಗಲೂ ಒಂದು ಬಗೆ ಇರಲ್ಲ, ಇಷ್ಟೇ ತಾತ್ಪರ್ಯ. ಒಂದು ಬಗೆ ಇರಲ್ಲ, ಬಗೆ ಬದಲಾಯಿಸ್ತಾ ಇರ್ತದೆ. ಇದು ಒಂದು ಯುಗ ಅಷ್ಟೇ. ಆದರೆ ಈ ಯುಗದಲ್ಲಿಯೂ, ಇಂಥ ಕಲಿಯುಗದಲ್ಲಿಯೂ ಜನರಿಗೆ ಒಂದು ಧರ್ಮ ಆಚರಣ, ಸದ್ಬುದ್ಧಿ, ಭಕ್ತಿ ಹೇಗೆ ಮಾಡಬೇಕು, ಭಗವತ್ ಪ್ರಾಪ್ತಿಗೆ ಬೇಕಾಗಿರುವ ಸಾಧನ ಹೇಗೆ ಮಾಡಬೇಕು ಯೋಚನೆ ಮಾಡ್ತಾ ಇದ್ದೀವಿ. ನಾವು ಅಯ್ಯೋ ಹೀಗಾಯಿತು, ಪೂರ್ವಕಾಲದಲ್ಲಿ ಹಾಗಿತ್ತು, ಅಯ್ಯೋ ಹೀಗಾಯಿತೆ ಎಂದು ಬೇಜಾರು ಮಾಡ್ಕೊಳ್ತಾ ಇದ್ದರೆ ಏನು ಪ್ರಯೋಜನವಿಲ್ಲ. ಬೇಜಾರು ಬಿಡು. ಈಗಿನ ಕಾಲದಲ್ಲಿ ಯಾವುದು ಏನು ಆಚರಿಸುವಕ್ಕೆ ಅವಕಾಶ ಇದೆಯೋ ಅದು ಮಾಡು. ಎಷ್ಟು ಒಳ್ಳೆಯದು ಆಚರಿಸುವ ಅವಕಾಶವಿದೆಯೋ ಮಾಡಿಬಿಡು ಅಷ್ಟೇ. ಅಷ್ಟೇ ಹೊರತು ಹಿಂದಿನ ಕಾಲ ಇತ್ತು ಅನ್ನೋದು ಹೋಯಿತು, ಅದು ಹೇಳೋದ್ರಿಂದ ಏನು ಪ್ರಯೋಜನವಿಲ್ಲ. ಈಗ ಏನು ಮಾಡೋಕ್ಕಾಗ್ತದೋ ಮಾಡು ಅಷ್ಟೇ. ಏಕೆಂದರೆ ಪ್ರತಿಯೊಂದು ಕಾಲ ಈಶ್ವರ ರೂಪನೇ. ಈ ಕಲಿಯುಗವೂ ಭಗವದ್ ರೂಪವೇ. ಕೃತಯುಗವೂ ಹೇಗೆ ಭಗವದ್ ರೂಪವೋ, ಕಲಿಯುಗವೂ ಭಗವದ್ ರೂಪ. ಎಲ್ಲ ಭಗವಂತನ ಮಾಡಿದ್ದೆ, ನಾವು ಮಾಡಿದ್ದೀವ, ನಾವು ತಂದಿದ್ದೀವ, ಇದು ಭಗವದ್ ರೂಪ. ಅದರಿಂದ ಏನು ಬೇಜಾರು ಮಾಡ್ಕೊಳ್ಳಬೇಡಿ, ಇದು ಅವರದೇ ಇರಲಿ. ಅದಕ್ಕಾಗಿ ವಿವಿಕ್ತ ದೇಶ ಆಸಿ ಯುಗಧರ್ಮ ವ್ಯತಿಕರಂ ಪ್ರಾಪ್ತಂ ಭವಿ ಯುಗೇ ಯುಗೇ. ಯುಗ ಯುಗದಲ್ಲಿ ಅಂದರೆ ಆಗಾಗ ಎಂದರ್ಥ. ಆಗಾಗ ಕೆಲವು ಶತಮಾನಗಳಿಗೆ ಒಂದು ಸಲ ಅಥವಾ 1000 ವರ್ಷಕ್ಕೆ ಒಂದು ಸಲ ಪ್ರಪಂಚ ಬದಲಾಯಿಸ್ತದೆ, ಸಮಾಜ ಬದಲಾಯಿಸ್ತದೆ, ಜನರ ಬುದ್ಧಿಗಳು ಬದಲಾಯಿಸ್ತವೆ. ಅದೊಂದು ಈಶ್ವರ ಲೀಲೆ ಅಷ್ಟೇ. ಆದರೆ ಈ ಬದಲಾಯಿಸಿರುವ ಪರಿಸ್ಥಿತಿಗಳಲ್ಲಿ ಜನರಿಗೆ ಸದ್ಬುದ್ಧಿ ಹೇಳುವುದು, ಧರ್ಮ ಆಚರಿಸುವಂತೆ ಮಾಡುವುದಕ್ಕೆ ಏನು ಮಾಡಬೇಕು, ಅದು ನೋಡು ಮಹನೀಯರದು ಯೋಚನೆ ಮಾಡ್ತಾರೆ. ಸಾಮಾನ್ಯರು ತನ್ನ ಪಾಡಿಗೆ ತಾನು ನೋಡ್ಕೊಳ್ತಾರೆ. ಅಬ್ಬೋ ಈ ಕಾಲದಲ್ಲ ಕೆಟ್ಟ ಕಾಲ, ಯಾರನ್ನು ವಿಶ್ವಾಸ ಮಾಡೋಕ್ಕೆಲ್ಲ, ಹಣ ನೀವಿಟ್ಕೋ, ಆಸ್ತಿ ನೀವಿಟ್ಕೋ, ಯಾರನ್ನು ವಿಶ್ವಾಸ ಮಾಡಬೇಡ, ನೀವು ಸುಖವಾಗಿರು ಸಾಕು, ಇಷ್ಟೇ ನೋಡ್ತಾರೆ. ಬುದ್ಧಿವಂತರು
ಹೌದಪ್ಪ, ಕೆಟ್ಟ ಕಾಲ ಬಂತು, ಆದಷ್ಟು ಮಟ್ಟಿಗಾದರೂ ಸದ್ಬುದ್ಧಿ ಹೇಳೋಣ, ಧರ್ಮಾಚರಣೆ ಮಾಡಿಸೋಣ, ಕೆಲವರಿಗೆ ಸದ್ಬುದ್ಧಿ ಹೇಳೋಣ, ಒಳ್ಳೆಯ ಸಂಸ್ಕಾರ ಹೇಳಿಬಿಡೋಣ, ಎಷ್ಟಾದರೆ ಅಷ್ಟು. 10 ಜನರಾಗಲ್ಲ ಅಂದರೆ 5 ಜನರಾದರೂ ಸಜ್ಜನರನ್ನು ಮಾಡೋಣ, 5 ಆಗದಿದ್ದರೆ 4-3 ಜನರನ್ನು ಮಾಡೋಣ. ಎಷ್ಟು ಒಳ್ಳೆಯದಾದರೆ ಅಷ್ಟು ಒಳ್ಳೆಯದು ಅಲ್ಲವೇ? ಎಷ್ಟಾದರೆ ಅಷ್ಟು ಒಳ್ಳೆಯದು ಮಾಡುವುದಕ್ಕೆ ಚಿಂತೆ ಯೋಚನೆ ಮಾಡಬಾರದು. ಎಷ್ಟು ಅವಕಾಶವಿದ್ದರೆ ಅಷ್ಟು ಮಾಡಿ. ಆದ್ದರಿಂದ ಈ ಕಲಿಯುಗದಲ್ಲಿ ಈ ಸಮಾಜಕ್ಕೆ ಈ ಪರಿಸ್ಥಿತಿಗೆ ಅನುಗುಣವಾಗಿ ಜನರನ್ನು ಸಜ್ಜನರನ್ನು ಹೇಗೆ ಮಾಡಬೇಕು ಅದು ನೋಡಿ. ನಾನೊಬ್ಬನೇ ಜೀವನ ಅಲ್ಲ, ಸಮಾಜಕ್ಕೇನು ಮಾಡಬೇಕು ಯೋಚನೆ ಅದು ವೇದವ್ಯಾಸರದಿತ್ತು. ಅವರಿಗೆ ಏನು ಮಾಡಿದರೆ ಲೋಕಕ್ಕೆ ಅನುಗ್ರಹವಾಗುತ್ತದೆ. ಅದಕ್ಕೋಸ್ಕರ ಭೌತಿಕಾನಾಂ ಚ ಭಾವಾನಾಂ ಶಕ್ತಿ ಹ್ರಾಸಂ ಚ ತತ್ಕೃತಂ. ಅವ್ರು ನೋಡಿದರೆ ಭೌತಿಕಾನಾಂ ಅಂದರೆ ಪಂಚಭೂತಗಳ ಶಕ್ತಿ ಕಡಿಮೆ ಆಗ್ತದಂತೆ. ನೋಡ್ತಾ ಇದ್ದೀವಲ್ಲ ಈ ಕಾಲದಲ್ಲಿ ಹೆಚ್ಚು ಪೃಥ್ವಿಗೆ ಶಕ್ತಿ ಹೋಯಿತು, ಪೃಥ್ವಿ ಶುದ್ಧವಾಗಿತ್ತು. ಪೊಲ್ಯೂಷನ್ ಹೇಳ್ತಾರಲ್ಲ, ಪ್ರದೂಷಣ ಹೇಳ್ತಾರ ಪೃಥ್ವಿ, ಹಾಂ ಕಲಬೆರಕೆ ಹೇಳ್ತಾರೆ ಕಲಬೆರಕೆ, ಹಾಂ ಅಡಲ್ಟ್ ಪೊಲ್ಯೂಷನ್ ಅಂದರೆ ಇದು ಪೃಥ್ವಿ ಪೂರ್ವಕಾಲದಲ್ಲಿರುವಷ್ಟು ಶುದ್ಧವಿಲ್ಲ. ನೀರು ನೋಡಿ, ನದಿ ನೀರು ಅಷ್ಟು ಶುದ್ಧವಿಲ್ಲ. ಕೆಮಿಕಲ್ ಪೊಲ್ಯೂಷನ್, ಬ್ಯಾಕ್ಟೀರಿಯಾ ಆಗ್ತಾ ಇದೆ. ಪೂರ್ವಕಾಲದಲ್ಲಿ ನದಿ ನೋಡಿದರೆ ಸಾಕು, ನದಿ ನೀರಿನಲ್ಲಿ ವೈಬ್ರೇಷನ್ ಇರುತ್ತಿತ್ತು. ಗಂಗಾಜಲ ತಂದರೆ ಅದಕ್ಕೊಂದು ಪವಿತ್ರತೆ, ಅದಕ್ಕೊಂದು ಪವರ್, ಮಹನೀಯರ ತಪೋಬಲದಿಂದ ಅದಕ್ಕೆ ಪವರ್ ಇರುತ್ತೆ. ಆ ನದಿ ನೀರು ತಂದರೆ ಸಾಕು, ಸ್ನಾನ ಮಾಡಿದರೆ ಪಾಪ ಪರಿಹಾರ, ಅಷ್ಟು ಪವರ್ ಇತ್ತು. ಈಗ ಜಾಗಗಳಿಗೆ ಪವಿತ್ರತೆ ಇಲ್ಲ. ಪೂರ್ವಕಾಲದಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ಮಹನೀಯರು ತಪಸ್ವಿಗಳು ಸಾಧಕರೇ ಹೋಗುತ್ತಿದ್ದರು, ಮಿಕ್ಕ ಜನರು ಪವಿತ್ರ ಪುಣ್ಯಕ್ಷೇತ್ರಗಳಿಗೆ ಹೋಗುತ್ತಿರಲಿಲ್ಲ. ಈ ಕಾಲದಲ್ಲಿ ಎಲ್ಲರೂ ವಾಸ ಮಾಡ್ತಾ ಇದ್ದಾರೆ, ಮೋಸಗಾರರು ಬಿಸ್ನೆಸ್ ಜನರು ಎಲ್ಲರೂ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ, ಪುಣ್ಯಕ್ಷೇತ್ರಗಳನ್ನೆಲ್ಲ ಹಾಳು ಮಾಡಿಬಿಡ್ತಾ ಇದ್ದಾರೆ. ಪಾಪಾತ್ಮರು ಅಲ್ಲೇ, ಏಕೆಂದರೆ ಯಾತ್ರಿಕರು ಹೆಚ್ಚು ಬರುತ್ತಾರೆ, ಇಲ್ಲೇ ನಮಗೆ ಕಳ್ಳತನ ಮಾಡುವುದಕ್ಕೆ ಹೆಚ್ಚು ಅವಕಾಶ ಎಂದು ಗುಂಡಾಗಳೇ ಅಲ್ಲಿ ಸೇರಿಕೊಂಡು ಬಿಟ್ಟರು. ಅದರಿಂದ ಪುಣ್ಯಕ್ಷೇತ್ರಗಳ ಮಹಿಮೆ ಕಡಿಮೆ ಆಗ್ತಾ ಇತ್ತು. ಪೂರ್ತಿ ಹೋಗುತ್ತದೆ ಎಂದಲ್ಲ, ಹಿಂದಿನಕ್ಕಿಂತ ಸ್ವಲ್ಪ ಕಡಿಮೆ ಆಯಿತು ಅಷ್ಟೇ. ಆದರೆ ಇರುತ್ತದೆ, ಪೂರ್ತಿ ಹೋಗಲ್ಲ, ಸ್ವಲ್ಪ ಇರುತ್ತದೆ. ಆದಷ್ಟು ಮಟ್ಟಿಗೂ ನಾವು ಸಾಧನ ಮಾಡಿಕೊಂಡು ಅದನ್ನು ರಕ್ಷಿಸಿಕೊಳ್ಳಬೇಕು. ಹಾಗೆ ನದಿ ಪವಿತ್ರತೆ ಕಡಿಮೆ ಆಗ್ತಾ ಇದೆ, ವಾಯು ಪವಿತ್ರತೆ ಹೋಗ್ತಾ ಇದೆ. ಪೂರ್ವಕಾಲದಲ್ಲಿ ವಾಯುಭಕ್ಷಣ ಗೊತ್ತಾ, ವಾಯುಭಕ್ಷಣದಿಂದಲೇ ಜೀವಿಸಬಹುದು, ನೀರು ಕುಡಿದು ಜೀವಿಸಬಹುದು, ನೀರಿನಲ್ಲಿ ಅಷ್ಟು ಪ್ರಾಣಶಕ್ತಿ ಇರುತ್ತದೆ. ನಾನು ನೋಡಿದ್ದೀನಿ ಕೆಲವರು ನೀರಿನಿಂದಲೇ ಜೀವಿಸ್ತಾರೆ, ನೀರು ಕುಡಿದೇ ಜೀವಿಸ್ತಾರೆ. ಅದು ಹೇಗೆ ಅಂದರೆ ಶುದ್ಧ ನೀರಿರಬೇಕು. ಅದಕ್ಕಾಗಿ ಪೂರ್ವಕಾಲದಲ್ಲಿ ನದಿ ಅಂದರೆ ಕಾಡಿನಲ್ಲಿ ಯಾರು ಮನುಷ್ಯ ಸಂಚಾರ ಕಡಿಮೆ ಇರುವ ಜಾಗಗಳಲ್ಲಿರುವ ಆ ನೀರಿಗೆ ಹೆಚ್ಚಿದೆ. ಈಗಲೂ ನೀವು ನೋಡಿ, ಮನುಷ್ಯರು ಹೆಚ್ಚು ಓಡಾಡುತ್ತಾ ತಿರುಗುತ್ತಾ ಇರುವ ಈ ನೀರಿಗಿಂತ ಕಾಡಿನಲ್ಲಿ ಹೆಚ್ಚು ಮನುಷ್ಯ ಸಂಚಾರವಿಲ್ಲ. ಅಂಥ ನದಿಯ ನೀರು ಹೆಚ್ಚು ಪವಿತ್ರ, ಅದರಲ್ಲಿ ಪ್ರಾಣಶಕ್ತಿ ಹೆಚ್ಚಿರುತ್ತದೆ. ಆ ನೀರು ಕುಡಿದರೆ ಸಾಕು, ನಿಮಗೆ ಪ್ರಾಣ ಬಂದುಬಿಡ್ತದೆ. ಈ ಕಾಲ ಹೋಯಿತು, ಹಿಮಾಲಯದಲ್ಲಿ ನದಿಗಳಿಗೆ ಅದಿತ್ತು. ಈಗ ಹಿಮಾಲಯಕ್ಕೂ ಹೆಚ್ಚು ಜನರು ಹೋಗ್ತಾ ಇದ್ದಾರೆ, ಬಸ್ ಇದೆ, 1,000,000 ಜನರು ಸುಮ್ಮನೆ ಪಿಕ್ನಿಕ್ ಆಗಿ ಹೋಗಿ ಏನೇನೋ ಮಾಡಿಕೊಂಡು ಬರ್ತಾರೆ. ಆ ಪುಣ್ಯಭಾವ, ಪವಿತ್ರ ಭಾವ, ಸಾಧನ ಭಾವದಿಂದ ಅಲ್ಲ, ಸುಮ್ಮನೆ ಪಿಕ್ನಿಕ್ ಆಗಿ ಹೋಗ್ತಾ ಇದ್ದಾರೆ. ಅದರಿಂದ ಸ್ಥಾನದ ಮಹಿಮೆ ಕಡಿಮೆ ಆಗ್ತಾ ಇದೆ. ಪೂರ್ವಕಾಲದಲ್ಲಿ ನೀರು ಕುಡಿದರೆ ಸಾಕು, ಜೀವಿಸ್ತಿರ್ಬೋದು, ತಿಂಗಳು ಜೀವಿಸ್ತಿರ್ಬೋದು. ಗಾಳಿ ಭಕ್ಷಣ ನೀವು ಕೇಳಿದ್ದೀರ, ಇದು ನಿಜವಾಗಿಂದ ಹೇಳ್ತಾರೆ, ನಿಜವೇ. ನಾನು ನೋಡಿದ್ದೀನಿ, ಕೇಳಿದ್ದೀನಿ, ಎಷ್ಟೋ ಜನರನ್ನು ನಾನು ನೋಡಿದ್ದೀನಿ. ನಮ್ಮೊಬ್ಬ ಗುರುಗಳು ಇದ್ದರು, ಸುಮ್ಮನೆ ಸೂರ್ಯನನ್ನು ನೋಡಿ ತಿಂಗಳು ಮಾಡ್ತೇವೆ. ಅವ್ರು ಹೇಳಿದರು, ನಾನು ಸೂರ್ಯನನ್ನೇ ನೋಡಿ ತಿಂಗಳು ಊಟ ಮಾಡದೇ ಇದ್ದೆ. ಅದು ನನಗೂ ಹೇಳು ಎಂದು ಹೇಳಿದ್ದೀನಿ ಅವರಿಗೆ. ನನಗೂ ಭಿಕ್ಷಾ ಸಿಗ್ತಾ ಇಲ್ಲ, ಕಷ್ಟವಾಗ್ತಾ ಇದೆ ಅಂಥದ್ದು ಏನಾದರೂ ಹೇಳಿ. ಸೂರ್ಯೋಪಾಸನ ಮಾಡಿದರೆ ಸಾಕು, ಪ್ರತಿ ದಿವಸ ಬೆಳಗ್ಗೆ ಎದ್ದು ಸೂರ್ಯನನ್ನು ನೋಡಿ ಏನೋ ಒಂದು ಮಂತ್ರ ಇದೆ ಏನೋ ಹೇಳ್ತಾರೆ ಅಷ್ಟೇ, ನಿಮಗೆ ಇಡೀ ದಿವಸ ಹಸಿವಾಗಲ್ಲ. ಎಷ್ಟು ತಿಂಗಳಿರ್ಬೋದು, ಎಷ್ಟು ತಿಂಗಳಾದರೂ ಇರ್ಬೋದು, ಊಟ ಇಲ್ಲದೆ ಇರ್ಬೋದು. ನಾನು ಹೇಳಿ ಎಂದು ಹೇಳಿದೆ. ಎಲ್ಲರಿದ್ದಾರೆ ಭಕ್ತರು, ಎಲ್ಲರ ಎದುರಾಗಿ ಹೇಳಲ್ಲ, ಏಕಾಂತದಲ್ಲಿ ಹೇಳ್ತೀನಿ. ಆಯಿತು, ನಾನು ಕಾಯ್ತಾ ಇದ್ದೆ 2 ದಿವಸ ಆಯಿತು, 3 ದಿವಸ ಆಯಿತು, ಯಾವಾಗಲೂ ಜೊತೆಗೆ ಇರುತ್ತಾರೆ ಏಕಾಂತವೇ. ಮತ್ತೊಂದು ಸಲ ಇವತ್ತು ಬಿಟ್ಟು ಮತ್ತೊಂದು ಸಲ ಬರ್ತೀನಿ, ಮತ್ತೊಂದು ಸಲ ಹೋದೆ, ಮತ್ತೊಂದು ಸಲ ಮತ್ತೆ ಹೀಗೆ ಭಕ್ತರಿದ್ದಾರೆ, ಮತ್ತೊಂದು ಸಲ ಬರೋಣ ಅಂದ್ಕೊಂಡೆ. ಅಷ್ಟೇ ಅವರ ಶರೀರ ಬಿಟ್ಟು ಆವಾಗಲೇ ಅವರು 92 ವರ್ಷ ಹೋಯ್ತು, ಆ ವಿದ್ಯೆ ಅವರ ಜೊತೆಗೆ ಹೋಯಿತು. ಇಂಥ ವಿದ್ಯೆಗಳಿತ್ತು, ಉಪಾಸನೆಗಳಿತ್ತು. ಸೂರ್ಯೋಪಾಸನ ಮಾಡಿದರೆ ಊಟ ಇಲ್ಲದೆ ಅವರು, ಇದೆಲ್ಲ ಕಲ್ಪಿತವಲ್ಲ, ಅವರು ಸ್ವಯಂ ಪ್ರತ್ಯಕ್ಷವಾಗಿ ನೋಡಿ ಅನುಭವಿಸಿ ಹೇಳಿದ್ದಾರಲ್ಲ ನಮ್ಮ ಗುರುಗಳು. ಅದರಿಂದ ವಾಯುಭಕ್ಷಣ, ಜಲಭಕ್ಷಣ, ಅದರಿಂದ ಜೀವಿಸ್ತಿದ್ದರು. ಅಂದರೆ ಪಂಚಭೂತಗಳಿಗೆ ಆ ಮಹಿಮೆ ಇತ್ತು. ಕಲಿಕಾಲ ಮಹಿಮೆಯಿಂದ ಜನರ ಸ್ವಭಾವ ಅದನ್ನು ಕಲಬೆರಕೆ ಮಾಡಿ ಪೊಲ್ಯೂಟ್ ಮಾಡುವುದರಿಂದ ಪ್ರಕೃತಿ ಶಕ್ತಿ ಕ್ಷೀಣಿಸ್ತಾ ಇದೆ, ಪುಣ್ಯಕ್ಷೇತ್ರಗಳ ಮಹಿಮೆ ಕ್ಷೀಣವಾಗುತ್ತಾ ಇದೆ. ಜನರಿಗೆ ಇದು ಪುಣ್ಯಕ್ಷೇತ್ರ, ಇದು ಮಂದಿರ, ಇದು ಆಶ್ರಮ ಅಂದರೆ ಒಂದು ಭಾವ ಇತ್ತು, ಅಯ್ಯೋ ಪಾಪ ಏನೇ ಮಾಡಲಿ ಹೊರಗೆ ಮಾಡೋಣ, ಇಂಥದ್ದು ಜಾಗದಲ್ಲಿ ಏನು ಪಾಪ ಮಾಡಬಾರದು ಎಂದು ಭಾವನೆ ಇತ್ತು. ಅತ್ಯಂತ ಪಾಪಾತ್ಮರಾದರೂ ಅಯ್ಯೋ ಇದು ಮಂದಿರ ಇಲ್ಲಿ ಮಾಡಬಾರದು, ಇದು ಆಶ್ರಮ ಇಲ್ಲಿ ಏನು ಕಟ್ಟ ಮಾಡಬಾರದು, ಬೇರೆ ಹೊರಗೆ ಮಾಡೋಣ, ಇಲ್ಲಿ ಮಾತ್ರ ಬೇಡ, ಏನೋ ಒಂದು ಭಾವನೆ ಇತ್ತು. ಅದರಿಂದ ಆ ಸ್ಥಾನಕ್ಕೆ ಪವಿತ್ರತೆ ಇತ್ತು. ಈಗ ಜನರಿಗೆ ಏನಿಲ್ಲ, ಎಲ್ಲವೂ ಒಂದು ಪ್ರಾಪರ್ಟಿ ಎಂದು ನೋಡ್ತಾ ಇದ್ದಾರೆ. ಇದು ಪ್ರಾಪರ್ಟಿ ಬುದ್ಧಿ ಆಗುವುದರಿಂದ ಜನರ ಬುದ್ಧಿ ಹಾಳಾಗ್ತಾ ಇದೆ.
ಅದಕ್ಕಾಗಿ ಇದು ಯುಗಧರ್ಮ ಎಲ್ಲಿದೆ ಅಂದರೆ ಸಮಷ್ಟಿ ಬುದ್ಧಿ ಹಾಳಾಗುವುದೇ ಯುಗಧರ್ಮ, ಬೇರೆ ಏನು. ಸಮಷ್ಟಿ ಬುದ್ಧಿ ಒಳ್ಳೆಯದಾಗಬಹುದು, ಕೆಟ್ಟದಾಗಬಹುದು. ಕಲುಷಿತ ಅದೇ ನಾನು ಹೇಳಿದ್ದೆ, ಅದೇ ಹಾಂ ಅಡಲ್ಟರೇಷನ್ ಕಲಬರ, ಅದು ನನಗೆ ಗೊತ್ತಿಲ್ಲ. ಓಹ್, ಕಲಬರಕ್ಕೆ ಅಂದರೆ ಮಿಕ್ಸಿಂಗ್ ಅಲ್ಲ, ಹೌದು ಅಡಲ್ಟರೇಷನ್. ಪೊಲ್ಯೂಷನ್ಗೂ ಪ್ರದೂಷಣ, ಕಲುಷಿತ ಹಾಂ ಹೌದು ಹೌದು ಪ್ರದೂಷಣ್ ಹಿಂದಿಯವರು ಹೇಳ್ತಾರೆ, ಕಾಲುಷ್ಯಂ ತೆಲುಗಿನಲ್ಲಿ ಹೇಳ್ತಾರೆ. ಕಲುಷಿತ ಕರೆಕ್ಟ್, ಕಲುಷಿತ ಕಲುಷಿತ ಅಂದರೆ ಸ್ಥೂಲ ರೂಪ ಕಲುಷಿತ. ಅದಕ್ಕೆ ಪ್ರತಿಯೊಂದು ಪದಾರ್ಥಕ್ಕೆ ಎರಡು ಶಕ್ತಿ ಇರುತ್ತದೆ. ಸ್ಥೂಲ ಪದಾರ್ಥ, ನೀರು ಕುಡಿದರೆ ಬಾಯಾರಿಕ ಇಂಗುವುದು, ಬಾಯಾರಿಕ ಬ್ಯಾಕ್ಟೀರಿಯಾ ಇದೆಯಾ ಕೆಮಿಕಲ್ ಇದೆಯಾ, ಅದು ಒಂದು. ಅಷ್ಟೇ ಅಲ್ಲ, ಅದಕ್ಕೆ ಒಂದು ಆಧ್ಯಾತ್ಮಿಕ ಪವಿತ್ರತೆ, ದೈವಿಕ ಶಕ್ತಿ. ಆಧ್ಯಾತ್ಮಿಕ ಅಂದರೆ ಆದಿದೈವಿಕ ಶಕ್ತಿ ಹೇಳೋಣ, ಅದಕ್ಕೆ ದೇವತಾಶಕ್ತಿ ಇರುತ್ತದೆ. ಆ ದೇವತಾಶಕ್ತಿಯಿಂದ ನೀರು ಕುಡಿದರೆ ನಮಗೆ ಎರಡು, ಅದು ನೀರು ಶುದ್ಧವಾಗಿದ್ದರೆ ಬಾಯಾರಿಕೆ ಇಂಗುತ್ತದೆ, ಆರೋಗ್ಯವಾಗಿರುತ್ತದೆ. ಬಟ್ ಮನಸ್ಸು ಶುದ್ಧವಾಗ್ತದೆ, ಪವಿತ್ರವಾಗ್ತದೆ, ಪಾಪಕ್ಷಯವಾಗುತ್ತೆ. ಅದು ಜನರು ತಪಸ್ವಿಗಳು ಅಲ್ಲಿ ಜಪ ಧ್ಯಾನ ಪೂಜೆ ಮಾಡುವುದು, ಅಲ್ಲಿ ಮಾಡುವುದರಿಂದ ಅವರ ಸ್ಪರ್ಶದಿಂದ ನದಿಗೆ ಒಂದು ಪವಿತ್ರತೆ ಬರುತ್ತದೆ. ಆದ್ದರಿಂದ ಆ ನೀರಿನಲ್ಲಿ ಎರಡು ಶಕ್ತಿ, ಒಂದು ಸ್ಥೂಲ ಶಕ್ತಿ, ಇನ್ನೊಂದು ಸೂಕ್ಷ್ಮವಾದ ದೈವಿಕ ಶಕ್ತಿ. ಪ್ರತಿಯೊಂದು ಪದಾರ್ಥಕ್ಕಿರುತ್ತದೆ, ಪ್ರತಿಯೊಂದು ಬಟ್ಟೆಗಳಿಗೂ ಇರುತ್ತದೆ, ಊಟಕ್ಕೂ ಇರುತ್ತದೆ. ಅದಕ್ಕಾಗಿ ಊಟಗೆ ನಾವು ಪವಿತ್ರವಾಗಿ ಅದು ನ್ಯಾಯವಾಗಿ ಸಂಪಾದನೆ ಮಾಡಿದ್ದಾಗಬೇಕು. ಅದನ್ನು ನಾವು ಸ್ನಾನ ಮಾಡಿಕೊಂಡು ಶುಚಿಯಾಗಿ ಶ್ರದ್ಧಾಭಕ್ತಿಯಿಂದ ಅಡುಗೆ ಮಾಡಬೇಕು. ನಂತರ ನೈವೇದ್ಯ ಮಾಡಿದಾಗ ಅದರಲ್ಲಿ ಎರಡು ಶಕ್ತಿ ಬರುತ್ತದೆ. ಒಂದು, ಆಹಾರ ಶುದ್ಧವಾಗಿದ್ದರೆ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತದೆ, ಶಕ್ತಿ ಕೊಡುತ್ತದೆ, ಹಸಿವಿಂಗುತ್ತದೆ. ಅಷ್ಟೇ ಅಲ್ಲ, ಅದರಲ್ಲಿ ಒಂದು ಪವಿತ್ರತೆ ಬಂದುಬಿಡುತ್ತದೆ, ದೈವಿಕ ಶಕ್ತಿ ಅದರಲ್ಲಿ ಸೇರಿಕೊಳ್ತದೆ. ಅದರಿಂದ ಮನಸ್ಸು ಶುದ್ಧವಾಗಿ, ಪ್ರಾಣಶುದ್ಧವಾಗಿ ನಮ್ಮ ಪಾಪ ಪರಿಹಾರ ಮಾಡ್ತದೆ. ಅದರಿಂದ ಅದರಲ್ಲಿ ಎರಡು ಬಗೆ ಶಕ್ತಿ ಪ್ರತಿಯೊಂದು ಪದಾರ್ಥಕ್ಕಿರುತ್ತದೆ. ಜನರ ಸ್ವಭಾವದಿಂದ ಬಾಹ್ಯ ಶಕ್ತಿ ಕಡಿಮೆ ಆಗ್ತದೆ, ಅಂತಃಶಕ್ತಿ ಅಂದರೆ ದೈವಿಕ ಶಕ್ತಿ ಕಡಿಮೆ ಆಗ್ತದೆ. ಅದಕ್ಕಾಗಿ ಜನರು ಅದನ್ನು ನ್ಯಾಯ ಧರ್ಮ ಭಕ್ತಿ ಸಮೇತವಾಗಿ ಇಟ್ಕೊಂಡರೆ, ಇಲ್ಲದಿದ್ದರೆ ಏನಾಗ್ತಾರೆ, ಲಂಚ ತೊಗೊಳ್ತೀವಿ, ಇನ್ನೊಬ್ಬರನ್ನು ಮೋಸ ಮಾಡಿ ತೊಗೊಳ್ತೀವಿ, ಏನಿದೆ ಚೆನ್ನಾಗಿದೆ ಇದು ಕ್ಲೀನಾಗಿದೆ ತಿಂತೀನಿ, ಏನಿದೆ ಮೋಸ ಮಾಡಿದ್ರು ರೂಪಾಯಿ ನೋಟು ನೋಟೇ ಅಲ್ಲವೇ, ಊಟ ಇನ್ನೊಬ್ಬರದ್ದು ಕಿತ್ಕೊಂಡರೂ ಅನ್ನ ಅನ್ನವೇ, ತಿನ್ನು ಹಸಿವಿಂಗುತ್ತದೆ, ರುಚಿಯಾಗಿರುತ್ತದೆ ಅಲ್ಲವೇ, ಮೋಸ ಮಾಡಿದ್ರೆ ಅದಕ್ಕೆ ರುಚಿ ಇರಲ್ಲವ. ಮಿಠಾಯಿ ಇನ್ನೊಬ್ಬರಿಗೆ ಮೋಸವಾಗಿ ಕಿತ್ಕೊಂಡು ಬಾಯಲ್ಲಿ ಹಾಕ್ಕೊಂಡ್ರೆ ನಾಲ್ಕೈದು ರುಚಿ ಇರುತ್ತದೆ ಅಲ್ಲವ, ಮೋಸ ಮಾಡಲಿ ಏನಾಗ್ತದೆ. ಮೋಸ ಮಾಡಿದ್ರೆ ನಾಲ್ಕೈದು ರುಚಿ ಇರಬಹುದು, ಮನಸ್ಸು ಪ್ರಾಣ ಮಾತ್ರ ಕಲುಷಿತವಾಗುತ್ತದೆ. ಮನಸ್ಸಿನ ಆ ಪ್ರಾಣಶಕ್ತಿ, ಮನಸ್ಸಿನ ಶಕ್ತಿ ಕಡಿಮೆ ಆಗ್ತದೆ, ಆ ದೈವೀ ಶಕ್ತಿ, ಆ ಪುಣ್ಯಬಲ ಕಡಿಮೆ ಆಗ್ತದೆ. ಮನಸ್ಸಿಗೆ ಏನೋ ಗೊತ್ತಿಲ್ಲದೆ ನಿಮ್ಮ ತೇಜಸ್ಸು, ನಿಮ್ಮ ಮನಸ್ಸಿನ ತೇಜಸ್ಸು ಹೋಗುತ್ತದೆ. ಆ ಮನೋಬಲ, ಆಧ್ಯಾತ್ಮಿಕ ಬಲ ಹೋಗುತ್ತದೆ. ಅದು ಗೊತ್ತಾಗಲ್ಲ ಜನರಿಗೆ. ಒಂದು, ಎರಡು, ನಾಲ್ಕು, ಹತ್ತು ಸಲ ಅದೇ ಪಾಪ 16 ಸಲ 20 ಸಲ ಮಾಡಿದ ನಂತರ ನಿಮ್ಮ ಇಡೀ ಜೀವನದಲ್ಲಿ ಮನಸ್ಸಿನಲ್ಲಿ ಏನೋ ಶಕ್ತಿ ಕಳ್ಕೊಂಡಂತೆ ಗೊತ್ತಾಗ್ತದೆ. ತಕ್ಷಣವೇ ಗೊತ್ತಾಗಲ್ಲ, ಒಂದು 16 ಸಲ ಮಾಡಿದ ನಂತರ ಗೊತ್ತಾಗ್ತದೆ. ಆವಾಗ ಮತ್ತೆ ಬದಲಾಯಿಸೋಕ್ಕಾಗಲ್ಲ, ತುಂಬ ಕಷ್ಟಪಡಬೇಕಾಗ್ತದೆ. ಮತ್ತೆ ತಪಸ್ಸು ಮಾಡು, ಅದೆಲ್ಲ ಬಿಡು, ಪಾಪ ಪರಿಹಾರ ಮಾಡು, ಮತ್ತೆ ವಾಪಸ್ ಕೊಡು, ಪ್ರಾಯಶ್ಚಿತ್ತ ಮಾಡು, ದಾನ ಮಾಡು, ಎಷ್ಟು ಮಾಡಿದ ನಂತರ ಅತ್ಯದೆಲ್ಲ ಶುದ್ಧವಾಗ್ತದೆ. ಆದ್ದರಿಂದ ಪ್ರತಿಯೊಂದು ಪದಾರ್ಥ, ಪ್ರತಿಯೊಂದು ಕ್ರಿಯೆಯಲ್ಲಿ ಎರಡು ಇರುತ್ತದೆ, ಒಂದು ಭೌತಿಕ ಶಕ್ತಿ, ಇನ್ನೊಂದು ದೈವಿಕ ಶಕ್ತಿ. ಅದರಿಂದ ಕಲಿಯುಗ ಮಹಿಮದಿಂದ ಭೌತಿಕವಾಗಿ ಅಶುದ್ಧಿ ಬರುತ್ತಾ ಇದೆ, ಕಲುಷಿತವಾಗುತ್ತಾ ಇದೆ. ಅಷ್ಟೇ ಅಲ್ಲ, ಮಾನಸಿಕವಾಗಿ ಅಥವಾ ದೈವಿಕ ಶಕ್ತಿಯು ಕಡಿಮೆ ಆಗ್ತಾ ಇದೆ. ಇದು ಪಾಪ ವೇದವ್ಯಾಸರಿಗೆ ಗೊತ್ತಾಗ್ತದೆ, ಮಹನೀಯರಿಗೆ ಗೊತ್ತಾಗ್ತದೆ. ಅಂದರೆ ಯಾರ ಮನಸ್ಸು ಪವಿತ್ರವಾಗಿರುತ್ತದೋ, ಯಾರೋ ಪಾಪಾತ್ಮರು ದುಷ್ಟರು ಮೋಸ ಮಾಡಿರುವ ಜಾಗ ಇದ್ದರೆ, ವಸ್ತುವಿದ್ದರೆ ಸಾಮಾನ್ಯರಿಗೆ ಗೊತ್ತಾಗಲ್ಲ. ಸಜ್ಜನರಿಗೆ ಆ ವಸ್ತು ಕಡೆಗೆ ತಗೊಂಡು ಹೋದರೆ ವ್ಯಕ್ತಿ ಬಂದರೂ ಗೊತ್ತಾಗ್ತದೆ. ಒಬ್ಬ ಮಹಾತ್ಮರಿದ್ದರು, ವ್ಯಕ್ತಿ ಮನುಷ್ಯ ಬಂದರೂ, ಇವರು ಪಾಪಾತ್ಮ ದುಷ್ಟ ಆದರೆ ಅವರಲ್ಲಿ ಕುಳಿತಿದ್ದರೆ ಸಾಕು, ಇವರಿಗೆ ಗೊತ್ತಾಗ್ತದೆ. ವಸ್ತು ಕೊಟ್ಟರೂ ಸಾಕು, ಇದು ಗೊತ್ತಾಗ್ತದೆ ಶುದ್ಧವ ಅಶುದ್ಧವ. ಶುದ್ಧ ಅಂದರೆ ದೈವಿಕ ದೃಷ್ಟ್ಯ, ಪಾಪ ಇದೆ ಇದರ ಜೊತೆಗೆ ಅಥವಾ ಪುಣ್ಯವಿದೆ. ಪವಿತ್ರವಾಗಿ ಶ್ರದ್ಧಾಭಕ್ತಿಯಿಂದ ತಂದಿದ್ದ, ಅದರಲ್ಲಿ ಪಾಪ ಮಾಡಿ ತಂದಿದ್ದ ವಸ್ತು ತಂದರೆ ಮಹದೀಯರಿಗೆ ಗೊತ್ತಾಗ್ತದೆ. ಅದಕ್ಕಾಗಿ ಅವರು ಅದು ಮುಟ್ಟಲ್ಲ, ಇದು ಮುಟ್ಟಲ್ಲ, ಅದು ತಿನ್ನಲ್ಲ, ಇದು ತಗೊಳ್ಳಲ್ಲ ಹೇಳ್ತಿದ್ದರು. ಏಕೆ? ಸ್ಥೂಲ ಶುದ್ಧಿ ಅಲ್ಲ, ಒಂದು ಭಾವಶುದ್ಧಿಯನ್ನು ಅವರು ಯಾವಾಗ ಮನಸ್ಸು ಶುದ್ಧವಾಗಿಟ್ಕೊಳ್ತಾರೋ, ಕೆಲವು ದಿವಸ ಕೆಲವು ವರ್ಷಗಟ್ಲ ಅಂತ ಶುದ್ಧವಾಗಿ ಶ್ರದ್ಧಾಭಕ್ತಿಯಿಂದ ಪಾಪ ಮಾಡದೆ ಜೀವಿಸ್ತಾರೋ, ಒಂದು 5-6 ವರ್ಷ 10 ವರ್ಷ ಜೀವಿಸಿದ್ದರೆ ಈ ಶಕ್ತಿ ಬೆಳೆಯುತ್ತದೆ. ಯಾವ ವಸ್ತು ಬಂದರೂ ಇದು ಪಾಪವಾ ಪುಣ್ಯವಾ ಗೊತ್ತಾಗ್ತದೆ. ಇದರ ಹಿಂದೆ ಯಾರೋ ಪಾಪ ಮಾಡಿ ತಂದರೆ ಏನಾಗ್ತದೆ ಗೊತ್ತಾ? ನಾವು ಹೇಳ್ತೇವೆ, ಯಾರೇ ಪಾಪ ಮಾಡಲಿ, ನಮಗೆ ಸಿಕ್ಕಿತಲ್ಲ ಎಂದು ಹೇಳ್ತಾರೆ. ಅವರು ಪಾಪ ಮಾಡಿ ತಂದರೆ ಆ ವಸ್ತುವನ್ನು ನಾವು ಬಳಸಿಕೊಂಡರೆ ಅವರು ಪಾಪ ಹಂಚಿಕೊಂಡಂತೆ ಆಗುತ್ತದೆ ಆಗುತ್ತದೆ. ಅಂದರೆ ಸರ್, ನಮಗೆ ಸ್ವಲ್ಪ ದುಃಖ ಉಂಟಾಗ್ತದೆ. ಅಷ್ಟೇ ಅಲ್ಲ, ಅವರ ಪಾಪ ಕಡಿಮೆ ಆಗ್ತದೆ. ಅವರು ಪಾಪ ಮಾಡಿ ಅದರಲ್ಲಿ ಸ್ವಲ್ಪ ಭಾಗ ನಿಮಗೆ ಕೊಟ್ಟು ಮಿಕ್ಕದು ತಾನು ಅನುಭವಿಸ್ತಾನೆ. ಅಂದರೆ ಏನು? ತಾನು ಮಾಡಿರುವ ಪಾಪ ನಿಮಗೆ ಹಂಚಿಕೊಡ್ತಾ ಇದ್ದಾನೆ, ನೀವು ಅನುಭವಿಸಿ.
ಅವರು ಪಾಪ ಮಾಡು ನಮಗೆ ಕೊಡೋದಾ? ಅದು ನೋಡಿ, ಅವರೇ ಅನುಭವಿಸಲ್ಲ, ನಮಗೇಕೆ? ನೀವೇ ಇಟ್ಕೊ, ನೀವೇ ಅನುಭವಿಸೋ ದುಃಖವೆಲ್ಲ, ನಾವೇಕೆ? ಜನರು ಎಂಥವ್ರು ಯಾರೇ ಕೊಡಲಿ, ಆ ತಗೊಂಡು ಬಿಡ್ತೀವಿ ಲಂಚ. ಲಂಚ ತಗೊಂಡ್ರೆ ಮೊದಲು ಅವರು ಹೇಗೆ ಸಂಪಾದಿಸಿದ್ದರೋ ಗೊತ್ತಿಲ್ಲ. ನೀವು ಲಂಚವಾಗಿ ತಗೊಳ್ಳುವುದೇ ಪಾಪ. ನಿಮಗೆ ಹಣ ಬರುತ್ತದೆ, ಅದರ ಜೊತೆಗೆ ಪಾಪನೂ ಬರುತ್ತದೆ. ನಿಮಗೆ ಮನಸ್ಸಮಾಧಾನವಿರಲ್ಲ, ಅದರಿಂದ ಇನ್ನೇನೋ ಕೆಟ್ಟದಾಗ್ತದೆ. ಜನರು ನೋಡ್ತಾ ಇಲ್ಲ ಇದೆಲ್ಲ ಸೂಕ್ಷ್ಮವಾಗಿ ಏನೇನೋ ಆಗ್ತಾ ಇದೆ. ನಾವು ಎಷ್ಟೋ ಜನರನ್ನು ಕೇಳಿದ್ದೀನಿ, ಇಡೀ ಒಬ್ಬನ ಹೇಳ್ತಾನೆ, ಒಂದೇ ಉದಾಹರಣೆ ಹೇಳ್ತೀನಿ. ಇಡೀ ಜೀವನ ಒಂದು ದೊಡ್ಡ ಆಫೀಸರ್ ಇದ್ದ, ತುಂಬ ಹಣ, ಲಂಚ ತಗೊಂಡ ತುಂಬ ಲಂಚ ತಗೊಂಡ, ಓ ದೊಡ್ಡ ಮನೆ ಕಟ್ಕೊಂಡ, ಮಕ್ಕಳನ್ನು ಓದಿಸಿಬಿಟ್ಟ, ಅವರ ಅಮೆರಿಕಾಗೆ ಕಳಿಸಿಬಿಟ್ಟ. ಕೊನೆಗೆ ಅವ್ರ ಜೀವನ ಏನಾಯಿತು ಗೊತ್ತಾ? ಕೊನೆಗೂ ದುರ್ಗತಿ ಆಯಿತು. ಅವರಿಗೆ ಪ್ರಾಣ ಹೋಗುವ ಸಮಯಕ್ಕೆ ಮನ್ಸ ಹಾಸಿಗೆ ಹೇಳ್ತಾರೋ ಮನ್ಸ ಹೇಳ್ತಾರೋ, ನೀವೇನು ಹೇಳ್ತಾರೆ, ಬೆಡ್ ರಿಡನ್ ಅಂದರೆ ಲಾಸ್ಟು ಹಾಸಿಗೆ ಬಂದಾಗ ಅವರಿಗೆ ಪಶ್ಚಾತ್ತಾಪ. ಎಷ್ಟೋ ಜನರಿಗೆ ಆಗಲ್ಲ, ಅವರು ಮಾತ್ರ ಸಜ್ಜನ ಎಂದು ಅಷ್ಟಾದರೂ ಆ ಇಡೀ ಜೀವನ ಮಾಡಿದ ಪಾಪಕ್ಕೆ ಕೊನೆಯ ಸಮಯದಲ್ಲಿ ಆದರೂ ಪಶ್ಚಾತ್ತಾಪವಾಯಿತು. ಕೆಲವು ಜನರಿಗೆ ಪಶ್ಚಾತ್ತಾಪವೂ ಆಗಲ್ಲ, ಹಾಗೆ ಸತ್ತು ಹೋಗ್ತಾರೆ. ಈಗ ಮುಂದಿನ ಜನ್ಮ ಅನುಭವಿಸಬೇಕು. ಅವ್ರ ಪಾಪ ಅರ್ಥ ಮಾಡಿಕೊಂಡ, ಇದೆಲ್ಲ ನಾನು ಪಾಪದಿಂದ ಸಂಪಾದಿಸಿದೆ, ಲಂಚ ತಗೊಂಡು ಮಕ್ಕಳಿಗೆ ಓದಿಸಿದೆ, ಅದರಿಂದ ಮಕ್ಕಳು ಹಣ ಎಲ್ಲ ತಗೊಂಡು ಓದಿಬಿಟ್ಟು ಅಮೆರಿಕಾಗೆ ಹೋದರೂ ನನ್ನನ್ನು ನೋಡೋಕ್ಕೆ ಬರಲ್ಲ, ನನಗೆ ಫೋನೂ ಮಾಡಲ್ಲ. ಇವಾಗ ಇದು ಪಾಪ ಸಮ್ಮು, ಅದಕ್ಕಾಗೇ ನನಗೆ ಹೀಗಾಯಿತು ಗತಿ. ಅದರಿಂದ ಪಾಪದಿಂದ ಯಾರಿಗೂ ಉಪಕಾರವಾಗಲ್ಲ, ಮನಸ್ಸಮಾಧಾನವಿಲ್ಲ. ಎಲ್ಲ ಇದೆ, ಹಣ ಇದೆ, ಮಕ್ಕಳಿದ್ದಾರೆ, ಅಮೆರಿಕಾ ಹೋದರೂ ಎಲ್ಲ ಇದೆ, ಮನಸ್ಸಿಗೆ ಮಾತ್ರ ಏನೋ ಭಯಂಕರ ದುಃಖ. ಮನಸ್ಸು ಏನೋ ಪೀಡಿಸ್ತಿದ್ದಂತೆ, ಏನೋ ಕಲ್ಕೊಂಡಂತೆ, ಏನು ಸಮಾಧಾನವಿಲ್ಲ, ಭಯಂಕರವಾಗಿ ಅಯ್ಯೋ ನಾನಿಲ್ಲದ ಮಾಡಿದೆ ಎಂದು ಹತ್ತುಬಿಟ್ಟು ಹಾಗೆ ಪಾ. ಕೊನೆಗೆ ಮಾತ್ರ ಯಾರಿಗೂ ಹೇಳಿದ, ಹತ್ತಿರ ಇರುವ ಜನರಿಗೆ ಹೇಳಿದ, ನಾನು ಇಷ್ಟು ಜೀವನವೆಲ್ಲ ಲಂಚ ತಗೊಂಡು ನಾನು ದೊಡ್ಡವನಾಗಿದ್ದೆ ಅಂದ್ಕೊಂಡ, ನಮ್ಮ ಮಕ್ಕಳಿಗೆ ಓದಿಸಿಬಿಟ್ಟೆ, ಆ ಮಕ್ಕಳೇ ಲಂಚ ತಿಂದು ಅವರು ಬುದ್ಧಿ ಹಾಳಾಯಿತು. ಅದರ ಮೇಲೆ ತಾಯಿ ತಂದೆ ಅಂದರೆ ಆಧಾರವಿಲ್ಲ, ಅವರೆಲ್ಲ ಹೋಗಿಬಿಟ್ಟರು, ಅಮೆರಿಕಾದಲ್ಲಿ ಹೋಗಿದ್ದರು. ಮಕ್ಕಳನ್ನು ಕಲ್ಕೊಂಡು ಬಿಟ್ಟೆ, ಅವರ ಪ್ರೇಮ ಆದರ ಕಲ್ಕೊಂಡು ಬಿಟ್ಟೆ. ಅವ್ರಿಗೂ ಅನಿಸಿತು, ನಿಮ್ಮ ಹಣ ನೀವು ಹೀಗೆ ಪಾಪದಿಂದ ಸಂಪಾದನೆ ಮಾಡಿ ತಗೊಂಡರೆ ಅವ್ರಿಗೇನಿರುತ್ತದೆ, ತಾಯಿ ತಂದೆ ಮೇಲೆ ಏನಾದರೆ ಇರುತ್ತದೆ, ಅಷ್ಟೇ ಅವ್ರು ಹೋಗಿಬಿಟ್ರು. ಹೀಗೆ ಒಂದೇ ಉದಾಹರಣೆ ಇಂಥದ್ದು ಅಲ್ಲೆಲ್ಲಲ್ಲಿ ಕಂಡು ಬರ್ತವೆ. ಕೆಲವರಿಗೆ ಈ ಜನ್ಮದಲ್ಲಿ ಕಂಡು ಬರದಿದ್ದರೂ ಅದರ ಪ್ರಭಾವ ಯಾವಾಗಲೂ ಇನ್ನೊಂದು ಜನ್ಮದಲ್ಲಿ ಕಂಡೇ ಬರ್ತವೆ. ಎಲ್ಲ ಒಂದು ಕಡೆ, ಏಕೆ ಪ್ರಕೃತಿ ನಿಯಮ ಇದೆಲ್ಲ, ಅದು ಬಿಡಲ್ಲ, ಅದಿದ್ದೇ ಇರುತ್ತೆ. ಆಯ್ತಾ? ವಿವಿಕ್ತ ದೇಶ ಪರಾವರಜ್ಞ ಯುಗ, ಅದೇನು ಭೌತಿಕಾನಾಂ ಚ ಭಾವಾನಾಂ ಶಕ್ತಿ ಹಾಸಂ ಸತತ್ಕೃತಂ. ಭೌತಿಕ ಪದಾರ್ಥಗಳು, ಪಂಚಭೂತಗಳು ಅಶುದ್ಧವಾಗುತ್ತಾ ಇವೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ಜನರ ಭಾವಶುದ್ಧಿ ಇಲ್ಲ, ಧರ್ಮಬುದ್ಧಿ, ಪುಣ್ಯಬುದ್ಧಿ, ಪರೋಪಕಾರ ಇಲ್ಲ, ಸದ್ಬುದ್ಧಿ ಇಲ್ಲ. ಸ್ವಾಮೀಜಿ ಮಾತ್ರ ಹೇಳುತ್ತಿದ್ದರು, ಇವರು ಸುಮ್ಮನೆ ಹೆಚ್ಚು ಡೊನೇಷನ್ ಬೇಡ, ಅವರಿವರದ್ದು ಡೊನೇಷನ್ ತಗೊಳ್ಬಿಡಿ ಅಲ್ಲ, ನಮಗೆ ಯಾವುದು ತಾನು ತಾನಾಗಿ ಬರುತ್ತದೋ ಸಜ್ಜನರು ಧರ್ಮಾತ್ಮರು ಅಷ್ಟೇ, ಸ್ವಲ್ಪ ಹಣದಿಂದಲೇ ಪುಸ್ತಕ ಪ್ರಿಂಟ್ ಮಾಡಿಸುವುದು, ಸ್ವಲ್ಪ ಹಣನೇ ಬರಲಿ. ಈಗ ಇಷ್ಟೆಲ್ಲ ಆಯಿತು, ಅವರ ಕಾಲದಲ್ಲಿ ಇಷ್ಟು ಇರಲಿಲ್ಲ, ಆದರೆ ಪವಿತ್ರತ ಹೆಚ್ಚಿತ್ತು ಸ್ವಾಮೀಜಿ ತಪೋಬಲ. ಅದಕ್ಕಾಗಿ ಇದು ನ್ಯಾಯದಿಂದ ಧರ್ಮದಿಂದ ತನ್ನ ತಪಸ್ಸಿನಿಂದಲೇ ಜೀವಿಸಿದ್ದರು, ಅದರಿಂದ ಅವರ ಹೆಜ್ಜೆ ಬಿದ್ದಿದೆ ಎಲ್ಲ ಕಡೆ ಅವರ ಪಾದ, ಅವರು ಹಾಗೆ ಜೀವಿಸಿದ್ದಾರೆ. ಅದರಿಂದ ಒಂದೊಂದು ಇಟ್ಕೆಯಲ್ಲಿ, ಒಂದೊಂದು ಕಲ್ಲಿನಲ್ಲಿ ಆ ಪವಿತ್ರತಾ ಭಾವದಿಂದ ಇದೆ. ಎಲ್ಲಿ ನೋಡಿ, ಈ ಕಾಲದಲ್ಲಿ ದೊಡ್ಡ ಬಿಲ್ಡಿಂಗ್ ಕಟ್ಟುಬಿಡ್ತಾರೆ, ಅವರಿಂದ ಇವರಿಂದ ಲಂಚ ತಗೊಂಡು ಬಿಟ್ಟು ಬಿಲ್ಡಿಂಗ್ ಕಟ್ಟುಬಿಡ್ತಾರೆ. ಬಿಲ್ಡಿಂಗ್ ಇರುತ್ತದೆ, ಅಲ್ಲಿ ಹೆಜ್ಜೆ ಇಟ್ಟರೆ ಏನೂ ಇರಲ್ಲ. ಯಾವುದು ನೀವು, ನಾನು ಒಂದು ಕಡೆ ನಿಜವಾಗಿ ಒಂದು ಆಶ್ರಮದಲ್ಲಿ ಹೇಳಿದ್ದೀನಿ, ನಮಗೊಂದು ಹೀಗಿದೆ, ಅಲ್ಲಿ ಒಂದು ಮಹಾತ್ಮರಿದ್ದರು, ರಮಣ ಮಹರ್ಷಿ ಭಕ್ತರು, ಅವರು ತುಂಬ ಮಹನೀಯರು, ಅವ್ರು ನೋಡಿದೆ ದೊಡ್ಡ ಮಹನೀಯರು. ಅವರು ಶರೀರ ಬಿಟ್ಟ ನಂತರ ಭಕ್ತರು ಎಲ್ಲ ಬಡವರೇ, ಆಶ್ರಮ ಚಿಕ್ಕದು, ಏನು ಗುಡಿಸಲಿವೆ ಏನಿಲ್ಲ, ನಾವೆಲ್ಲ ಕಟ್ಟೋಣ, ಏನು ಮಾಡೋಣ. ನಾನು ಹೇಳಿದ್ದೀನಿ, ನೀವು ಹೀಗೆ ಲಂಚ ತಗೊಂಡು ಅದು ತಗೊಂಡು ಅವರ ಹಣ ಇವರ ಹಣ ಯಾರ್ಯಾರು ತಗೊಳ್ಳಬೇಡಿ, ಭಕ್ತರದೇ ತಗೊಂಡುಬಿಡಿ. ನಿಜವಾಗಿ ನ್ಯಾಯದಿಂದ ಧರ್ಮದಿಂದ ಸಂಪಾದಿಸಿದರು, 10-10 ರೂಪಾಯಿ 300 ರೂಪಾಯಿ ಅಷ್ಟೇ ಬರಲಿ, ನಿಧಾನವಾಗಿ ಬರಲಿ, ಅರ್ಜೆಂಟ್ ಇಲ್ಲ, ಹಾಗೆ ತಗೊಂಡೆ ಅಂತ ಹೇಳಿ. ಹಾಗೆ ಆ ಕರ್ಮಯೋಗವಾಗಿರಲಿ, ಯಾರು ಭಕ್ತಿದಿಂದ ತಂದು ಕೊಡ್ತಾರೋ ಅವರೇ ಇರಲಿ. ಕೂಲಿ ಮಾಡುವರು ಹಾಗೆ ಹೇಳಿದ್ದಾಗ ನಾನು, ಯಾರು ಅವರಿಂದ ಸ್ವಲ್ಪ ಇವರಿಂದ ಸ್ವಲ್ಪ 100-100 ರೂಪಾಯಿ ಅಷ್ಟೆಲ್ಲ ಮಾಡಿ ಒಂದು ಸ್ವಲ್ಪ, ಒಂದು ಚಿಕ್ಕ ಗೋಡೆ, ಒಂದು ಗೋಡೆ, ಒಂದು ಕಂಬ ಹಾಗೆ ಮಾಡಿದ. ಅದು ನೋಡಿ ಕೂಲಿ ಮಾಡುವವರು, ಅವರು ಕೂಲಿ ಮಾಡಿಕೊಂಡ ನಂತರ ಸಾಯಂಕಾಲ 5 ಕೂಲಿ ಮುಗಿಯುತ್ತದಲ್ಲ, ಆ ಮುಗಿದ ನಂತರ ಮತ್ತೆ ರಾತ್ರಿಗೆ ಮನೆಗೆ ಹೋಗುವಷ್ಟು ಇನ್ನೊಂದು 2-3 ಗಂಟೆ ಇರ್ತದಲ್ಲ, 5 ಇಲ್ಲಿ ಬಂದು ರಾತ್ರಿ 7-8 ವರೆಗೆ ಇಲ್ಲಿ ಕೆಲಸ ಮಾಡಿ ಅದು ಹೋಗುತ್ತಿದ್ದರು. ಕೂಲಿ ಅವರು ಮಾತ್ರ, ಇದು ಗುರುಗಳದೇ ಆಶ್ರಮ, ನಾವು ಭಕ್ತಿಯಿಂದ ಮಾಡ್ತೀವಿ ಎಂದು, ಅವರೇ ಕೂಲಿ. ಪಾಪ, ಅವರಿಗೆ ಇನ್ನು ಕೊಡಬಾರ್ದಿತ್ತು, ಆದರೆ ಅವರು ಕೂಲಿ ತಗೊಳ್ಳದೆ ತನ್ನ ಸೇವ ಭಕ್ತಿ ಭಾವದಿಂದ ಮಾಡಿದರು. ಯಾರು ದಾನ ಕೊಡುವವರು, ಹೀಗೆ ಅವರು ಪಾಪ ಕಷ್ಟಪಟ್ಟು ಸಂಪಾದಿಸಿರುವವರೇ 100 ರೂಪಾಯಿ ಇಷ್ಟಿಷ್ಟೇ, 200 ರೂಪಾಯಿ 1000 ಅಷ್ಟೇ ಕೊಟ್ಟರು.
ಅಷ್ಟೇ 1000 ಜನರು ಸೇರಿಸಿಕೊಂಡು ಸ್ವಲ್ಪ ಸ್ವಲ್ಪ ಹಣದಿಂದ ಅದು ಹಾಲು ಕಟ್ಟಿದಾಗ ನಾನು ಹೇಳಿದ್ದೀನಿ, ಹೀಗೆ ಮಾಡಿ ಕರ್ಮಯೋಗವಾಗಿ 5 ವರ್ಷವರೆಗೂ ಒಂದು ಕಂಬ ಹಾಕಿದ್ದರೂ ಆ ಕಂಬ 1 ವರ್ಷ ಹಾಗೆ ಇತ್ತು, ಇನ್ನೊಂದು ಕಂಬ ಹಾಕಿದರೂ ಅದು ಹಾಗೆ ಇತ್ತು. ಜನರು ನೋಡುವ ಕೆಲಸಿತ್ತು, ಅಯ್ಯೋ ಈ ಕಂಬ ಹೀಗೆ ಇದೆ, ನೀವು ಕಟ್ಟಲಿಲ್ಲ ಏಕೆ? ಅವ್ರು ಹೇಳುತ್ತಿದ್ದ, ನಮಗೆ ನಾಚಿಕೆ ಆಗ್ತಿತ್ತು, ಬಂದಿರುವರೆಲ್ಲ ನೋಡಿ ಇದೇನಪ್ಪ ಒಂದೇ ಕಂಬ ಹಾಕಿ ಹೀಗಾಗಿಬಿಟ್ಟಿದ್ದು, 2 ಕಂಬ 4 ಕಂಬೆಗಳಾದ ನಂತರನೂ ಸೀಲಿಂಗ್ ಆಗಲಿಲ್ಲ, 1 ವರ್ಷ ಹಾಗೆ ಇತ್ತು, 1 ವರ್ಷ. ಇದೇನಪ್ಪ ನೋಡಿದ್ರೆ ನಮಗೆ ನಾಚಿಕೆ ಆಗ್ತಿತ್ತು. ನಾವು ನಾಚಿಕೆ ಪಟ್ಕೊಳ್ಳಬೇಡಿ, ಇದು ಗುರುಗಳ ಸೇವ, ನಿಮಗೇಕೆ ಅಭಿಮಾನ? ಅಭಿಮಾನವಿರುವವರಿಗೆ ನಾಚಿಕೆ ಅಭಿಮಾನ ಬೇಡ ಬಿಡು ಎಂದು ಹೇಳಿದ್ವಿ. ನಾನು ಅಲ್ಲಿದ್ದೆ ಕೆಲವು ದಿವಸ, ಜನರು ಹೇಳಿದರು ಹೌದು ಇದು ಅವರು ಮಾಡಿಸಿದ್ದಾರೆ, ಗುರುಗಳು ಮಾಡಿಸ್ಕೊಳ್ತಾ ಇದ್ದಾರೆ, ನಾವು ಸೇವೆ ಮಾಡ್ತಾ ಇದ್ದೀವಿ, ಹೀಗಾದರೆ ಹೀಗೆ ಇರಲಿ. ಅವರು ಹೇಳಿದರು ಸ್ವಾಮೀಜಿ ನೀವು ಇರುವುದರಿಂದ ನಮಗೂ ಧೈರ್ಯ ಬಂತು, ಇಲ್ಲದಿದ್ದರೆ ನಮಗೆ ನಾಚಿಕೆ ಆಗಿ ಅವರು ಇವರಿಂದ ಯಾವುದೇ ಲಂಚದ ತಗೊಂಡು ನಾವು ಬಂದು ಡೊನೇಷನ್ ತಗೊಂಡು ಬಂದು ಕಟ್ಟಿಬಿಡ್ತಿದ್ವಿ. ಅದು ಬೇಡ, ಅದು ಕಟ್ಟಿದರೆ ಬಿಲ್ಡಿಂಗ್ ಆಗ್ತದೆ, ಅದು ಭಕ್ತಿ ಆಗಲ್ಲ, ಅದು ಬೇಡ ಎಂದ. ಹಾಗೆ 5 ವರ್ಷ ನಂತರ ಕಟ್ಟಿದರು. ಕಟ್ಟಿದಾಗ ಅದರಲ್ಲಿ ಹೆಜ್ಜೆ ಇಟ್ಟರೆ ಸಾಕು, ಮನಸ್ಸಿಗೆ ಸಮಾಧಾನವಾಗ್ತದೆ, ಮಂದಿರ ಹಾಗೆ ಆಗ್ತದೆ. ಏಕೆ? ಪವಿತ್ರ ಭಕ್ತಿದಿಂದ ಒಂದೊಂದು ಇಟ್ಕೆ ಎಲ್ಲರೂ ಶ್ರದ್ಧಾ ಭಕ್ತಿಯಿಂದ ಕಟ್ಟರು. ಯಾವುದೋ ಒಂದು ಲಂಚ ಮೋಸ ಕಪಟದಿಲ್ಲ ಇಲ್ಲಿ, ಇಲ್ಲಿ ಪೈಸೆ ಆ ಹಣದಿಂದ ಇಲ್ಲ. ಆವಾಗ ಒಂದು ಇಷ್ಟು ಹಾಲು ಕಟ್ಟಿದರಷ್ಟೇ, ಅಲ್ಲಿ ಕುಳಿತಿದ್ದರೆ ಸಾಕು ಜನರಿಗೆ ಎಷ್ಟು ಸಮಾಧಾನ. ಎಲ್ಲೆಲ್ಲಿಂದರೋ ಬಂದು ಅದು ಆ ಹಾಲು ದರ್ಶನಕ್ಕೆ ಬರ್ತಾರೆ, ಅಲ್ಲಿ ಇದ್ದು ಸ್ವಲ್ಪ ಹೊತ್ತು ಕೊಂಡು ಹೋಗ್ತಾರೆ. ಏಕೆ? ಪವಿತ್ರ ಭಾವದಿಂದ ಕಟ್ಟಿದ್ದು ಹಾಗಿರಬೇಕು. ಹಾಗಿತ್ತು ಪೂರ್ವಕಾಲದಲ್ಲಿ. ನೀವು ಏನೇ ಮಾಡಲಿ, ಒಂದು ಹೆಜ್ಜೆ ಹಾಕಲಿ, ಒಂದು ಇಟ್ಟಿಗೆ ಗೋಡೆ ಆಗಿಟ್ಟರೆ ಅದು ಮಂದಿರ ಆಗಿರುತ್ತದೆ. ಅಲ್ಲಿ ವಾಸ ಮಾಡಿದರೆ ನಿಮಗೆ ಪಾಪ ಬುದ್ಧಿ ಬರಲ್ಲ, ಆ ಕೆಟ್ಟ ಹೆಸರು ಮಾಡಿ ಕೆಲಸ ಮಾಡು, ಅದು ಮಾಡು. ಈ ಕಾಲದಲ್ಲಿ ಅವರಿಂದ ಇವರಿಂದ ಹಣ ತಗೊಂಡು ಬಂದು ಮೋಸದ ಹಣ, ದೊಡ್ಡ ಬಿಲ್ಡಿಂಗ್ ಕಟ್ಕೊಳ್ತಾ ಇದ್ದಾರೆ, ಚೆನ್ನಾಗಿದೆ, ಕಂಫರ್ಟೇಬಲ್ ಸೋಫಾ ಹಾಕ್ಕೊಳ್ತಾರೆ, ಆಹಾ ಸುಖವಾಗಿದೆ. ಶರೀರಕ್ಕೆ ಸುಖ, ಮನಸ್ಸು ಮಾತ್ರ ಹಾಳಾಗ್ತಾ ಇದೆ. ಏಕೆ ಮನಸ್ಸು ಹಾಳಾಗ್ತಾ ಇದೆ? ಏಕೆ ನಿಲ್ಲುತ್ತಾ ಇಲ್ಲ, ಸಮಾಧಾನವಿಲ್ಲ, ಪಾಪ ಬುದ್ಧಿ ಬೇಡ ಬೇಡ ಎಂದರೂ ಬಲಾತ್ಕಾರದಿಂದ ಪಾಪ ಬುದ್ಧಿ ಬರುತ್ತಾ ಇದೆ, ಕೆಟ್ಟ ಬುದ್ಧಿ, ಅಭಿಮಾನ, ಅಹಂಕಾರ, ಶುದ್ಧ ಬುದ್ಧಿ ಏಕೆ ಬರುತ್ತಾ ಇಲ್ಲ? ನಾವು ಬಳಸುವ ವಸ್ತುಗಳ ಜೊತೆಗೆ ಪಾಪ ದುರ್ಬುದ್ಧಿ ಬಂದುಬಿಟ್ಟಿದೆ, ಅದು ಬೇಡ. ಅದಕ್ಕಾಗಿ ಪೂರ್ವಕಾಲದಲ್ಲಿ ಹಾಗೆ ತಗೊಳ್ತಿರಲಿಲ್ಲ. ದಾನ ತಗೊಂಡುವಾಗಲೂ ಪೂರ್ವಕಾಲದಲ್ಲಿ ಶಾಸ್ತ್ರದಲ್ಲಿದೆ, ನಮಗೂ ಹಾಗೆ ಹೇಳುತ್ತಿದ್ದರು. ದಾನ ತಗೊಂಡರೆ ನೀವು ಯಾರು, ನಿಮ್ಮ ವೃತ್ತಿ ಯಾವುದು, ನಿಮ್ಮ ಜಾತಿ ಯಾವುದು, ಹೇಗೆ ಸಂಪಾದನೆ ಮಾಡಿದ್ದೀರಿ, ಅದೇನು ಸಾರಾಯಿ ಹೇಳ್ತಾರೆ ನೀವು, ಅದು ಸಾರಾಯಿ ಮಾರುವವನು ಅವರಿಂದ ತಗೊಳ್ಳಬಾರದು ಎಂದು ಹೇಳ್ತಾರೆ. ದಾನ ಕೊಟ್ಟರು ತಗೊಳ್ಳಬಾರದು. ಏಕೆ? ಅವರು ಎಲ್ಲರಿಗೂ ಸಾರಾಯಿ ಮಾಡಿ ಎಲ್ಲರ ಜೀವನಗಳನ್ನು ನಾಶ ಮಾಡಿ ಆ ಹಣದಿಂದ ನಮಗೆ ಕೊಡ್ತಾರೆ, ಅದು ಪಾಪ, ಹಣದ ಬೇಡ. ಯಾರು ಧರ್ಮಾತ್ಮರು ಸಜ್ಜನರಿದ್ದಾರೆ, ನೀವು ಯಾವ ವೃತ್ತಿ ಮಾಡ್ತೀರಿ, ಏನು ಮಾಡ್ತೀರಿ, ಹೇಗೆ ಸಂಪಾದಿಸಿದ್ದೀರಿ, ನಿಮ್ಮ ಜೀವನ ಧಾರ್ಮಿಕವಾಗಿದೆಯಾ, ಅಂಥವರನ್ನು ನೋಡಿ ತಗೊಳ್ಳಬೇಕು. ಪೂರ್ವಕಾಲದಲ್ಲಿ ದಾನ ಕೊಡುವಕ್ಕೆ ಹೋದರೆ ನಮ್ಮ ದಾನ ತಗೊಳ್ತಾ ಇಲ್ಲ, 1 ರೂಪಾಯಿ ತಗೊಳ್ತಾ ಇಲ್ಲ ಅಂದರೆ ಅವರಿಗೆ ನಾಚಿಕೆ ಅನಿಸುತ್ತಿತ್ತು. ಅಯ್ಯೋ ನಾನು ಇಷ್ಟು ಅಯೋಗ್ಯನಾಗಿದ್ದೀನಾ, ನಾನು ದಾನ ಕೊಟ್ಟರೆ ನಾನು 1 ರೂಪಾಯಿ ತಗೊಳ್ತಾ ಇಲ್ಲ. ಅವರಿಗೆ ಆಗಿತ್ತು, ನನ್ನ ರೂಪಾಯಿ ಸಜ್ಜನರು ಮಹನೀಯರು ತಗೊಂಡರೆ ನಾವು ಜನ್ಮ ಧನ್ಯ, ಅಂದರೆ ನಾವಷ್ಟು ದಾನ ಮಾಡುವಕ್ಕೆ ಯೋಗ್ಯರಾಗಿದ್ದೇವೆ ನಮ್ಮ ತಗೊಂಡರೆ. ಈ ಕಾಲದಲ್ಲಿ ತಗೊಳ್ಳುವವರಿಗೆ ನಾಚಿಕೆ ಇಲ್ಲ, ಕೊಡುವವರಿಗೆ ಇಲ್ಲವೇ ಇಲ್ಲ. ಅಲ್ಲ, ಏನಾದರೂ ಕೊಡು, ಏನಾದರೂ ತಗೋ, ಏನಪ್ಪ ಅದು, ಏಕೆ ಕೊಡುವುದು, ಏಕೆ ಬೇಡ ಬೇಡ ಹಿಡಿದ್ರು ಹಾಕಿ ಹೋಗ್ತಾರೆ. ಏಕೆ? ಸುಮ್ಮನೆ ಯಾರೋ ಮೋಸ ಮಾಡಿ ತಂದಿದ್ದು, ಆ ಸ್ವಲ್ಪ ಪಾಪ ನಿಮಗೂ ಕೊಡ್ತೀವಿ, ಅದರಿಂದ ಬೇಡ ಬೇಡ ಹಿಡಿದ್ರು ಹಾಕಿ ಹೋಗ್ತಾರೆ. ನಮಗೆ ಬೇಡ, ಏಕೆ? ಒಂದು ಸಲ ಊಟ ಇದೆ, ಇವರು ಕೊಡ್ತಾ ಇದ್ದಾರೆ ಕಾರ್ಯಾಲಯ, ಸಾಕು, ಇನ್ನೇಕೆ ಹಾಕಿ ಕೊಡ್ತಾರೆ, ಸುಮ್ಮನೆ ತಗೊಂಡು ತಗೊಂಡು. ಅದೇನೋ ಒಂದು ದೊಡ್ಡದು ಅಂದ್ಕೊಳ್ತಾರೆ, ದೊಡ್ಡದಲ್ಲ. ನೀವು ನ್ಯಾಯ ಧರ್ಮದಿಂದ ಮಾಡಿದ್ದರೆ ಅದು ಒಳ್ಳೆಯದಿಲ್ಲಿಂದ ನಮಗೇಕೆ, ನಮಗೇಕೆ ಅದೇನು ಮಾಡ್ಕೊಳ್ಳಲ್ಲ, ನಾವು ಹಣ ತಗೊಂಡು ಏನು ಮಾಡಲಿಲ್ಲ. ಅದರಿಂದ ಅದು ಅಂದರೆ ವಸ್ತು ಜೊತೆಗೆ ಆ ಮನುಷ್ಯರ ಸಂಬಂಧ, ಮನುಷ್ಯರ ಹೃದಯ ಹೇಗಿತ್ತು ಅಂಥದ್ದು ಬರಲಿ. ಒಂದೇ ವಸ್ತು ಚಿಕ್ಕದೇ ಬರಲಿ, ಅದು ಪಕ್ಕಕ್ಕೆ ಇಟ್ಕೊಂಡರೆ ಮನಸ್ಸಿಗೆ ಎಷ್ಟು ತೃಪ್ತಿ, ಆನಂದ, ಪ್ರಸನ್ನತೆ ಇರುತ್ತಿತ್ತು, ಇಲ್ಲೇ ಸ್ವರ್ಗದಲ್ಲಿದ್ದಂತೆ. ಅದಕ್ಕೆ ನಮ್ಮ ಜನರು ಬೆಲೆ ಕೊಟ್ಟರು. ಅದು ಧರ್ಮ, ಅದು ಅದು ಈಗಿನ ಕಾಲದಲ್ಲಿಯೂ ಆಗಬೇಕು. ಆದಷ್ಟು ಮಟ್ಟ, ಆದಷ್ಟು ಮಟ್ಟ. ಯಾರ್ಯಾರೋ ಕೊಟ್ಟಿದ್ದು ಸುಮ್ಮನೆ ತಗೊಂಡ್ಬಿಡು, ಏನದು? ನೀವು ಯಾರು, ಹೇಗೆ ಸಂಪಾದನೆ ಮಾಡಿದ್ದೀರಿ? ಅಷ್ಟೇ ಅಲ್ಲ, ಕೊಡುವುದು ಏಕೆ, ಏಕೆ ಕೊಡುವುದು? ಈಗೇನಾದರೂ ಸದ್ಗತಿ ಆಗಬೇಕು, ಗುರುಗಳಿಗೆ ಸೇವಾ ಆಗಬೇಕು, ಪುಣ್ಯ ಆಗಬೇಕು ಎಂದು ಸದ್ಭಾವನದಿಂದ ಕೊಡ್ತಾ ಇದ್ದೇನೆ, ಸಂತೋಷ. ಅದರಿಂದ ನಿಮಗೂ ಒಳ್ಳೆಯದಾಗಲಿ, ಆ ಗುರುಗಳ ಅನುಗ್ರಹ ಅವಶ್ಯವಾಗಲಿ. ಹಾಗೆ ಈ ಕಾಲದಲ್ಲಿಯೂ ಕೆಲವರಿದ್ದಾರೆ, ಸ್ವಾಮೀಜಿ ಕಾಲ ಬಗ್ಗೆ ಹೇಳ್ತಾರೆ, ಅವರು ಹಣ ವಿಷಯದಲ್ಲಿ ಅತ್ಯಂತ ಶುದ್ಧವಾಗಿದ್ದರು. ಅಲ್ಪ ಜೀವನ, ಕಠೋರ ಜೀವನ, ಇಲ್ಲೇನು ಸುಖ ಸೌಕರ್ಯಗಳು ಹೆಚ್ಚಿರಲಿಲ್ಲ, ಸೌಕರ್ಯಗಳು ಹೆಚ್ಚಿರಲಿಲ್ಲ, ಹಾಗೆಯೇ ಕಠೋರ ಜೀವನ ಜೀವಿಸ್ತಿದ್ದ. ಈ ಕಾಲದಲ್ಲಿ ಸೌಕರ್ಯ ಹೆಚ್ಚು ನೋಡ್ಕೊಳ್ತಾರೆ, ಭಾವಕ್ಕೆ ಬೆಲೆನೇ ಇಲ್ಲ. ಸೌಕರ್ಯ, ಹಣ ಬಂದರೆ ಸೌಕರ್ಯ, ಸೌಕರ್ಯ ಇಲ್ಲ. ಕೆಳಗೆ ನಾವು ಪಾಠಗಳೆಲ್ಲ ಕೆಳಗೆ ಕೂತ್ಕೊಂಡು ಪಾಠ ಕೇಳಿದ್ದೇವೆ, ಕೆಳಗೆ ಹಾಕ್ಕೊಂಡು ಚಾಪ ಹಾಕ್ಕೊಂಡು ಕೂತಿದ್ದೀವಿ. ಚಾಪ ಇಲ್ಲದಿದ್ದರೆ ನಾವೇ ಇಂಥದ್ದೊಂದು ಬಟ್ಟೆ ಹಾಕ್ಕೊಳ್ಳೋದು, ಕೆಳಗೆ ಹಾಕಿ ಕೂತೀವಿ. ನಾವು ಆಶ್ರಮದಲ್ಲಿರುವಾಗ ಪಾಠ ಇಷ್ಟೇ, ಇಂಥದ್ದೇನು ಬಟ್ಟೆ ನಮ್ಮದೇ ಜೊತ್ಕೊಂಡು ಹೋಗೋದು. ಗುರುಗಳು ಇಂಥದ್ದು ಏನೋ ಚಾಪೆ ಹಾಕ್ಕೊಳ್ತಿದ್ದರು, ಚಿಕ್ಕ ಚಾಪೆ ಅಷ್ಟೇ. ನಾವು ಪಕ್ಕಕ್ಕೆಲ್ಲ ಕೆಳಗೆ ಕೂತ್ಕೊಂಡು ಪಾಠ ಕೇಳುವುದು, ಗಂಟೆ ಗಂಟೆ ಹಾಗೆ ಕಲಿತೀವಿ.
ಏಕೆಂದರೆ ಈ ಕಾಲದಲ್ಲಿ ಹೇಳ್ತಾರೆ ಕುರ್ಚಿ ಇರಬೇಕು, ಅದಿರಬೇಕು, ಎಲ್ಲ ಸಫಾ ಇರಬೇಕು, ಒಂದು ಪ್ರವಚನಕ್ಕೆ ಹಾಲ್ ಅಂದರೆ ಏನಿರಬೇಕು, ಎಲ್ಲ ಸೌಕರ್ಯ ನೋಡ್ತಾರೆ ಭಾವ ಕಟ್ಟ. ಅಷ್ಟು ಶಾರೀರಿಕ ಕಷ್ಟವಿದ್ದರೂ ಭಾವ ಮಾತ್ರ ಚೆನ್ನಾಗಿತ್ತು. ಅಯ್ಯೋ ಗುರುಗಳು ಏನು ಹೇಳಿದರು, ನಮಗೆ ಕೇಳುವಕ್ಕೆ ಒಂದು ವಾಕ್ಯ ಸಿಕ್ಕಿದರೂ ನಮ್ಮ ಅದೃಷ್ಟ. ದೂರದಿಂದ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಗುರುಗಳ ದರ್ಶನನೇ ಅಲ್ಲಿ ಕುಳಿತುಕೊಂಡು ಒಂದು ಮಾತು ಹೇಳಿದ್ದರೂ ನಮಗೆ ಎಷ್ಟೋ ಪವಿತ್ರ. ಆ ಪವಿತ್ರ ಭಾವದಿಂದ ಕೇಳಿ ಹೋಗುತ್ತಿದ್ದೆ. ಕೇಳಿದ ಒಂದು ಮಾತಾದರೂ ನಮ್ಮ ಹೃದಯಕ್ಕೆ ಹೋಗಲಿ, ಹೃದಯಕ್ಕೆ ಹತ್ತಲಿ, ನಾವು ಒಳ್ಳೆಯವರಾಗಲಿ ಆ ಭಾವನೆಯಲ್ಲಿ. ಅದರಿಂದ ಚಳಿಕಾಲವಾಗಲಿ ಬಿಸಿಲು ಕಾಲವಾಗಲಿ ಫ್ಯಾನ್ ಇರಲಿಲ್ಲ, ಹಾಗೇ ಕುಳಿತುಕೊಂಡು ಪಾಠ ಕೇಳುತ್ತಿದ್ದೀವಿ. ನಾವು ಭೂಮಿ ಮೇಲೇ ಕುಳಿತೀವಿ, ಇಂಥದ್ದೇನು ಬಟ್ಟೆ ಹಾಕ್ಕೊಳ್ಳೋದು ಗೊತ್ತಿರೋ ಪಾಪ. ಅವರು ಹಾಗೆ ಸಾತ್ ಮೇಲೆ ಕೂತ್ಕೊಂಡು ಗಂಟೆ ಗಂಟೆ ಪಾಠ ಹೇಳುತ್ತಿದ್ದಾರೆ, ನಾವು ಹಾಗೆ ಕೇಳಿದ್ದೆ. ಕುರ್ಚಿಯಿಲ್ಲ ಏನಿಲ್ಲ, ಅದು ಯಾರೂ ಕೊಡೋಕೆ ಬಂದು ನಮ್ಗೆ ಬೇಡ ಹೇಳ್ತದೆ, ನಮಗೆ ಸರಿಯಾಗಿದೆ ಹೀಗೆ ದಿವಸ, ನಮ್ಗೆ ಯಾವುದು ಬೇಡ, ಅಷ್ಟೇ ಒಂದು ಬಾವಿ ನೀರಿದೆ, ಯಾರು ಊಟ ಕೊಡ್ತಾರೆ ಸಾಕು, ಆ ನೀರು ಕುಡಿಯೋದು ಇದು ಒಂದು ಅಷ್ಟೇ ಚಾಪೆ. ಇದೇ ತತ್ವ ಚಿಂತನೆ ಇದೇ ಮಾಡೋದು, ಬೇರೆ ಯಾವುದು ಬೇಡ. ಭೌತಿಕ ಸೌಕರ್ಯಗಳು ಏಕೆ, ಇಲ್ಲಿದ್ದರೆ ಗೃಹಸ್ಥರಿದ್ದಾರೆ ಅವ್ರಿಗೆ ಬೇಕು, ಅವ್ರಿಗೆ ಕೊಡಿ, ನಮಗೆ ಬೇಡ, ಅವ್ರಿಗೆ ಕೊಡಿ, ಅವ್ರು ತಂದು ಕೊಟ್ಟರು ನಾವು ಬೇಡ ಹೇಳುತ್ತಿದ್ದೆ ಹಾಗಿದ್ದರು. ಅಂದರೆ ವಸ್ತುಗಳು ಹ್ರಾಸ ಆಗುತ್ತೆ, ಎಲ್ಲೆಲ್ಲಿ ಭೋಗ ಬುದ್ಧಿ ಮಮಕಾರ ಅಹಂಕಾರ ಹೆಚ್ಚಾಗ್ತದೋ ವಸ್ತುವಿನ ಜೊತೆಗೆ ಆ ವಸ್ತುವಿನಲ್ಲಿ ನಮ್ಮ ಕಾಲುಷ್ಯ, ನಮ್ಮ ಅಪವಿತ್ರತೆ ಅದಕ್ಕೆ ಸೇರಿಕೊಂಡು ಬಿಡ್ತದೆ. ಅದಕ್ಕಾಗಿ ಭೌತಿಕಾನಾಂ ಚ ಭಾವಾನಾಂ ಶಕ್ತಿ ಹ್ರಾಸಂ ಚ ತತ್ಕೃತಂ, ಇದೆಲ್ಲ ವೇದವ್ಯಾಸಕ್ಕೆ ಗೊತ್ತಾಗ್ತಾ ಇದೆ. ನಾವು ಮಾಡಲಿದ್ದೇವೆ, ನಾವು ಮಾಡುತ್ತಿದ್ದೆಲ್ಲ ಅವರಿಗೆ ಆವಾಗಲೇ ಗೊತ್ತಾಯಿತು. ಯುಗಧರ್ಮ ವ್ಯತಿಕರಂ ಪ್ರಾಪ್ತಂ ಭವಿ ಯುಗೆ ಅಶ್ರದ್ಧಾನಾನ್ ನಿಸ್ಸತ್ವಾನ್ ದುರ್ಮೇಧಾನ್ ಹರಸಿತಾಯಿಷ. ಶ್ರದ್ಧ ಕಡಿಮೆ, ಪೂರ್ವಕಾಲದಲ್ಲಿ ಎಷ್ಟು ಶ್ರದ್ಧ ಅಂದರೆ ಎಷ್ಟು ಅನ್ಯಾಯವಾದರೂ ಕಷ್ಟವಾದರೂ ಪೂರ್ವ ಜನ್ಮದಲ್ಲಿ ನಾನೇ ಏನೋ ಪಾಪ ಮಾಡಿರಬಹುದು. ಯಾರಾದರೂ ಸತ್ತು ಹೋದರೆ, ಯಾರಾದರೂ ಹತ್ಯೆ ಮಾಡಿದರೆ ಈ ಕಾಲದಲ್ಲಿ ಹೋಗಿ ಪೊಲೀಸ್ ಮಾಡು, ಕೇಸ್ ಮಾಡು, ಅವರನ್ನು ಸಾಯಿಸು, ಏನೇನೋ ಓ ಸುಮ್ಮನೆ ಪೌರುಷ ಬರುತ್ತೆ. ಪೂರ್ವಕಾಲದಲ್ಲಿ ಇನ್ನೊಬ್ಬರು ಸಾಯಿಸಿದ್ದರು, ಹಾವು ಕಚ್ಚಿ ಸತ್ತು ಹೋದರು, ಜನರು ಒಪ್ಕೊಳ್ತಿದ್ದರು, ಅಯ್ಯೋ ಆಯುಷ್ ಮುಗಿಯಿತು ಅಷ್ಟೇ. ಇವರು ಇನ್ನೊಬ್ಬರು ಸಾಯಿಸಿದ್ದರೂ ಅವ್ರ ಮೇಲೆ ದ್ವೇಷ ಇಟ್ಕೊಳ್ತಿರಲಿಲ್ಲ, ಏಕೆಂದರೆ ಪೂರ್ವಜನ್ಮ ಹಾಗೇ ಇದೆ, ಜನ್ಮದ ಆಯುಷ್ಯು ಏನು ಹೇಳ್ತಾರೆ, ಊಟ ಇಷ್ಟೇ ಇದೆ, ಮುಗಿಯಿತು, ಹೋದ ಅಷ್ಟೇ. ಇಲ್ಲದಿದ್ದರೆ ನಾವು ಬದುಕುತ್ತಿದ್ದೀವಿ, ನಮ್ಮ ಪುಣ್ಯ ಇರಬೇಕು, ಬದುಕುತ್ತಾನೆ, ಯಾರೇನು ಮಾಡಿದರೂ ಬದುಕುತ್ತೀವಿ. ಇಲ್ಲದಿದ್ದರೆ ಹೋಯ್ತು ಅಂದರೆ ಹೋಯ್ತು, ಏನು ಮಾಡ್ತೀವಿ ಅಷ್ಟೇ. ಅದರಿಂದ ಸಾಯಿಸಿರುವ ವ್ಯಕ್ತಿ ಮೇಲೆ ಒಂದು ಹಗೆ ಅಷ್ಟು ದ್ವೇಷ ಇರಲಿಲ್ಲ. ಇದು ನಂತರ ಕಾಲದಲ್ಲಿ ತುಂಬ ದ್ವೇಷ ಆಯಿತು, ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಪ್ರತಿಯೊಂದು ಚಿಕ್ಕಕ್ಕೆ ಎಷ್ಟೋ ಜನರು ಪರ್ಮನೆಂಟ್ ಬದುಕುತ್ತಾರಾ, ಅದು ಅಲ್ಪಾಯುಷ್ ಇರುತ್ತದೆ, ಏನೇನೋ ಕಾರಣದಿಂದ ಹೋಗುತ್ತಾರೆ. ಅವರು ಬೇಕು ಬೇಕೆಂದು ಹತ್ಯೆ ಮಾಡಿದರೆ ಅವ್ರಿಗೆ ಪಾಪ, ಆದರೆ ಇಂಥದ್ದಿರುತ್ತದೆ, ಜನರು ಸ್ವಲ್ಪ ದುಃಖವಾಗುತ್ತದೆ, ಸಹಿಸಿಕೊಂಡು ಹಾಗೆ ಆಯಿತು, ನಮ್ಮ ಆಯುಷ್ಯ ಮುಗೀತಲ್ಲ, ನಮ್ಮ ದುಃಖ ಹೀಗಿದೆ ಎಂದು ಸಹಿಸಿಕೊಂಡು ಮುಂದುವರಿಯುತ್ತಿದ್ದರು. ಹೆಚ್ಚು ದ್ವೇಷ ಮಾಡ್ಕೊಳ್ತಿರಲಿಲ್ಲ. ಈ ಕಾಲದಲ್ಲಿ ಪ್ರತಿಯೊಂದಕ್ಕೆ ದ್ವೇಷ, 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 ಏಕೆಂದರೆ ಅಭಿಮಾನ ಅಹಂಕಾರ ಹೆಚ್ಚಾದರೆ ದ್ವೇಷ ಹೆಚ್ಚು, ಕ್ಷಮ ಕಡಿಮೆ. ಅದಕ್ಕಾಗಿ ಅಶ್ರದ್ಧ, ಶ್ರದ್ಧ ಕಡಿಮೆ. ಈ ಜನ್ಮದಲ್ಲಿ ನಮಗೇನು ಸಿಗಲಿಲ್ಲ ಅಂದರೆ ಈ ಜನ್ಮ ಪುಣ್ಯ ಮಾಡ್ಕೊಳ್ತೀವಿ, ಪೂರ್ವ ಜನ್ಮದಲ್ಲಿ ನಾವು ಪುಣ್ಯ ಮಾಡಲಿಲ್ಲ ಅದಕ್ಕಾಗಿ ಸಿಗ್ತಾ ಇಲ್ಲ. ಈ ಜನ್ಮದಲ್ಲಿ ಆದರೂ ಮಾಡ್ಕೋ ಪುಣ್ಯ, ಮುಂದಿನ ಜನ್ಮಕ್ಕೆ ಸಿಗ್ತದೆ, ಬೇಜಾರು ಮಾಡ್ಕೊಳ್ಳಬೇಡ, ಮಾಡು. ನೀವು ಮಾಡಿದ್ದ ಪುಣ್ಯ ವ್ಯರ್ಥವಾಗಲ್ಲ, ಮಾಡು. ಈ ಇಡೀ ಜನ್ಮ ಕಷ್ಟಪಟ್ಟರೂ ಪರವಾಗಿಲ್ಲ, ನೀವು ಮಾಡಿದ್ದೆಲ್ಲ ನಿಮಗೆ ಮುಂದಿನ ಜನ್ಮಕ್ಕೆ ಬರುತ್ತದೆ. ಮುಂದಿನ ಜನ್ಮ ಅಂದರೆ ಈ ಜನ್ಮ ಎಷ್ಟಿದೆಯೋ ಅಷ್ಟು ಗಟ್ಟಿಯಾಗಿ ವಿಶ್ವಾಸ. ಮುಂದಿನ ಜನ್ಮ, ಈಗ ಮಾಡಿದ್ದು ಪುಣ್ಯ ಹೋಗಲ್ಲ, ಎಲ್ಲಿ ವೇಸ್ಟ್ ಆಗಲ್ಲ, ಮುಂದಿನ ಜನ್ಮ ಬರುತ್ತದೆ. ಮುಂದಿನ ಜನ್ಮ ಅಂದರೆ ಎಷ್ಟು ಗಟ್ಟಿ ವಿಶ್ವಾಸ ಇತ್ತಂದರೆ ಈ ಕಾಲದಲ್ಲಿ ಶ್ರದ್ಧನೇ ಕಡಿಮೆ, ಶ್ರದ್ಧ ಕಡಿಮೆ ಆಗ್ತಾ ಇದೆ. ಈಗ ಆಗಲಿಲ್ಲ ಅಂದರೆ ಪರವಾಗಿಲ್ಲ, ಮುಂದಿನ ಜನ್ಮ ಸಿಗ್ತದೆ, ಏಕೆ ಬೇಜಾರು, ಪರವಾಗಿಲ್ಲ. ಅಷ್ಟು ಏನಂದರೆ ಯಾರೋ ಗ್ಯಾರಂಟಿ ಇದ್ದಂತೆ, ಬ್ಯಾಂಕ್ನಲ್ಲಿ ಇಟ್ಕೊಂಡಂತೆ ನನ್ನದೇ ಅಲ್ಲವೇ ಸಿಗ್ತದೆ ಅನ್ನೋದು ಅಷ್ಟು ಗ್ಯಾರಂಟಿ. ಆ ವಿಶ್ವಾಸ ನೋಡಿ, ಆ ಶ್ರದ್ಧ ಎಲ್ಲಿದೆ ಈ ಕಾಲದಲ್ಲಿ, ಕಡಿಮೆ ಆಗ್ತಾ ಇದೆ, ಶ್ರದ್ಧ ಗಟ್ಟಿಯಾಗುತ್ತೆ. ಅಶ್ರದ್ಧ ದಾನ, ವಿಶ್ವಾಸವೇ ಇಲ್ಲ. ಮುಂದಿನ ಜನ್ಮ ಮೇಲೆ ಭಗವಂತ ನೋಡ್ತಾನೆ, ನಾವು ಮಾಡಿರುವ ಪುಣ್ಯಪಾಪ ಎಲ್ಲಿ ಹೋಗಲ್ಲ, ಮಾಡಿದ್ದ ಪುಣ್ಯಕ್ಕೆ ಫಲ ಸಿಗದಿದ್ದರೆ ಪರವಾಗಿಲ್ಲ, ಪುಣ್ಯ ಮಾಡಿದ್ದೀವಲ್ಲ ಎಲ್ಲಿಯೂ ಹೋಗಲ್ಲ, ಭಗವಂತನ ಯಾವುದೋ ಒಂದು ರೂಪದಿಂದ ನಮಗೆ ಕೊಡ್ತಾರೆ, ಬರುತ್ತದೆ. ನಿಮಗೆ ಎಲ್ಲಿ ಆಶೆ, ಎಲ್ಲಿ ಆಶೆ ಇಲ್ಲದ ಸಂದರ್ಭದಲ್ಲಿ ಯಾವುದೋ ಒಂದು ಅಪ್ರತ್ಯಾಶಿತ ಉಪಕಾರ ಬಂದುಬಿಡ್ತದೆ. ಏಕೆ, ನೀವು ಹಿಂದೆ ಮಾಡಿರುವ ಪುಣ್ಯ ಎಲ್ಲೋ ಒಂದು ಕಡೆ ಉಪಕಾರ ರೂಪವಾಗಿ ಅನುಕೂಲತೆ ಬಂದುಬಿಡ್ತದೆ, ಆಶ್ಚರ್ಯಕರವಾಗಿ ಯಾರೋ ಬಂದು ಸಹಾಯ ಮಾಡ್ತಾರೆ, ಆಶ್ಚರ್ಯವಾಗ್ತದೆ. ಈ ಎಲ್ಲರೂ ನಮಗೇಕೆ ಸಹಾಯ ಮಾಡ್ತಾ ಇದ್ದಾರೆ, ಯಾರಿಗೇನು ನಾವು ಋಣ ಇಲ್ಲ ಏನಿಲ್ಲ, ಸುಮ್ಮ ಸುಮ್ಮನೆ ಬಂದು ಸಹಾಯ ಮಾಡ್ತಾರೆ. ಎಲ್ಲೋ ಪೂರ್ವಜನ್ಮದ ಈ ಕಾಲದಲ್ಲಿ ಯಾರೋ ಉಪಕಾರ ಮಾಡಿದ್ದರೆ ಏನು ಮಾಡ್ತಾರೆ, ಓಹ್ ಮನೆ ದೊಡ್ಡವನು ನನಗೆ ಇಷ್ಟೆಲ್ಲ ಉಪಕಾರ ಬಂದು ಅಂತ. ಉಪಕಾರ ಯಾರೋ ಬಂದು ಮಾಡಿದರೆ ಎಲ್ಲೋ ಪೂರ್ವಜನ್ಮದಲ್ಲಿ ಪುಣ್ಯ ಮಾಡಿರಬಹುದು, ಆ ಪುಣ್ಯದ ಫಲ ಬರ್ತಾ ಇದೆ, ಜನರಿಗೆ ಅದು ವಿಶ್ವಾಸ, ಅದು ವಿಶ್ವಾಸ. ಈ ಕಾಲದಲ್ಲಿ ಶ್ರದ್ಧ ಕಡಿಮೆ ಆಗ್ತಾ ಇದೆ. ಅಶ್ರದ್ಧ ದಾನ ನಿಸ್ಸತ್ವಾನ್, ಸತ್ವ ಬಲ ಇಲ್ಲ, ಕಷ್ಟ ಸಹನ ಶಕ್ತಿ ಕಡಿಮೆ ಆಯಿತು. ಪೂರ್ವ ಕಾಲದಲ್ಲಿ ಕಷ್ಟ ಸಹನ ತುಂಬ ಇತ್ತು, ನಡ್ಕೊಂಡು ಹೋಗುತ್ತಿದ್ದರು, ಉಪವಾಸ ಮಾಡುತ್ತಿದ್ದರು. ಉಪವಾಸಗಳು, ನಡ್ಕೊಂಡು ಹೋಗುವುದು,
ಚಳಿ ಸೊಳ್ಳೆಗಳನ್ನು ಸಹಿಸುವುದು, ಈ ಕಾಲದಲ್ಲಿ ಫ್ಯಾನೂ ಇರಲಿಲ್ಲ, ಹಾಗೆ ಜೀವಿಸುವುದು. ಹೊಳೆ ನರಸಪುರದಲ್ಲಿ ಫ್ಯಾನ್ ಬೇಕಾಗಿಲ್ಲ, ಬೇರೆ ಕಡೆ ಹೇಳ್ತಾ ಇದ್ದೀನಿ, ಹೊಳೆ ನರಸಪುರ ಅಂತ ಜಾಗದಲ್ಲಿ ಫ್ಯಾನ್ ಇಲ್ಲದಿದ್ದರೂ ನಡೆಯುತ್ತೆ. ಸೊಳ್ಳೆಗಳಿದ್ದರೂ ಫ್ಯಾನ್ಗೇನು ಏನಿರಲಿಲ್ಲ, ಸೊಳ್ಳೆಗಳಲ್ಲಿ ಹಾಗೆ ಮಾಡ್ಕೊಳ್ತಿದ್ವಿ, ಹಾಗೆ ಜೀವಿಸ್ತಿದ್ವಿ. ಅಂದರೆ ಆ ಸಹನ ಎಷ್ಟಿತ್ತು ನೋಡಿ. ಈ ಕಾಲದಲ್ಲಿ ಏನು ಅದು ಬೇಕು ಇದು ಬೇಕು ಇದು ಬೇಕು ಇಷ್ಟಿಲ್ಲದರೂ ಮತ್ತೆ ತಂದರೆ ಅಲ್ಲ, ಶಾರೀರಿಕ ಸುಖ ಭೋಗ ಹೆಚ್ಚಾಯಿತು, ಒಂದು ಚೂರು ಕಷ್ಟ ಇದ್ದರೂ ಸಹಿಸುವುದಿಲ್ಲ. ಅಶ್ರದ್ಧ ದಾನಾನ್ ನಿಸ್ವತ್ವಾನ್ ದುರ್ಮೇಧಾನ್ ಹರಸಿತ ಆಯುಷಃ. ಮೇಧ ಮೇಧ ಅಂದರೆ ಬುದ್ಧಿ ಸೂಕ್ಷ್ಮತನೂ ಇಲ್ಲ, ಆಯುಷ್ಯು ಕಡಿಮೆ ಇದೆ. ಜನರು ನೋಡಿದರೆ ಬುದ್ಧಿ ಕಡಿಮೆ, ಆಯುಷ್ಯು ಕಡಿಮೆ, ತಪಶಕ್ತಿ ಕಡಿಮೆ, ಸಹನಶಕ್ತಿ ಕಡಿಮೆ, ಮನಸ್ಸಿನ ಉತ್ಸಾಹ ಕಡಿಮೆ, ಶ್ರದ್ಧಾ ಕಡಿಮೆ, ಎಲ್ಲವೂ ಕಡಿಮೆ ಕಡಿಮೆ ಆಗ್ತಾ ಇದೆ. ಇದು ಯುಗ ಧರ್ಮ ಅಷ್ಟೇ, ಎಲ್ಲರೂ ಇದ್ದಾರೆ, ಸಮಾಜ ಆಗಿದೆ, ಅದರಲ್ಲೇ ಹುಟ್ಟಿ ಬೆಳೆದಿದ್ದೇವೆ. ಎಲ್ಲರ ಜೊತೆಗೆ ನಾವು, ಎಲ್ಲರ ಬುದ್ಧಿ ಹಾಗೆ ಆಗ್ತದೆ, ನಮ್ಮ ಬುದ್ಧಿ ಹಾಗೆ ಆಗ್ತಾ ಇದೆ. ಏನು ಮಾಡ್ತೀವಿ, ಕಲಿ ಧರ್ಮ ಕಲಿ ಸ್ವಭಾವ ಹಾಗೆ ಆಗಿಬಿಟ್ಟಿದೆ. ದುರ್ಭಗಾಂಶ್ಚ ಜನಾನ್ ವೀಕ್ಷ ಮುನರ್ದಿವ್ಯೇನ ಚಕ್ಷುಷ. ಇಷ್ಟು ದುರದೃಷ್ಟ ಇದೆ ಎಂದು ನೋಡಿಕೊಂಡು ದಿವ್ಯ ದೃಷ್ಟಿಯಿಂದ ಸರ್ವವರ್ಣಾಶ್ರಮಾಣಾಂ ಯದ್ದದ್ಯೌಹಿತ ಮಮೋಘದೃಕ್, ಅದರಿಂದ ಒಂದು ಯೋಚನೆ ಮಾಡಿದರು. ಎಲ್ಲ ವರ್ಣ, ಎಲ್ಲ ಆಶ್ರಮ, ಎಲ್ಲ ಜಾತಿಯವರಿಗೆ ಸದ್ಗತಿ ಆಗಬೇಕು, ಈ ಜೀವನವೇ ಒಂದು ತಪಸ್ಸಾಗಬೇಕು, ಪುಣ್ಯವಂತದ ಜೀವನ ಆಗಬೇಕು ಅಂದರೆ ಏನಾಗಬೇಕು? ಈ ಕಾಲದಲ್ಲಿ ಎಲ್ಲರಿಗೂ ಒಳ್ಳೆಯದಾಗುವುದಂದರೆ ಅರ್ಥವೇನು? ಎಲ್ಲರಿಗೂ ಸುಖ ಭೋಗಗಳು ಹೆಚ್ಚು ಸಿಗಬೇಕು ಅಲ್ಲವೇ ಈ ಕಾಲದಲ್ಲಿ ಅರ್ಥ. ಆ ಕಾಲದಲ್ಲಿ ಎಲ್ಲರಿಗೂ ಒಳ್ಳೆಯದಾಗುವುದಂದರೆ ಅರ್ಥವೇನು? ಜೀವನಕ್ಕೆ ಬೇಕಾಗಿರುವ ವಸ್ತ್ರ ಭೋಜನ ಮನೆ ಸಿಕ್ಕಿದರೂ ಸದ್ಗತಿ, ಪುಣ್ಯಾತ್ಮನಾಗಿ ಸಜ್ಜನನಾಗಿ ಸತ್ಕರ್ಮ ಮಾಡಿ ಸಮಾಜದಲ್ಲಿ ಒಳ್ಳೆಯವನು, ಸದ್ಗುಣಗಳನ್ನು ಆಚರಿಸುವವನು, ಅದು ಒಳ್ಳೆಯದಾಗುವುದು. ಧರ್ಮವ ಆಚರಿಸುವುದು ಒಳ್ಳೆಯದು. ಒಳ್ಳೆಯದಂದರೆ ಸ್ವಲ್ಪ ಆಹಾರ ವಿಹಾರ ವಸ್ತ್ರ ಬೇಕೇ ಬೇಕು, ಅದಕ್ಕಿಂತ ಹೆಚ್ಚು ಸಜ್ಜನರು ಧರ್ಮಾತ್ಮನಾಗಿ ಜೀವಿಸಬೇಕು, ಅದು ಒಳ್ಳೆಯದು. ಒಳ್ಳೆಯದಂದರೆ ಈ ಕಾಲದಲ್ಲಿ ಎಷ್ಟು ಕೆಟ್ಟವರು ಪಾಪಾತ್ಮರು ದುಷ್ಟನಾಗಲಿ, ಬೇಕಾದಷ್ಟು ಹಣ ಇರಬೇಕು, ಮನೆ ಇರಬೇಕು, ಅಷ್ಟೇ ಸಾಕು, ಅದು ಒಳ್ಳೆಯದಾಗಬೇಕು. ಜೀವನ ಒಳ್ಳೆಯದಾಗಬೇಕಂದ್ರೆ ಅರ್ಥವೇನು ಇದೆ ಅಲ್ಲವೇ? ಡೆವಲಪ್ಮೆಂಟ್, ಡೆವಲಪ್ಮೆಂಟ್ ಅಂದರೆ ಬೇಕಾದಷ್ಟು ವಸ್ತು ಇರಲಿ. ಎಲ್ಲಿಂದ ಬರುತ್ತದೆ? ಪ್ರಕೃತಿ ನಾಶ ಮಾಡಿದರೆ ಮನೆಗಳಲ್ಲಿ ಫರ್ನಿಚರ್ ಸಿಗ್ತದೆ, ಗ್ಯಾಜೆಟ್ಸ್ ಸಿಗ್ತವೆ, ಅದಕ್ಕೆ ಪ್ರಕೃತಿ ನಾಶವಾಗುತ್ತೆ. ನದಿಗಳು ನಾಶವಾಗ್ತಾ ಇವೆ, ಪೃಥ್ವಿ ನಾಶವಾಗ್ತಾ ಇದೆ, ಮಳೆ ಕಡಿಮೆ ಆಗ್ತಾ ಇದೆ, ಕಾಡುಗಳೆಲ್ಲ ಡೆಸ್ಟ್ರಾಯ್ ನಾಶವಾಗ್ತಾ ಇವೆ. ಕಾಡುಗಳು ನಾಶ ಮಾಡಿದರೆ ಎಲ್ಲರಿಗೂ ಬೇಕಾದಷ್ಟು ಫರ್ನಿಚರ್ ಸಿಗ್ತದೆ, ಮತ್ತು ನಾಳೆ ದಿನ ಏನಾಗಬೇಕು? ಎಲ್ಲ ಮರುಭೂಮಿ ಆಗಿಬಿಡ್ತದೆ, ರಾಜಸ್ಥಾನ ಮರುಭೂಮಿ ಆಗಿಬಿಡ್ತದೆ, ಇಡೀ ಭಾರತ ದೇಶ ಬೇಕಾ? ಕೆರೆಗಳೇ ಇಲ್ಲ, ಎಲ್ಲ ಕೆರೆಗಳು ಮುಚ್ಚಿ 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 ಬಿಲ್ಡಿಂಗ್ ಕಟ್ಟಿಬಿಡ್ತಾರೆ, ಎಲ್ಲ ಸಿಮೆಂಟ್ ಕಾಡುಗಳು ಮಾಡ್ತಾ, ಯಾರೋ ಹೇಳಿದರೆ ಸಿಮೆಂಟ್ ಕಾಡುಗಳಂತೆ, ಎಲ್ಲ ಸಿಮೆಂಟೇ. ಆದ್ದರಿಂದ ದುರ್ಭಗಾನ್, ಹೀಗೆ ದುರದೃಷ್ಟ ಜನಾನ್ ವೀಕ್ಷ ಮುನರ್ದಿವ್ಯೇನ, ಎಲ್ಲರಿಗೂ ಒಳ್ಳೆಯದಾಗಲಿ, ಚಾತುರ್ಶ್ರೋತ್ರಂ ಕರ್ಮಶುದ್ಧಂ ಪ್ರಜಾನಾಂ ವೀಕ್ಷ ವೈದಿಕ. ಯಜ್ಞ ಮಾಡುವುದರಲ್ಲಿ ಎಲ್ಲ ವರ್ಣದವರಿಗೆ ಅಂಗ. ಬ್ರಾಹ್ಮಣರು ಮಂತ್ರ ಹೇಳ್ತಾರೆ, ಕ್ಷತ್ರಿಯರು ಅದು ಮಾಡ್ತಾರೆ, ಇದು ಮಾಡ್ತಾರೆ, ಶುದ್ಧರು ತಮ್ಮ ತಮ್ಮ ಕೆಲಸದಿಂದ. ಎಲ್ಲರೂ ಯಜ್ಞಕ್ಕೆ ಬೇಕಾಗಿರುವ ಪೂಜಾ ಮೆಟೀರಿಯಲ್ ಬಂದು, ಒಬ್ಬರು ಹೂ ತಂದುಕೊಡ್ತಾರೆ, ಒಬ್ಬರು ಅಕ್ಷತ ತಂದುಕೊಡ್ತಾರೆ, ಸಾಕು. ಪೂಜಾ ಪೂಜಾರಿ ಮಂತ್ರದ ಜೊತೆಗೆ ಮಾಡಿದರೆ ಅಕ್ಷತ ತಂದುಕೊಟ್ಟರು, ಹೂಗಳನ್ನು ತಂದುಕೊಟ್ಟರು, ನೈವೇದ್ಯ ಹಣ್ಣುಗಳನ್ನು ತಂದುಕೊಟ್ಟರು, ಅಥವಾ ಚಂದನ, ಯಾರ್ಯಾರು ವಸ್ತು ತಗೊಂಡು ಬರ್ತಾರೋ ಆ ಪೂಜೆ ಮಾಡಿದಾಗ ಪುಣ್ಯಫಲ ಅವರಿಗೆ ಬರುತ್ತದೆ. ಆದ್ದರಿಂದ ಯಜ್ಞಕ್ಕೆ ಸಾಮಗ್ರಿ ಯಾರ್ಯಾರು ತಂದುಕೊಡ್ತಾರೋ ಆ ಯಜ್ಞದ ಫಲ, ಸಾಮಗ್ರಿ ತಂದುಕೊಟ್ಟರು ಎಲ್ಲರಿಗೆ ಯಜ್ಞಫಲ ಬರುತ್ತದೆ. ಅದರಿಂದ ಎಲ್ಲ ಜಾತಿಯವರಿಗೆ ಯಜ್ಞಫಲ ಹಾಗೆ ಬರಬಹುದಿತ್ತು. ಅದರಿಂದ ಎಲ್ಲರೂ ನ್ಯಾಯದಿಂದ ಧರ್ಮದಿಂದ ಸಂಪಾದಿಸಿ ನಿಮ್ಮ ವಸ್ತುವನ್ನು ಯಜ್ಞಕ್ಕೆ ಕೊಡು, ಆ ಯಜ್ಞ ಮಾಡಿದರೆ ಅದರ ಪುಣ್ಯ ಎಲ್ಲರಿಗೆ ಬರುತ್ತಿತ್ತು ಹಾಗೆ, ಅದು ಇತ್ತು. ಆದರೆ ಯಜ್ಞಕ್ಕೆ ಬಾಹ್ಯ ಸಾಮಗ್ರಿ ಬೇಕು, ದೇಶಶುದ್ಧಿ ಬೇಕು, ಕಾಲಶುದ್ಧಿ ಬೇಕು, ಮಂತ್ರಶುದ್ಧಿ ಬೇಕು, ಪೂಜಾರಿ ಶುದ್ಧವಾಗಿರಬೇಕು, ವೇದ ಪಂಡಿತ ಯಜಮಾನಕ್ಕಿರಬೇಕು, ಮಿಕ್ಕ ಜನರಿಗೆ ನಾವು ಕೊಡುವ ವಸ್ತುಗಳು ಶುದ್ಧವಾಗಿರಬೇಕು. ಎಲ್ಲವೂ ಅಪವಿತ್ರವಾಗಿದ್ದರೆ ಯಜ್ಞದ ಫಲ ಉಂಟಾಗಲ್ಲ, ಯಜ್ಞ ವ್ಯರ್ಥವಾಗ್ತದೆ ಅಥವಾ ಕಡಿಮೆ ಫಲ ಆಗ್ತದೆ, ತುಂಬ ಕಡಿಮೆ ಫಲ. ಆದ್ದರಿಂದ ಚಾತುರ್ಹೋತ್ರಂ ಕರ್ಮಶುದ್ಧಂ ಪ್ರಜಾನಾಂ ವೀಕ್ಷ ವೈದಿಕಂ ವ್ಯದದಾತ್ ಸಂತತ್ಯೈ ವೇದಮೇಕಂ ಚತುರ್ವಿಧಂ. ಅದರಿಂದ ಯಜ್ಞ ಮಾಡುವುದಕ್ಕೆ ಬೇಕಾಗ್ತದೆ ಎಂದು ಏನು ಮಾಡಿದರು, ಒಂದೇ ವೇದವನ್ನು, ವೇದವೆಲ್ಲ ಮುಂದೆ ಒಟ್ಟಾಗಿತ್ತು, ಅದನ್ನು ನಾಲ್ಕು ಮಾಡಿ ನಾಲ್ಕು ಶಿಷ್ಯರಿಗೆ ಕೊಟ್ಟು, ಋಗ್ಯಜುಸ್ಸಾ ಮಾತರ್ವಾಕ್ಯಂ ವೇದಶ್ಚತ್ವಾರ ಉದ್ಧೃತ, ನಾಲ್ಕು ವಿಂಗಡ ಮಾಡಿ ಒಂದೊಂದು ವೇದ ಒಂದೊಂದು ಶಿಷ್ಯನಿಗೆ ಕೊಟ್ಟು. ಯಾಕಂದರೆ ನಾಲ್ಕು ವೇದಗಳು ಓದುವಕ್ಕೆ ಸಾಮರ್ಥ್ಯ ಬರಲಿಲ್ಲ, ಪೂರ್ವಕಾಲದಲ್ಲಿ ನಾಲ್ಕು ವೇದ ಕಂಠಸ್ಥ ಮಾಡುತ್ತಿದ್ದರು, ಒಂದು ವೇದನೇ ಆಗ್ತಾ ಇಲ್ಲ ಈ ಕಾಲದಲ್ಲಿ. ಈ ಕಾಲದಲ್ಲಿ ಇತ್ತೀಚೆಗೆ ವೇದವೆಲ್ಲ ಸ್ವರ ಓದ್ಕೊಳ್ತಾರೆ ಅಷ್ಟೇ, ಕಂಠಸ್ಥನೇ ಆಗಲ್ಲ. ಪೂರ್ವಕಾಲದಲ್ಲಿ ನಾಲ್ಕು ವೇದ ಕಂಠಸ್ಥ ಮಾಡ್ತಿದ್ದಾರಂತೆ. ಆದ್ದರಿಂದ ನಾಲ್ಕು ವಿಂಗಡ ಮಾಡಿ ಒಬ್ಬರಿಗೆ ಹೇಳಿಕೊಟ್ಟು, ನಿಮ್ಮ ಕುಟುಂಬ ನಿಮ್ಮ ವಂಶಸ್ಥರಿಗೆ ಈ ವೇದ, ಇವರಿಗೆ ಋಗ್ವೇದ, ಇವರಿಗೆ ಒಂದು ವೇದ ಆದರೆ ಇಟ್ಕೋ ಅಪ್ಪ, ಅದಾದರೆ ಬಿಡಬೇಡ, ಇನ್ನು ವೇದವ್ಯಾಸ ಮತ್ತೊಬ್ಬ ವೇದವ್ಯಾಸ ಬರಬೇಕು, ಯಾಕಂದರೆ ಇದು ಅದು ಹೋಗುತ್ತಾ ಇಲ್ಲ, ಒಂದು ವೇದನೂ ಆಗ್ತಾ ಇಲ್ಲ, ಒಂದು ವೇದನೂ ಆಗುತ್ತಾ ಇಲ್ಲ ಈ ಕಾಲದಲ್ಲಿ. ಕಾಲಮಹಿಮ ಹಾಗೆ ಬಂತು.
ಋಗ್ಯಜಸ್ಸಾಮಾಥರ್ವಾಖ್ಯ ವೇದಾಶ್ಚತ್ವಾರ ಉದ್ಧೃತಾಃ ಇತಿಹಾಸ ಪುರಾಣಂಚ ಪಂಚಮೋ ವೇದ ಉಚ್ಯತೆ. ಅದರಿಂದ ಇತಿಹಾಸ ಪುರಾಣಗಳು ಪಂಚಮ ವೇದ, ಇದು ವೇದವೇ. ಭಾಗವತವೂ ವೇದವೇ, ಮಹಾಭಾರತ ವೇದವೇ, ಇದು ವೇದವೇ. ಯಾಕಂದರೆ ಇದು ಭಗವಂತನ ಪ್ರೇರಣೆಯಿಂದಲೇ ಬಂತು. ಈ ವೇದವನ್ನು ಋಗ್ವೇದ ಯಾರಿಗೆ ಕೊಟ್ಟ? ಒಬ್ಬ ಶಿಷ್ಯನಿಗೆ, ಪೈಲಹ. ಸಾಮ ಜೈಮಿನಿಗೆ, ವೈಶಂಪಾಯನಿಗೆ ಯಜುರ್ವೇದ, ಹೀಗೆ ಅಥರ್ವಾಂಗಿರಸನಿಗೆ ಅಥರ್ವ ವೇದ, ಹೀಗೆ ಒಬ್ಬೊಬ್ಬರಿಗೆ ಕೊಟ್ಟು ಕೊನೆಗೂ ಇತಿಹಾಸ ಪುರಾಣಗಳನ್ನು ರೋಮಹರ್ಷಣ ಸೂತನಿಗೆ ಹೇಳಿಬಿಟ್ಟ. ಮಹಾಭಾರತ ಪುರಾಣಗಳನ್ನು ಸೂತ, ನೀವೆಲ್ಲರೂ ಇದು ಕಲಿತುಕೊಂಡು ಕಂಠಸ್ಥ ಮಾಡಿ ನಿಮ್ಮ ಶಿಷ್ಯರಿಗೆ ಹೇಳು, ಸಮಾಜದಲ್ಲಿ ಎಲ್ಲರಿಗೂ ಉಪದೇಶ ಮಾಡು, ಲೋಕದಲ್ಲಿ ವೇದ ಜ್ಞಾನ ಎಲ್ಲರಿಗೂ ಇರಲಿ. ಇದು ಮಾಡಿಬಿಟ್ಟು ಅದು ತೇ ಏತೇ ಋಷಯೋ ವೇದ ಸ್ವಂ ಸಂವ್ಯಸ್ಯನ್ನನೇಕದ ಶಿಷ್ಯೈ ಪ್ರಶಿಷ್ಯೈ ತತ್ಶಿಷ್ಯೈ ವೇದಾಸ್ತೇ ಶಾಖಿನೋ ಭವನ್ ತೇ ಏವ ವೇದಾ ದುರ್ಮೇಧೈರ್ಧಾರ್ಯಂತೆ ಪುರುಷೈರ್ಯಥ ಏವಂಚಕಾರ ಭಗವಾನ್ ವ್ಯಾಸಕೃಪಣವತ್ಸಲಹ. ಮರಿ ಮಹಾಭಾರತಾದಿಗಳು ಏಕೆ ಮಾಡಿದರೆಂದರೆ, ಯಾರಿಗೆ ವೇದ ಓದುವ ಚಾನ್ಸ್ ಇಲ್ಲವೋ, ಅವಕಾಶವಿಲ್ಲವೋ, ಓದಕ್ಕಾಗಲ್ಲವೋ, ಯಾರು ಸ್ತ್ರೀ ಶೂದ್ರ, ಸ್ತ್ರೀಯರಂದರೆ ಅವರಿಗೆ ಬೇರೆ ಧರ್ಮ ಇತ್ತು, ಕುಟುಂಬ ಧರ್ಮ, ಆ ಧರ್ಮದಲ್ಲಿ ಬ್ಯುಸಿ ಇರುವುದರಿಂದ ಟೈಮ್ ಇಲ್ಲ. ಈ ಕಾಲದಲ್ಲಿ ಎಲ್ಲರಿಗೂ ಏನಿದೆ, ಅಡುಗೆ ಮಾಡುವುದು ಬೇಗ, ಒಂದು ಗಂಟೆಯಲ್ಲ ಆಗ್ತದೆ, ಟೈಮ್ ಆಗ್ತಾಯಿದೆ. ಎಲ್ಲ ಹೇಳಲ್ಲ, ನಾಳೆ ಹೇಳೋಣ. ಇದು ಮಹಾಭಾರತ ಏಕೆ ಬರೆಯಬೇಕಾಯ್ತದೆ, ನಾಳೆ ಹೇಳೋಣ. ಸ್ತ್ರೀ ಶೂದ್ರ ದ್ವಿಜು, ದ್ವಿಜರಲ್ಲಿ ಬಂದು ಬ್ರಾಹ್ಮಣರಾಗಿ ಹುಟ್ಟಿದ್ದರೆ ಹೊರತು ವೇದ ಓದಲಿಲ್ಲ, ಅವ್ರ ದ್ವಿಜ ಬಂದು, ಅವರಿಗೆ ವೇದಾಧಿಕಾರವಿಲ್ಲ, ಏಕೆ ವೇದ ಒತ್ತನೇ ಇಲ್ಲ, ಅವರಿಗೆಲ್ಲರಿಗೆ ಆಗಲಿ ಎಂದು ಪಂಚಮ ವೇದ ಮಹಾಭಾರತ ಬಂತು. ಇದರಿಂದಾದರೂ ನೀವು ಶಾಸ್ತ್ರ ಧರ್ಮ ಕಲಿತುಕೋ, ಆಚರಿಸುವ ಎಂದು ಎಲ್ಲರಿಗೋಸ್ಕರ. ಇದನ್ನು ಸ್ವಲ್ಪ ಬಿಡಿಸಿ ನಾಳೆ ಹೇಳೋಣ. ಮತ್ತು ನಾರದ ಬರ್ತಾನೆ, ಅದು ನಾಳೆನೇ ಹೇಳೋಣ. ಓಂ ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.